ಬನ್ನಿ ಸೋಮ್. ಅಮ್ಮ, ಸಂಕ್ರಾಂತಿ ಹಬ್ಬಕ್ಕೆ ಎಲ್ರಿಗೂ ಹೊಸ ಬಟ್ಟೆ ತಂದಿದ್ದೀನಿ. ಇದನ್ನ ನಿಮ್ ಕೈಯಿಂದಾನೇ ಎಲ್ರಿಗೂ ಕೊಡಿ. ಇದು ನನ್ನ ಮೊದಲನೇ ತಮ್ಮ ರಾಜ ಮತ್ತು ಸರೋಜಾಗೆ, ಇದು ನನ್ನ ಎರಡನೇ ತಮ್ಮ ಜಗದೀಶ ಮತ್ತು ಕಮಲನ್ಗೆ, ಇದು ನನ್ನ ಮೂರನೇ ತಮ್ಮ ಶ್ರೀನಿವಾಸ ಮತ್ತು ಪದ್ಮಾವತಿ, ಇದು ನಂದೀಶನ್ಗೆ, ಇದು ನನ್ನ ಪ್ರೀತಿಯ ತಂಗಿ ಶೋಭಾಗೆ, ಇದು ನಿಮ್ಗೆ. ನಿನಗೇನು ತಗೊಳ್ಳಿಲ್ವೇನಪ್ಪ ಚಂದ್ರು? ಇವರೆಲ್ಲ ಉಟ್ಕೊಂಡು ನಗನಗತಾ ಇದ್ರೆ ಅದೇ ನಂಗೆ ಸಂತೋಷಮ್ಮ. ಅದೆಲ್ಲ ಆಗೋಲ್ಲ, ಹಬ್ಬಕ್ಕೆ ನೀನು ಹೊಸ ಬಟ್ಟೆ ಹಾಕೋಬೇಕು. ನನ್ ಬಟ್ಟೆ ಕೊಡ್ತೀನಿ, ತಗೋಣ. ನನ್ ಬಟ್ಟೆ ತಗೋಣ, ನನ್ ಬಟ್ಟೆ ಹಾಕೋಣ. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೆ. ಹಾ, ಹೋಗಿ ಎಲ್ಲರೂ ಹೊಸ ಬಟ್ಟೆ ಹಾಕೊಂಬಂದು ಅಮ್ಮನ ನಮಸ್ಕಾರ ಮಾಡಿ ಎಲ್ಲರೂ ಸೇರಿ ಒಂದು ಫೋಟೋ ತೆಗೆಸ್ಕೊಳ. ಹೌದಾ? ಏನ್ ಬಂತು? ಅದಕ್ಕೆ ನಾನು ಬಂದಿದ್ದು. ಎಲ್ಲರೂ ಬೇಗ ಬೇಗ ಬನ್ನಿ. ಅಮ್ಮ, ಯಾಕಮ್ಮ ಅಳ್ತಾ ಇದ್ದೀರಾ? ನಿನ್ನಂತ ಮಗ ನನ್ನ ಹೊಟ್ಟೆಲಿ ಹುಟ್ಲಿಲ್ವಲ್ಲ ಅಂತ. ಹೊಟ್ಟೆಯಲ್ಲಿ ಹುಡ್ತಿದ್ರೆ ಏನಂತೆ? ಚಿಕ್ಕ ಹುಡುಗನಿಂದ ನನ್ನ ಸ್ವಂತ ಮಕ್ಕಳಿಗಿಂತೂ ಹೆಚ್ಚಾಗಿ ನೋಡ್ಕೋತಿದ್ದೀರಲ್ಲ, ಅಷ್ಟು ಸಾಕಮ್ಮ. ಒಡ ಹುಟ್ಟಿದ ಅಣ್ಣ ತಮ್ಮಂದ್ರು ನಾಯಿಗಳ ಕಚ್ಚಾಡ್ತಿರೋ ಈ ಕಾಲದಲ್ಲಿ ನಿಮ್ಮಂಥವ್ರು ಇರೋದು ಆಶ್ಚರ್ಯ. ನೀವು ಬೇಸಾಯ ಮಾಡ್ಕೊಂಡು ಬಲ ತಾಯಿನ ಸ್ವಂತ ತಾಯಿ ಹಾಕಿ ಪ್ರೀತಿಸ್ತಾ ಅವ್ರ ಮಕ್ಕಳನ್ನ ಓದಿಸಿ ಮದುವೆ ಮಾಡಿಸಿ ಸ್ವಂತದವ್ರಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ದೀರಾ ಅಂದ್ರೆ ರಿಯಲಿ ಯು ಆರ್ ಗ್ರೇಟ್ ಚಂದ್ರು. ಈ ಮನೆ ಕೇವಲ ಮನೆ ಆಗಿರದೆ ಬಂಗಾರದ ಮನೆ ಆಗಿರ್ಲಿ ಅಂತ ಹಾರೈಸ್ತೀನಿ. ಕನ್ನಡದ ಮಣ್ಣಿನಲ್ಲಿ ಹುಟ್ಟುವುದೇ ಪುಣ್ಯ. ಈ ಮಣ್ಣು ಚಿನ್ನ, ಈ ಮಣ್ಣೆ ಅನ್ನ, ಈ ಮಣ್ಣು ಚಿನ್ನ, ಈ ಮಣ್ಣೆ ಅನ್ನ. ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ, ಮೂರೊತ್ತು ದವನ ಸುರಿಸಿ ಬೆಳೆಯನ್ನು ಪಡೆಯೋಣ. ಈ ಮಣ್ಣು ಚಿನ್ನ, ಈ ಮಣ್ಣೆ ಅನ್ನ, ಈ ಮಣ್ಣು ಚಿನ್ನ, ಈ ಮಣ್ಣೆ ಅನ್ನ. ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ, ಮೂರೊತ್ತು ಬೆವರ ಸುರಿಸಿ ಬೆಳೆಯನ್ನು ಪಡೆಯೋಣ. ನಾಡಿನ ಒಡೆಯರು, ರೈತಾಪಿ ಜನರೇ ನಾಡಿನ ಒಡೆಯರು. ಅವರಾಸೆ ಕನಸೆ ಜೀವಂತ ಉಸಿರು, ನಾಳೆಯ ಚರಿತೆಯ ಬರೆಯುವ ಹೆಸರು, ಕನ್ನಡ ಮಾತೆಯ ಕೀರ್ತಿಯ ಹೆಸರು. ನೆಮ್ಮದಿ ಬಾಳಿಗೆ ದುಡಿಮೆಯೇ ದೇವರು, ಆ ದೇವರ ನಂಬಿ ನಡೆಯೋಣ, ಬಾಡಿ ಬದುಕೋಣ. ಈ ಮಣ್ಣು ಚಿನ್ನ, ಈ ಮಣ್ಣೆ ಅನ್ನ, ಈ ಮಣ್ಣು ಚಿನ್ನ, ಈ ಮಣ್ಣೆ ಅನ್ನ. ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ, ಮೂರೊತ್ತು ಬೆವರ ಸುರಿಸಿ ಬೆಳೆಯನ್ನು ಪಡೆಯೋಣ. ನೆಂಟಗೆ ತಾಯಂದಿರಿಬ್ಬರು ಹೆತ್ತಮ್ಮ ಒಬ್ಬಳು ಭೂತಾಯಿ ಒಬ್ಬಳು ಹೆತ್ತಮ್ಮ ಒಬ್ಬಳು ಭೂತಾಯಿ ಒಬ್ಬಳು ನಾವು ನೀವೆಲ್ಲ ಅಣ್ಣ ತಮ್ಮಂದಿರು ಒಂದಾಗಿ ಬಾಳಲು ಅಕ್ಕರೆಯ ತವರು ಕಾವೇರಿ ತಾಯಿಯೇ ನಮ್ಮಯ ಕಲ್ಪತರು ಆ ತಾಯಿ ಪೂಜೆ ಮಾಡೋಣ ಪರಮ ಪಡೆಯೋಣ ಈ ಮಣ್ಣು ಚಿನ್ನ ಈ ಮಣ್ಣೆ ಅನ್ನ ಈ ಮಣ್ಣು ಚಿನ್ನ ಈ ಮಣ್ಣೆ ಅನ್ನ ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ ಮೂರುತ್ತುದವರ ಸುರಿಸಿ ಬೆಳೆಯನ್ನು ಪಡೆಯೋಣ ಈ ಮಣ್ಣು ಚಿನ್ನ ಈ ಮಣ್ಣೆ ಅನ್ನ ಈ ಮಣ್ಣು ಚಿನ್ನ ಈ ಮಣ್ಣೆ ಅನ್ನ ಭೂತಾಯ ನಂಬಿ ನಾವು ಬೇಸಾಯ ಮಾಡೋಣ ಮೂರುತ್ತುದವರ ಸುರಿಸಿ ಬೆಳೆಯನ್ನು ಪಡೆಯೋಣ ನೀನು ಕೈ ಮುಗಿತೀನಿ ನನ್ ಬಿಟ್ಬಿಡು ತಾಯಿ. ಈ ಮೇಘ ಅಂದ್ರೆ ಏನು ಅಂತ ತಿಳ್ಕೊಂಡೆ ಸಿದ್ದಣ್ಣ? ಆಕಾಶದಲ್ಲಿ ಪುರ್ರಂತ ಹಾರೋ ಮೇಘ ಅಲ್ಲ, ಅನ್ಕೊಂಡಿದ್ದನ್ನ ಸಾಕ್ಸೋ ಡಬಲ್ ಸ್ಟ್ರಾಂಗ್ ಮೇಘ. ತಾಯಿ ನೀನು ಕೈ ಮುಗಿತೀನಿ ನಾನು ಬಿಟ್ಬಿಡು. ಬಿಡೋದಿಲ್ಲ, ಈ ಮೇಘನ ಹತ್ರ ಸಾಲ ತಗೊಳ್ಳೇಬೇಕು. ಈಗಾಗ್ಲೇ ನನ್ನ ಮಗಳ ಮದುವೆಗೆ ಬಾಣಂತನಿಕೆ ನಾಮಕರಣಕ್ಕೆ ಅಂತ ಸಹಾಯ ಮಾಡಿದ್ಯಮ್ಮ. ತಿರ್ಗಾ ನನ್ನನ್ನ ಸಾಲದ ಋಣದಲ್ಲಿ ಸಿಗಾಕಿಸ್ಬೇಡಮ್ಮ, ನನ್ನನ್ನು ಬಿಟ್ಬಿಡು. ನಿನ್ ಹೆಂಡತಿ ಹುಷಾರಿಡೆ ಮಲಗಿದಾಳೆ, ಔಷಧಿ ಕೊಡ್ಸ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ? ಯೋಚನೆ ಮಾಡಬೇಡ. ಕಷ್ಟ ಪಟ್ಟು ದುಡ್ದು ನಿನ್ಗೆ ಹೆಚ್ಚಿಗೆ ಹಣ ಬಂದಾಗ ನಿಧಾನ ತೀರ್ಸು. ಅಮ್ಮ ಮೇಘ, ನಿನ್ನ ಉಪಕಾರನ ನಾನು ಸಾಯೋವರೆಗೂ ಮರೆಯಲ್ಲಮ್ಮ. ಒಂದು ಮಾತು ಹೇಳ್ತೀನಿ, ಹೇಳ್ತೀಯಾ? ಏನು? ಮೊದಲೇ ನೀನು ತಂದೆ ತಾಯಿ ಇಲ್ಲದ ತಬ್ಲಿ, ಪಿತ್ರಾರ್ಜಿತ ಆಸ್ತಿ ಇದೆ ಅಂತ ಹೀಗೆಲ್ಲ ಖರ್ಚು ಮಾಡಬೇಡಮ್ಮ. ಈ ಮೇಘ ಯಾರಿಗೋಸ್ಕರ ಕೂಡಿಡ್ಬೇಕು ಸಿದ್ದಣ್ಣ? ನಾನು ಕಟ್ಕೊಳ್ಳೋನೊಬ್ಬ ಬಂದೇ ಬರ್ತಾನೆ, ಕಟ್ಕೊಂಡ್ಮೇಲೆ ಎರಡು ಹೊತ್ತು ಊಟ ಹಾಕ್ತಾ ಇರ್ತಾನ. ಆ ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ ತಾಯಿ. ಇದು ಈ ಆಶೀರ್ವಾದ ಒಂದೇ ಸಾಕು ಈ ಮೇಘನ್ಗೆ. ಅಪವಿತ್ರ ಪವಿತ್ರೋ ವಾ ಸರ್ವವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಷ್ಯ ಅಭ್ಯಂತರ ಶುಚಿಃ ಇತಿ ವಾಸ್ತು ದೇವತಾ ಸುಪ್ರಸನ್ನಾ ವರದೋ ಭವಂತೋ ತಥಾಸ್ತು ಇತಿ ವಾಸ್ತು ಅಷ್ಟದಿಕ್ಪಾಲಕ ಸುಪ್ರಸನ್ನಾ ವರದೋ ಭವಂತೋ. ಅವಕಾರ್ರೆ, ಆಲುಕ್ತು ಈ ಜಮೀನು ನಿಮ್ದಾಯ್ತು. ಅವಕಾರ್ರೆ, ಇದೇನ್ ನೀವು ಮಾಡ್ತಿರೋದು? ಯಪ್ಪ ಮಾಂತೇಶಪ್ಪ, ಏನೂ ಇಲ್ಲ ವೀರಪ್ಪ. ನಿನ್ನೆ ರಾತ್ರಿ ಭೂತಾಯಿ ನಾವು ಸೊಪ್ಪಂದಲ್ಲಿ ಬಂದ್ಬಿಟ್ಟು, ಮಗನೇ ಬೆಟ್ಟಪ್ಪ, ನನ್ನನ್ನು ಒಂಟಿಯಾಗಿ ಯಾಕೆ ಬಿಟ್ಟಪ್ಪ, ನನ್ನನ್ನು ನಿನ್ನ ಜಮೀನಿಗೆ ಸೇರಿಸ್ಕೊಳಪ್ಪ ಅಂತ ಒಂದೇ ಸಮನೆ ಕಣ್ಣೀರ್ ಹಾಕ್ಬಿಟ್ಲು ಮಾತಾಯಿ. ಅದಕ್ಕೆ ಪೂಜೆ ಮಾಡಿಸಿ ವಾಸಕ್ಕೆ ತಗೊಂಡ್ಬಿಟ್ಟೆ. ಇದು ತುಂಬಾ ಅನ್ಯಾಯ. ಅದೊಂದೇ ನನಗೆ ಗೊತ್ತಿಲ್ದಿರೋ ಪದ. ಇದು ನನ್ನ ಜಮೀನು. ಯಾರಲ್ಲ ಅಂದವರು? ಈಗ 10 ನಿಮಿಷದ ಮುಂಚೆ ನಿಂದಾಗಿತ್ತು, ಈಗ ನಂದಾಗಿದೆ. ಅದ್ ಹೇಗೆ ಅಂತ ಮುಂದೆ ಕೇಳಭದ್ರ. ನಮ್ ತಂದೆ ಹತ್ರ ಜಮೀನು ಒತ್ತಿಟ್ಟು ಸಾಲ ತಗೊಂಡ್ರಿ, ಅದನ್ನ ತಿಳಿಸ್ತಿಲ್ಲ, ಅದಕ್ಕೆ ನಿಮ್ ಜಮೀನು ಮುಟ್ಕೋಲ್ ಹಾಕೊಂಡ್ವಿ. ನಿಮ್ ಸಾಲ ತೀರ್ಸ್ಬೇಕು ಅಂತ ಹಣ ತಗೊಂಡು ನಿಮ್ ಮನೆಗೆ ನಾನು ಎಷ್ಟು ಸಾರಿ ಬಂದಿಲ್ಲ. ನಾನೇನು ಎಷ್ಟು ಸಾರಿ ಹೇಳಿಲ್ಲ? ಮತ್ತೆ ನೀನ್ ಕಷ್ಟದಲ್ಲಿದ್ದೀಯಾ, ಇಂತಹ ಸಂದರ್ಭದಲ್ಲಿ ನನಗೆ ಹಣ ವಾಪಸ್ ಕೊಡಕ್ ಬಂದಿದ್ಯಾ? ನಾಳೆ ನಿನ್ ಹೆಂಡತಿ ಮಕ್ಕಳ ಗತಿ ಏನಾಗ್ಬೇಕು? ಆಗ್ಬೇಕಾಗಿರ್ಲಿಲ್ಲ, ಬೇಡ ಅಂದೆ ಅಲ್ಲ ಕಣಯ್ಯ. ನೀನ್ ಕೇಳಿದ ತಕ್ಷಣ ನಾನು ಹಣ ಕೊಟ್ಟೋ ಇಲ್ವೋ? ಕೊಟ್ರಿ. ನಾನ್ ಕೇಳಿದ ತಕ್ಷಣ ನೀನ್ ಹಣ ಕೊಟ್ಟ್ಯಾ? ಇಲ್ಲ. ಅದಕ್ಕೆ ಸ್ವಂತ ಮಾಡ್ಕೊಂಡೆ. ನನ್ನನ್ನೇನ ಕಟ್ಕ ಅಂತ ತಿಳ್ಕೊಬೇಡ. ನಿನ್ನ ಜಮೀನಲ್ಲಿ ನೀನೇ ಕೂಲಿ ನಾಲಿ ಮಾಡ್ಕೊಂಡು ಬೋದಿಕ್ಕೋವಾಗು. ನಮ್ ಜಮೀನ್ ನುಂಗಿ ನಮ್ಮನ್ನ ಕೂಲಿ ಮಾಡುವಂತ್ಯ ಸಾವುಕಾರ. ನಿನ್ಗೆ ಒಳ್ಳೇದಾಗೋದಿಲ್ಲ, ನೀನ್ ಎಕ್ಕುಟ್ಟು ಹೋಗ್ತೀಯ. ನಮ್ಮಪ್ಪನ ಎಕ್ಕುಟ್ಟು ಹೋಗಂತ್ಯ. ಇನ್ನು ಗೋವಿಂದ ನನ್ನ ಹೊಟ್ಟೆಲಿ ನನ್ನನ್ನು ಮೀರಿಸ್ತಾನೆ ಹೊಟ್ಟಿದ್ದಾನೆ, ಏನಂತೀಯ? ಅಲ್ವೇ ಮತ್ತೆ, ನಾಯಿಗ್ ನಾಯಿ, ನರಿಗ್ ನರಿ, ಹಂದಿಗ್ ಹಂದಿನೇ ಹುಟ್ಟೋ ಹಾಗೆ ನಿಮ್ಗೆ ಚಿಕ್ಕ ಯಜಮಾನ್ರು. ಹೌದಾ, ನನಗಿದೆಲ್ಲ ಗೊತ್ತೇ ಇರ್ಲಿಲ್ಲ. ನೀನು ಭದ್ರಾ ಹೊಸ ಬಟ್ಟೆ ತಂದಿದೀಯೇನೋ? ಯಪ್ಪ ಮಾಂತೇಶಪ್ಪ. ಅಮ್ಮ ಭೂತಾಯಿ, ಇಷ್ಟು ದಿವಸ ಬೇಕಾಯ್ತೇನವ ನೀನಂತವ ಬರದು. ಇನ್ಮೇಲೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ಯಪ್ಪಾ ಮಾಂತೇಶಪ್ಪಾ, ಒಂಟೆ ಕಾಲಿನಲ್ಲಿ ನಿಂತ್ಕೊಂಡು ನಿನ್ನ ಹೆಸರಿನಲ್ಲಿ 1008 ಸಾರಿ ಜಪ ಮಾಡ್ತೀನಪ್ಪ. ಯಪ್ಪ ಅಯ್ಯೋ ಬೇಡಿ ಯಜಮಾನ್ರೆ, ನೋಡಿದವ್ರು ಯಾರಾದ್ರೂ ನಿಮ್ಮನ್ನ ಕುಂಟ ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾವಲ್ಲ ಇವನು ಇದ್ದಕ್ಕಿದ್ದಂಗೆ ಮಧ್ಯದಲ್ಲಿ ಬಾಯಿ ಹಾಕ್ಬಿಡ್ತೀಯ. ಯಪ್ಪ ಮಾಂತೇಶಪ್ಪ, ಆ ಚಂದ್ರನ ಹತ್ರ ಇರೋ ಭೂತಾಯಿನ ಹೆಂಗಾರ ಮಾಡಿ ನನ್ನ ಹತ್ರಕ್ಕೆ ಬರಂಗ್ ಮಾಡಪ್ಪ. ಯಪ್ಪ ಆ ವಿಷಯ ನನಗ್ ಬಿಡಪ್ಪ, ನಾನ್ ನೋಡ್ಕೋತೀನಿ. ಹೇಶ್ ತಂದೆಗೆ ತಕ್ಕ ಮಗ ನೀನು. ಚೆನ್ನಾಗಿದ್ದೀರಿ? ಕೋತಿ ತಾನ್ ಕೇಳೋದಲ್ದೆ ಹೊನನೆಲ್ಲ ಕೆಡಿಸ್ತು ಹಾಗೆ ನೀವು. ಮಾತ್ಗೂ ಗಾದೆ ಮಾತು ಯಾಕೆ ಹೇಳ್ತೀಯೇ? ಇವನು ಓದದೇ ಇದ್ರೆ ಏನು, ಹಿರಿ ಮಗ ರಾಜೇಶ್ ಓದ್ತಾ ಇಲ್ವೇನೆ, ಅಷ್ಟೇ ಸಾಕು ನಮ್ಗೆ. ಮಗನೇ ಭದ್ರ, ಆ ಮಾಂತೇಶನ ಕೃಪೆಯಿಂದ ಬಹಳ ಕಷ್ಟಪಟ್ಟು ಇಷ್ಟೆಲ್ಲಾ ಸಂಪತ್ತು ಗಳಿಸಿದೀನಿ. ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದ್ದು ನಿನ್ನ ಕೆಲಸ. ತಾವ್ ಹಾಕಿರೋ ಗೊಬ್ಬರ ಅಂದ್ರೆ ಏನ್ ಸಾಮಾನ್ಯನೇ? ಎಕ್ಕಡದಲ್ಲಿ ಒಡ್ಸ್ಕೊಂಡ್ರು ಸೈ, ತಿರುಪೆ ಎತ್ತಿದ್ರು ಸೈ, ಊರ್ನೋರ್ ಜಮೀನೆಲ್ಲ ಸ್ವಂತ ಮಾಡ್ಕೊಂಡೇ ಮಾಡ್ಕೋತಾರೆ ಅಲ್ವೇ ಚಿಕ್ಕ ಯಜಮಾನ್ರೆ? ಇನ್ನು ಎಷ್ಟು ಜನರ ಜಮೀನ ಕಬಳಿಸ್ಬೇಕು ಅಂತ ಹೊಂಚಾಗ್ತಾ ಇದ್ದೀರಾ? ಹಾಲು ಕುಡಿದ ಮಕ್ಕಳೇ ಬದುಕೋದಿಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾರೆ. ಅಯ್ಯ ಮೋದೇವಿ, ನಾನು ನನ್ನ ವಂಶಕ್ಕೆ ನನ್ನ ಮಕ್ಕಳಿಗೆ ಕುಡಿಸ್ತಾ ಇರೋದೇ ಅಮೃತ ಕಣೆ, ಅಮೃತ. ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಕೋಣನ್ ಮುಂದೆ ಕಿಂಡ್ರಿ ಬಾಸ್ತಾ. ಓ ಗಾಡ್, ಶೋಭಾ ಬ್ರಹ್ಮರಾಕ್ಷಸಿ ಬರ್ತಿದ್ದಾಳೆ, ಬೇಗ ಬಾ. ಇದ್ಯಾವ್ ಲುಕ್ಕು? ಆಂಗ್ರಿ ಲುಕ್ಕ, ಲವ್ ಲುಕ್ಕ? ಲವ್ವಾ ನಿನ್ನ? ವೈ ನಾಟ್? ನಾನು ಯಾವ್ದ್ರಲ್ಲಿ ಕಡಿಮೆ ಇದ್ದೀನಿ? ನಿನಗೆಲ್ಲ ಹೆಚ್ಚಾಗೆ ಇರೋದು. ನಿನ್ ಸಾವಾಸನೆ ಬೇಡ, ನನ್ ಪಾಡಿಗೆ ನಾನು ಬಿಟ್ಬಿಡು. ಹ್ಯಾಕ್ ಬಿಡಕ್ಕಾಗುತ್ತೆ? ಸದಾ ನೀನ್ ನನ್ ಕನ್ಸಲ್ಲಿ ಬಂದು ಪೀಡಿಸ್ತೀಯಾ. ನೀನ್ ಯಾಕೆ ನನ್ ಕನ್ಸಲ್ಲಿ ಬಂದು ಚೇಷ್ಟೆ ಮಾಡ್ತೀಯಾ? ಬರ್ಲಿಲ್ಲ ಅಂದ್ರೆ ಪ್ರೇಮ ಅನ್ನೋದು ಸುಮ್ನೆ ಬಿಡುತ್ತಾ? ಹಾಗೂ ಬಂದ್ರೆ ನಿಮ್ಮ ಅಪ್ಪನ್ ಗಂಟೇನು ಹೋಗಲ್ವಲ್ಲ? ನಮ್ಮ ಅಪ್ಪನ್ ಗಂಟು ಇನ್ನು ಹೆಚ್ಚಾಗತ್ತೆ. ಹೆಚ್ಚಾದ್ರೆ ಇನ್ನೇನಾಗುತ್ತೆ? ಸಾಲನ ನೆಪ ಮಾಡಿ ನಿಮ್ಮಪ್ಪ ಊರ್ನ ಜಮೀನೆಲ್ಲ ನುಂಗಾಗ್ತಾನೆ. ಇದು ಅನ್ಯಾಯ ಅಲ್ವಾ? ಇದ್ರಲ್ಲಿ ಅನ್ಯಾಯ ಏನ್ ಬಂತು? ಒಂದ್ ವೇಳೆ ಬ್ಯಾಂಕ್ ನಲ್ಲಿ ಸಾಲ ತಗೊಂಡು ಅದನ್ನ ವಾಪಸ್ ಮಾಡದೆ ಹೋದಾಗ ಆಸ್ತಿ ಮುಟ್ಕೋಲ್ ಹಾಕಲ್ವಾ? ಹಾಗೇನೆ ಇದ್ರಲ್ಲಿ ತಪ್ಪೇನು? ಏನ್ ನಂದೀಶ್ ಹಾಯಾಗಿ ಲವ್ ಡೈಲಾಗ್ಸ್ ಹೇಳ್ಕೊಂಡು ಕಾಲ ಕಳಿಯೋಣ ಅಂದ್ರೆ ಕೆಲ್ಸಕ್ ಬಾರದ ವಿಷಯ ಮಾತಾಡ್ತಿದ್ಯಾ? ಬಾ ಲವ್ ಮಾಡೋಣ. ನೋ ಅಂದ್ರೆ ಹೇಗೆ ಶೋಭಾ? ನಿಮ್ ತಂದೆ ನಮ್ ಪ್ರೇಮಕ್ಕೆ ಒಪ್ಪಿಗೆ ಕೊಡ್ತಾರೋ ಇಲ್ವೋ? ನಿಮ್ ಅಣ್ಣಂದ್ರು ಒಪ್ಕೊಳ್ತಾ ಇದ್ರೆ ಆಗ ನೀನೇನ್ ಮಾಡ್ತೀಯಾ? ನನಗೂ ಅದೇ ಗೊತ್ತಾಗ್ತಿಲ್ಲ, ಏನ್ ಮಾಡೋದೀಗ? ಡೋಂಟ್ ವರಿ, ನಾನಿದ್ದೀನಲ್ಲ. Come on. ನಾನ್ ಕಣೆ ನಿಮ್ಮಮ್ಮನ ಕ್ಲೋಸ್ ಫ್ರೆಂಡು ವೆಂಕಟ ಸುಬ್ಬಲಕ್ಷ್ಮಿ. ಇನ್ನೂ ಜ್ಞಾಪಕಕ್ಕೆ ಬರ್ಲಿಲ್ವೇನೆ? ಹೇಗ್ ಬರುತ್ತ ಹೇಳು. ನಾನ್ ನಿಮ್ಮನ್ನೆಲ್ಲ ನೋಡಿ 35 ವರ್ಷ ಆಯ್ತು. ಸಾವಿತ್ರಿ ಇವಡೆ ನಾನೇ ನಿನ್ ಮಕ್ಕಳು. ಇವಡೆ ನಾನ್ ನಿನ್ ಮುತ್ತಿನ ಸೋದರ. ಹೌದು. ಮಕ್ಕಳು ಹಾಕಿಲ್ವಾ? ಏನಾದ್ರು ಅಂದಾಗ ಈ ಮನೆ ಊರ್ಗಳಾಗಿದ್ದಾರಲ್ಲ ನಿನ್ ಮಗ ಅವನಲ್ಲಿ ಕಾಣಿಸ್ತಾನೆ ಇಲ್ಲ. ಅಜ್ಜಿ, ಚಂದ್ರಣ್ಣನೇ ಬಂದ. ನೀಲಿಯ ಬಾನಿಂದ ತಾರೆಯ ಊರಿಂದ ತೇಲೂಟ ಬಂದನು ಚಂದಮಾಮ ಚಂದ್ರಮಾಮ 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 ಚಂದ್ರಮಾಮ. ಅಮ್ಮ, ಯಾರಮ್ಮ ಇವರು? ನಾನು ನಿಮ್ಮಜ್ಜಿ ಕಣಪ್ಪ. ನಿಮ್ಮನ್ನೆಲ್ಲ ಆಗಾಗ ಬಂದು ನೋಡ್ಬೇಕು ಅಂತ ಆಸೆ. ಎಲ್ರಿಗೂ ಮದುವೆ ಮಾಡಿ ನಿನ್ನ ರೆಸ್ಪಾನ್ಸಿಬಿಲಿಟಿ ಎಲ್ಲ ಕಳ್ಕೊಂಬಿಟ್ಟೆ. ಆದ್ರೆ ನೀನ್ ಮಾತ್ರ ಇನ್ನು ಗುಂಡ್ರು ಗೋವಿಯಾಗಿ ಒಂಟಿಯಾಗಿದೀಯಲ್ಲ. ಬೇಗ ಒಂದು ಹೆಣ್ಣು ನೋಡಿ ಚಟ್ಪಟ್ ಅಂತ ತಾಳಿ ಕಟ್ಬಿಡು. ಹಾಗೆ ಹೇಳಜ್ಜಿ, ಮದ್ವೆ ಮಾಡ್ಕೋ ಮದ್ವೆ ಮಾಡ್ಕೋ ಅಂತ ನಾನು ಹೇಳಿ ಹೇಳಿ ಸಾಕಾಗೋಗಿದೆ. ಆ ವಿಷಯ ಗೊತ್ತಾಗೆ ನಾನ್ ಬಂದಿದ್ದು. ಗುಡ್ಗುಟ್ಟಿಯಲ್ಲ ನಿಮ್ ತಾತನು ಹೀಗೆ ಮೊದ್ಮೊದ್ಲು ಮದ್ವೆ ಬೇಡ ಮದ್ವೆ ಬೇಡ ಅಂತ ಹೇಳ್ತಿದ್ರಂತೆ. ಮದ್ವೆ ಆದಾಗ್ಲಿಂದ ಇವತ್ತಿನವರೆಗೂ ಪ್ರತಿ ನೈಟು ಫಸ್ಟ್ ನೈಟ್ ಅಂತಾಗೆ ಚಂದ್ರು ಈ ಊರ್ನಲ್ಲೇ ಬೇಗ ಅಂತ ಒಬ್ಳು ಹುಡುಕಿ ಇದ್ದಾಳೆ ಅಂತಲ್ಲೋ. ಅವಳು ನೋಡಕ್ಕೆ ಒಟ್ಟು ತುಟ್ಟಿ ಆಗಿದ್ರು ಕೂಡ ಅಪ್ಪಟ ಅಪ್ರಂಜಿ. ಹೌದೌದು, ಅಪ್ರಂಜಿ. ಅವಳು ಇನ್ಮೇಲೆ ಪ್ರಾಣನ ಇಟ್ಕೊಂಡಿದ್ದಾಳೆ ಅಂತಲ್ಲ. ಮೇಘ ಅಂಟಿದ್ದಾಗೆ ನಿನ್ ಮುಖ ನಾಚಿ ಟೊಮೆಟೊ ಆದಂಗೆ ಆಗೋಗಿದೆ. ಲೇ ಸಾವಿತ್ರಿ, ಬೇಗ ಲಗ್ನ ಕಟ್ಸಿ. ನಿನ್ ಮಗನ್ ಕೈಯಿಂದ ಅವಳಿಗೆ 3 ಗಂಟೆ ಹಾಕಿಸ್ಬಿಡೆ. ಅಜ್ಜಿ, ನನ್ನ ಮದ್ವೆ ಆಗಿರ್ಲಿ ನಿನ್ ಮದ್ವೆ ನಾವ್ ಯಾರು ನೋಡೇ ಇಲ್ವಲ್ಲ. ಹಾಗೆ ನೋಡಕ್ಕಾಗುತ್ತೋ? ನೀವ್ ಯಾರು ಹುಟ್ಟೇ ಇರ್ಲಿಲ್ಲ. ಅದಕ್ಕೆ ಈಗ ನೋಡ್ತೀವಿ ನಿಮ್ ಮದ್ವೆನ. ನನ್ ಮದ್ವೆನ ಯಾಕೆ ನೋಡ್ತೀರಾ? ಹೀಗೆ ನಿನ್ನ ಪ್ರೀತಿ ಹೊಡೆದ ಎಷ್ಟೊಂದು ಹಿತ. ನೀಲಿಯ ಬಾನಿಂದ ತಾರೆಯ ಊರಿಂದ ತೇಲುತ್ತ ಬಂದನು ಚಂದಮಾಮ ಚಂದ್ರಮಾಮ 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 ಚಂದ್ರಮಾಮ. ಹೀಗ್ರೆ ನಿಮ್ ಹುಡುಗಿ ನನಗೆ ಹಿಡಿಸಿದ. ನಿಮ್ಗ ನಿಮ್ಮ ಮಗಳು ನನ್ನ ಮನೆಗೆ ಮೊದಲನೇ ಸೊಸೆಯಾಗಿ ಬರೋದಕ್ಕೆ ನಂದೇನು ಅಭ್ಯಂತರ ಇಲ್ರ. ಹುಡುಗನು ಒಂದ್ಸಲ ನನ್ ನೋಡಿ ಓಕೆ ಅನ್ಬಿಟ್ರೆ ಅವನ ಬಗ್ಗೆ ನೀನೇನು ಚಿಂತೆನೇ ಮಾಡ್ಬೇಡ ಕಣವ. ನನ್ನ ಹಿರಿ ಮಗ ಅಂದ್ರೆ ಶ್ರೀರಾಮಚಂದ್ರನ ಜರಾಕ್ಸ್ ಕಾಪಿ. ಇವ್ರು ಮಾತ್ರ ಅಲ್ಲ, ಏನಂದ್ರೆ ನಮ್ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರ ಕೈಲಿ ತಾಳಿ ಕೊಟ್ಟು ಅದಕ್ ತಟ್ಟು ಅಂದ್ರು ಕಟ್ಬಿಡ್ತಾರೆ. ಸಂತೋಷ ಹೆಚ್ಚಾದ್ರೆ ಹಿಂಗ್ ಮಾತಾಡ್ತಾನೆ. ಬಹಳ ಸಂತೋಷ. ಅದಿರ್ಲಿ, ಈಗ ವಿಷಯಕ್ಕೆ ಬರಾನ. ವಿಷಯ ಇನ್ನೇನಿದೆ? ಲಗ್ನ ಕಟ್ಸೋದು, ಬಾಲ್ಗ ಊದ್ಸೋದು, ಅದಕ್ಕಿಂತ ಮುಂಚೆ ಈ ಕೊಡೋದು ಬಿಡೋದು. ನೋಡಿ ಸ್ವಾಮಿ, ವರದಕ್ಷಿಣೆ ಅಂತ ನಾವೇನು ಕೊಡಲ್ಲ. ಮುಚ್ಕೊಳ್ಳಿ ಗಾತು ಮುಕ್ಸಾಟೆ. ಮದುವೆ ಮಾಡ್ಕೊಳಕ್ಕೆ ಇದೇ ತಿರ್ಪಿಯವ್ರ ಒಟ್ಟಾರಣ. ಹಾಗಲ್ಲ, ಏನೋ ಒಂದ್ 50 ಎಕರೆ ಕಬ್ಬಿನ ಗದ್ದೆ ನನ್ನ ಮಗಳ ಹೆಸರಿಗೆ ಬರ್ದಿದ್ದೀನಿ. 50 ಎಕರೆ ಅಂದ್ರ ಏನೋ ನನ್ನ ಮಗಳು ಅಷ್ಟ ಕುಂಕುಮಕ್ಕೆ ಅಂತ ಒಂದ್ 25 ಎಕರೆ ತೆಂಗಿನ ತೋಟ ಅವಳ ಹೆಸರಲ್ಲೇ ಇದೆ. ಬರೇ ಅರಿಷ್ಟ ಕುಂಕುಮಕ್ಕೆ 25 ಎಕರೆ ಅಂದ್ರ ಇನ್ ಮದ್ವೆಲಿ ನನ್ನ ಮಗಳ ಮೈ ಮೇಲೆ ಒಂದ್ 3 ಕೆಜಿ ಚಿನ್ನ ಹಾಕ್ತೀನಿ. ನಾನು ಈ ಮದ್ವೆಗೆ ಒಪ್ಪಲ್ಲ. ಯಾಕೆ? ಯಾಕಮ್ಮ? ಯಾ ತಾಯಿ? ಕಡೆ ಪಕ್ಷ 6 ಕೆಜಿನಾದ್ರೂ ಹಾಕ್ಬೇಕು. ಆಯ್ತು ಬಿಡೆ, ನಿಂದ 6 ನಂದು 3 ಒಟ್ಟು 9 ಹಾಕೋಣ. ಇನ್ಯಾವ ದರ್ಬೇಸಿ ನನ್ ಮಗ ನಿಮ್ಮ ಹತ್ರ ವರದಕ್ಷಿಣೆ ಕೇಳ್ತಾನೆ. ಆದಷ್ಟು ಬೇಗ ಮದ್ವೆ ದಿಬ್ಬಣ ಕಟ್ಟಿಸ್ಬಿಡಿ. ಒಂದೇ ದಿನ ಲಗ್ನ ನಿಷೇಕ ಎರಡು ಇಟ್ಕೊಂಡು ಬಿಡೋಣ. ಅದಾಗಕ್ಕಿಲ್ಲ, ನಮ್ಮ ಮಂತನದ ಪದ್ಧತಿಲಿ ಮೊದಲು ನಿಷೇಕ ಆಮೇಲೆ ಲಗ್ನ. ಏನಿದು? ಏನೂ ಗೊತ್ತಿಲ್ಲ. ಗೊತ್ತಿಲ್ಲ, ಇದು ಶೋಲೆ ಅಮ್ಜದ್ ಖಾನ್ ಸ್ಟೈಲ್. ನನ್ನ ಲವರ್ ಚಂದ್ರನ್ನ ನಾನು ಸ್ವಂತ ಮಾಡ್ಕೋಬೇಕು. ಹಾಗೆ ಕೇಸೆ ತಮ್ಮ ತಂಗಿಗೆ ಮದುವೆ ಆಗೋವರೆಗೂ ತಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಬಿಲ್ಕುಲ್ ಹೇಳ್ಬಿಟ್ಟಿದ್ದಾನೆ. ಆ ತಂಗಿ ಬೆಟ್ಟಪ್ಪನ ಮಗ ರಾಜೇಶನ್ನ ಲವ್ ಮಾಡ್ತಿದ್ದಾಳೆ. ಲೇಕಿನ್ ಆ ಬೆಟ್ಟಪ್ಪ ತನ್ನ ಮಗನಿಗೆ ಬೇರೆ ಕಡೆ ಹೆಣ್ಣು ನೋಡ್ತಾ ಇದ್ದಾನೆ. ಮದ್ವೆ ಆಗೋವರೆಗೂ ಹುಚ್ಚಿಬಿಡಲ್ಲ, ಹುಚ್ಚಿಬಿಡೋವರೆಗೂ ಮದ್ವೆ ಆಗಲ್ಲ ಅನ್ನೋ ಹಾಗಿದೆ. ಕರೆಕ್ಟ್. ಈ ಹಾಲತ್ನ ಹೀಗೆ ಬಿಟ್ರೆ ಎಲ್ಲ ಎಡವಟ್ಟಾಗೋಗುತ್ತೆ. ಏನ್ ಮಾಡೋದು? ಮೇಕ್ ಯಾಕರು ಸಿಕ್ತು. ಏನು ಐಡಿಯಾ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ? ಖಬರ್ದಾರ್, ಇದು ನನ್ನ ಕೋರ್ಟು. ಇಲ್ಲಿ ನಾನು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಬೇಕು. ನೀನ್ ಪ್ರಶ್ನೆ ಕೇಳಬಾರ್ದು, ಸಂಜೆ. ನೀನ್ ಚಂದ್ರನ್ ತಂಗಿ ಶೋಭಾನ ಲವ್ ಮಾಡ್ತಿದೀಯಾ? ಆ ವಿಷಯ ನಿಮ್ಗೂ ಗೊತ್ತಾಗೋಯ್ತಾ? ತರೋ ಮತ್. ಜೀವನದಲ್ಲಿ ಏನೇ ಬಂದ್ರು ಎದುರಿಸ್ಬೇಕು. ಹಾಗೆ ಎದುರಿಸ್ಲಿ. ನಮ್ಮ ಅಪ್ಪನ ಮುಖ ನೋಡ್ತಿದ್ರೆ ಕೈಕಾಲೆಲ್ಲ ನಡ್ಗತ್ತೆ. ಹೇಳ್ಬೇಕು ಅಂತಿರೋ ವಿಷಯ ಕೂಡ ಮರ್ತೋಗತ್ತೆ. ಅದಕ್ಕೆ ನಿಮ್ ತಂದೆ ನಿನ್ಗೆ ದೂಸರಿ ಲಡ್ಕಿ ಕೆ ಸಾಥ್ ಸಂಬಂಧ ಮಾತಾಡ್ತಿದ್ದಾರೆ. ಆದ್ರೆ ನಾನ್ ಸತ್ರು ಸರಿ ಶೋಭನ ಬಿಟ್ಟು ಬೇರೆ ಯಾರನ್ನು ಮದುವೆ ಮಾಡ್ಕೊಳ್ಳಲ್ಲ. ಇದೇ ನಿನ್ ನಿರ್ಧಾರ ತಾನೇ? ಹೌದು. ಭೇಷ್. ಧೈರ್ಯನೇ ಪ್ರೇಮ. ಪ್ರೇಮ ಇಲ್ದಿದ್ದ ಮೇಲೆ ಪ್ರಪಂಚನೇ ಇಲ್ಲ. ಪ್ರೇಮ ಫೇಲ್ ಆದ್ರೆ ಜಗತ್ತೇ ಶೂನ್ಯ. ಪ್ರೇಮಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬೇಕು, ಯಾವ ಸಂಬಂಧನಾದ್ರೂ ಕಿತ್ ಹಾಕ್ಬೇಕು. ಯಾಕೆಂದ್ರೆ ಪ್ರೇಮ ಅಮರ, ಶಾಶ್ವತ. ನೀನ್ ನಿನ್ನ ಪ್ರೇಮದಲ್ಲಿ ಜಯಶಾಲಿಯಾಗ್ಬೇಕು. ಏನಾ? ಹೌದು. ಹಾಗಾದ್ರೆ ನಾನ್ ಹೇಳ್ದ ಹಾಗೆ ಕೇಳ್ತೀಯಾ? ಹೇಳಿ, ಏನ್ ಮಾಡ್ಬೇಕು? ನೀನ್ ನೇರ ಶೋಭನ್ ಮನೆಗೆ ಹೋಗು. ಏ ಅಯ್ಯೋ ಮಂಕೆ ಅಭಿನಯ್, ರಾತ್ಕೋ ಸರಿಯಾಗಿ 11:30:42 ಏನ್ ಬೇಕಾದ್ರೆ ನಂಗೆ ನೋಡ್ತಾ ಇದೀಯಾ? ಕಲ್ ತಗೋ. ಅಯ್ಯೋ ಅಷ್ಟು ದೊಡ್ಡ ಕಲ್ಲಲ್ವೋ, ಚಿಕ್ಕಲ್ ತಗೋ. ಆ ಈಗ ಕುರಿಯಿಟ್ಟು ಹೊಡಿ. ಹೊಡಿ. ಅಮ್ಮನ್ ಕಲ್ವೋ ಮಗಳಿಗೆ? ಇನ್ನೊಂದ್ ಕಲ್ ತಗೋ. ಆ ಹೊಡಿ. ಏನ್ ಹಲಕಿಸಿತ ನಿಂತ್ಕೊಂಡ್ಬಿಟ್ಟೆ? ಹೊರಕ್ ಬಾ ಅಂತ ಸನ್ನೆ ಮಾಡು, ಕರಿ. ಮೆತ್ತಿಗೆ ಎತ್ತು ಬಾನು. ದೇವಿ, ನಾವಿಬ್ರು ಒಂದಾಗೋ ಹಾಗೆ ಆಶೀರ್ವಾದ ಮಾಡು. ಯಾರ್ ತಾಯಿ ನೀನು? ಮೂರ್ಖ, ನನ್ನನ್ನ ಯಾರು ಅಂತ ಕೇಳ್ತೀಯಾ? ಅಲ್ಲಮ್ಮ. ಅಲ್ಲಮ್ಮ ಅಲ್ಲ, ಎಲ್ಲಮ್ಮ. ಮೈಸೂರಿನಲ್ಲಿ ನನ್ನನ್ನ ಚಾಮುಂಡೇಶ್ವರಿ ಅಂತ ಕರೀತಾರೆ. ಬೆಂಗಳೂರಿನಲ್ಲಿ ನನ್ನನ್ನ ಅಣ್ಣಮ್ಮ ಅಂತ ಕರೀತಾರೆ. ಕನ್ನಡದ ಕಂದಮ್ಮಗಳು ಭುವನೇಶ್ವರಿ ಅಂತ ಕರೀತಾರೆ. ಕೊಲ್ಲೂರ ಮೂಕಾಂಬಿಕೆ, ಮಧುರೆ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ, ಈ ರೀತಿ ನೂರಾರು ನಾಮಧೇಯಗಳಿಂದ ನನ್ನನ್ನ ಕರೀತಾರೆ. ನನ್ನ ಭಕ್ತ ಶಿರೋಮಣಿಗಳಾದ ನಿಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂತ ಆಲೋಕದಿಂದ ಈ ಧರೆಗಿಳಿದು ಬಂದೆ. ಈಗ ನಾನ್ ಹೇಳಿದ ಹಾಗೆ ನೀವಿಬ್ರು ಮಾಡ್ತೀರಿ ತಾನೆ? ಜಗನ್ಮಾತಿನೇ ಪ್ರತ್ಯಕ್ಷವಾಗಿ ಹೇಳುವಾಗ ನಾವಾಗಲ್ಲ ಅಂತ ಹೇಳು ತಾಯಿ, ನಾವೇನ್ ಮಾಡಬೇಕು ಅಂತ? ಪವಿತ್ರ ಪ್ರೇಮಿಗಳೇ, ಕಣ್ಮುಚ್ಚಿಕೊಂಡು ಬೊಗಸೆ ಹಿಡಿರಿ. ಗಂಡ ಮಾತ್ರ ಹಿಡಿಬೇಕು. ಈಗ ಕಣ್ಬಿಟ್ ನೋಡಿ. ಈ ಮಂಗಳಸೂತ್ರನ ಕಟ್ಟಿ ಇವಳನ್ನ ಹೆಂಡತಿಯಾಗಿ ಸ್ವೀಕರಿಸು. ಮಾಂಗಲ್ಯಂ ತಂತು ನಾನೇನಾ ತಂತು ನಾನೇನಾ ತಂತು ನಾನೇನಾ. ಪ್ರತಿ ಕನ್ನಡ ಸಿನಿಮಾದಲ್ಲೂ ಈ ಮಂತ್ರ ಇದ್ದೇ ಇರುತ್ತೆ. ಹಾಳಾತು, ಈಗ ನಾವು ಬರ್ತಿದ್ದೆ. ಮಂತ್ರ ಪೂರ್ತಿಯಾಗಿ ಹೇಳು ತಾಯಿ. ಮಂತ್ರ ಏನು ಮಹಾ, ಕಟ್ಟಿ ಮೇಳ ಕೂಡ ಬರುತ್ತೆ. ನೂತನ ದಂಪತಿಗಳೇ, ನೀವು ಕಣ್ಣು ಮುಚ್ಚಿಕೊಳ್ಳಿ. ನಾನು ಅಂತರ್ಧಾನಿ ಆಗುತ್ತೇನೆ. ಕಣ್ಮುಚ್ಚಿ ಕಣ್ಮುಚ್ಚಿ. ಓಹೋ, ಇಲ್ಲಿವರೆಗೂ ಮುಂದುವರೆದು ಬಿಟ್ಟಿಯಾ? ಕದ್ದು ಓಡ್ ಹೋಗಿ ಮದುವೆ ಮಾಡ್ಕೊಂಡು ಬಂದಿರೋದು ನೋಡಿದ್ರೆ ಗೊತ್ತಾಗಲ್ವಾ ನಿಮ್ಗೆ ಎಷ್ಟು ಧೈರ್ಯ ಬಂದಿದೆ ಅಂತ? ನಾವು ಚಂದ್ರಣ್ಣ ನಿನ್ ಪಾತ್ರ ಹತ್ತು ಹೋಗಿದ್ವಾ? ಈ ಕ್ಷಣದಿಂದ ನಮಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಾನೇನ್ ಮಾಡಬಾರದು ತಪ್ಪು ಮಾಡಿದೀನಿ? ಮುಚ್ಚು ಬಾಯ್. ರಾಜ. ಅಮ್ಮ, ನಿಮ್ ಮಧ್ಯೆ ಬರಬೇಡ. ಇನ್ನು ಒಂದು ಕ್ಷಣನು ಇವಳು ಈ ಮನೇಲಿ ಇರ್ಕೂಡ್ದು. ಅಣ್ಣ, ಇನ್ಮೇಲಿಂದ ಆ ರೀತಿ ನಮ್ಮನ್ ಕರಿಬೇಡ. ಈ ಮನೆ ಹೊಸಲು ತುಳಿಯೋ ಅರ್ಹತೆ ಕೂಡ ನಿನಗಿಲ್ಲ. ಹೋಗಾಚೆ. ಸಾಕ್ ನಿಲ್ಲಿಸ್ರೋ. ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ. ಒಬ್ಬೊಬ್ರು ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ. ನೀವೇನ್ರೋ ಮಹಾ, ಈ ನಿಮ್ ಹೆಂಡ್ತಿರ್ನ ಪ್ರೀತಿಸ್ತಾನೆ ನೀವ್ ಮದುವೆ ಮಾಡ್ಕೊಂಡಿರೋದು. ಎಷ್ಟೊಂದು ವಿರೋಧ ಇದ್ರು ನಿಮ್ ಅಣ್ಣ ಚಂದ್ರು ಅದನ್ನೆಲ್ಲ ನಿಭಾಯಿಸಿ ಎಲ್ಲಾನು ತನ್ನೆತ್ತಿ ಮೇಲೆ ಹಾಕೊಂಡು ನಿಮ್ಗೆಲ್ಲ ಮದುವೆ ಮಾಡಿಸಿ ಒಂದ್ ನೆಲೆ ಕೊಡ್ಲಿಲ್ವೇನ್ರೋ? ಅದನ್ನೆಲ್ಲ ಇಷ್ಟು ಬೇಗ ಮರ್ತು ಬಿಟ್ರ? ಗುಲ್ಗಂಜಿ ಕಪ್ಪು ಅದು ಗೊತ್ತಾಗಲ್ವಂತೆ. ನೀವು ಮಾಡಿದ್ರೆ ಮಾತ್ರ ಚೆನ್ನ, ಅದೇ ಅದೇ ನಿಮ್ ತಂಗಿ ಮಾಡಿದ್ರೆ ತಪ್ಪ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಏನ್ರಪ್ಪ, ಅಮ್ಮನ ಮನಸ್ಸು ಭೂತಾಯಿಗಿಂತೂ ವಿಶಾಲ, ಹೃದಯ ಬೆಣ್ಣೆಗಿಂತೂ ಮೃದು ಅಂತ ನಿಮಗ್ ಗೊತ್ತಿಲ್ವಾ? ನಮ್ಮನ್ನು ಕ್ಷಮಿಸ್ಬಿಡೋಣ. ಹೇಳ್ರಪ್ಪ, ಹೇಳಿ. ನನ್ನ ತಮ್ಮಂದ್ರ ಮನಸ್ಸು ಎಂತಾದ್ದು ಅಂತ ನನಗ್ ಗೊತ್ತು. ಶೋಭಾ, ಏನಮ್ಮ ಶೋಭಾ, ಶುಭ ಅಂತ ಮದುವೆ ಮಾಡ್ಕೊಂಡು ಬಂದು ಕಣ್ಣೀರ್ ಹಾಕ್ತಾ ಇದ್ಯಾ? ನೀನ್ ಈ ಮನೆ ಕರಳಿನ ತಿರಳಮ್ಮ. ಹೆಣ್ಣು ಮಕ್ಕಳು ತವ್ರ ಮನೆಯಲ್ಲಿ ಕಣ್ಣೀರ್ ಹಾಕ್ಬಾರ್ದು, ಅದು ಶ್ರೇಯಸ್ಸ. ಚಂದ್ರಣ್ಣ, ನಿಮ್ ತಂಗಿನ ನಾನ್ ಮನ್ಸಾರ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ನಮ್ ತಂದೆ ಬೇರೆ ಹುಡುಗಿ ಜೊತೆ ನಾನು ಮದುವೆ ಮಾಡೋದ್ರಲ್ಲಿದ್ರು. ಅದಕ್ಕೆ ಹೆದ್ರಿ ಆತುರದಿಂದ. ಪರವಾಗಿಲ್ಲ, ದೇವಸ್ಥಾನದಲ್ಲಿ ನನ್ನ ತಂಗಿಗೆ ತಾಳಿ ಕಟ್ಟಿದ್ಯಲ್ಲ, ತುಂಬಾ ಸಂತೋಷ. ಈಗ ಮುಖ್ಯವಾಗಿ ನಿಮಗೆ ಬೇಕಾಗಿರೋದು ನಿಮ್ಮ ತಂದೆ ತಾಯಿ ಆಶೀರ್ವಾದ. ಬನ್ನಿ. ಬಾ ಅಣ್ಣ. ಹೆದರ್ಕೋಬೇಡಮ್ಮ, ಈಗ ನೀನು ಹೋಗ್ತಾ ಇರೋದು ನಿಮ್ಮ ಅಣ್ಣನ ಜೊತೆಯಲ್ಲಿ. ಭೇಷ್ ಚಮತ್ಕಾರದಿಂದ ತಂಗಿನ ಛೋ ಬಿಟ್ಟು ಮೋಸದ ಬಲೆ ಬೀಸಿ ನನ್ನ ಮಗನ್ನ ನಿನ್ನ ಪಂಜರದಲ್ಲೂ ಕೂಡ ಹಾಕೊಂಡಿದೀಯೇನೋ? ಅಪ್ಪ, ಇದ್ರಲ್ಲಿ ಚಂದ್ರನ ತಪ್ಪೇನಿಲ್ಲ. ಶೋಭನ ನಾನೇ ಪ್ರೀತಿ ಮದುವೆ ಆಗಿರೋದು. ಮಹಾಲಕ್ಷ್ಮಿ ಹಂಗಿರೋ ಸೊಸೆನೆ ಆರಿಸ್ಕೊಂಡವ್ರೆ ಚಿಕ್ಕ ಯಜಮಾನ್ರು. ಮುಚ್ಚಲೆ ಬಾಯ್ನ. ಏನೋ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ, 106 ಎಕರೆ ಜಮೀನ್ ಕೊಟ್ಟು ನಿನ್ನ ಕಾಲ್ ತೊಳೆದು ಕನ್ಯಾದಾನ ಮಾಡೋ ಅಂಥವ್ರನ್ನ ನಾನು ಹುಡುಕಿಟ್ಟಿದ್ರೆ ಕಂಡು ಕಂಡು ಈ ತಿರುಬಾಕೆ ಹೆಣ್ಣನ ಮದುವೆಯಾಗಿ ಬಂದಿದೆಯಲ್ಲೋ? ನಾಲ್ಗೆ ಮೇಲೆ ಹತೋಟಿ ಇರ್ಲಿ. ಏನು ಅಂದ್ರೆ, ಹೇಗಿದ್ರು ಮದುವೆ ಮಾಡ್ಕೊಂಡು ಬಂದಿದ್ದಾರೆ. ಲಕ್ಷಣವಾಗಿ ಹೆಣ್ಣನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಿ. ಮಾಡ್ತೀನಿ ಕಣೆ, ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಲ್ಲ, ಇವಳನ್ನ ವಿಧವೆ ಮಾಡೋ ಶಾಸ್ತ್ರ. ನನ್ನ ಮಗ ಕದ್ದು ಕಟ್ಟಿರೋ ತಾಳಿನ ಕಿತ್ತು ಬಿಸಾಕ್ತೀನಿ. ಏನೋ ನನ್ನ ಮನೆಗೆ ಬಂದು ನನ್ನೇ ಹೆದರಿಸ್ತೀಯನೋ? ಹೆದರಿಸ್ತಾನೂ ಇಲ್ಲ, ಅಥವಾ ಇವಳನ್ನ ನಿಮ್ಮ ಮನೆ ತುಂಬಿಸ್ಕೊಳ್ಳಿ ಅಂತ ಕೇಳ್ಕೊಳಕ್ಕೂ ನಾನಿಲ್ಲಿ ಬಂದಿಲ್ಲ. ಕೇವಲ ನಿಮ್ಮ ಆಶೀರ್ವಾದ ಪಡೆಯೋದಕ್ಕೆ. ಅದು ನನ್ನ ಎದೆಯಲ್ಲಿ ಪ್ರಾಣ ಇರುವವರೆಗೂ ಸಾಧ್ಯವಿಲ್ಲ. ನಮ್ಮ ತಂದೆ ಒಪ್ಕೊಳ್ಳೋದಿಲ್ಲ ಅಂತ ನಾನು ಹೇಳಲಿಲ್ವಾ? ಧೈರ್ಯವಾಗಿರ ರಾಜೇಶ್, ನನ್ನ ದೇಹದಲ್ಲಿ ಒಂದು ಹನಿ ರಕ್ತ ಇರೋವರೆಗೂ ನಿಮ್ಮಿಬ್ಬರು ನನ್ನ ಕಣ್ಣು ರೆಪೇಲಿ ಇಟ್ಕೊಂಡು ಕಾಪಾಡ್ತೀನಿ. ಬನ್ನಿ. ಚಂದ್ರ, ಅಪ್ಪ ಮಗನ್ನ ದೂರ ಮಾಡ್ದ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಣೋ. ಯಜಮಾನ್ರೆ, ಹೊಗಳ ನಾಯಿ ಕಚ್ಚಲ್ಲ ಅಂತ ಅವನಿಗೂ ಗೊತ್ತು. ರಾಜೇಶ್, ಶೋಭಾ, ನೀವಿಬ್ರು ಸಂತೋಷವಾಗಿ ನಮ್ಮ ಕಣ್ಣೆದುರಿಗೆ ಬಾಳ್ಬೇಕು ಅಂತಾನೆ ನಮ್ಮ ಮನೆ ಹತ್ರನೇ ನಿಮ್ಮ ಮನೆ ಮಾಡ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ 15 ಎಕರೆ ಗದ್ದೆ, 10 ಎಕರೆ ಹೊಲ ನಿಮ್ಮ ಹೆಸರು ಬರ್ತಿದ್ದೀನಿ. ಚಂದ್ರಣ್ಣ, ಈ ನಿಮ್ಮ ಉಪಕಾರನ ನಾವು ಸಾಯೋವರೆಗೂ ಮರೆಯಲ್ಲ. ಇದು ಉಪಕಾರ ಅಲ್ಲ, ಕರ್ತವ್ಯ. ಅಣ್ಣ, ನೀನ್ ಈ ಭೂತಾಯಿ ನೋಡ್ಕೊಳ್ಳೋ ರೀತಿಲಿ ಒಂದು 10% ಆದ್ರೂ ನನ್ನನ್ನು ನೋಡ್ಬಾರ್ದ ಮಾವ? ಮಾವ ಬೇಡ, ಬಾವಿ ಹಸ್ಬೆಂಡು. ಏ ಬಾಳೆ ದಿಂಡು, ನಿನಗೆ ಮಾಡಕ್ ಬೇರೆ ಕೆಲಸನೇ ಇಲ್ವಾ? ಕೆಲ್ಸಕ್ಕೇನು ಬೇಕಾದಷ್ಟಿದೆ. ನೀನಿನ್ನು ನನ್ನ ಲವ್ ಮಾಡಕ್ ಶುರು ಮಾಡ್ಲಿಲ್ವಲ್ಲ? ನಿನಗೆ ಕೊಟ್ಟಿರೋ ಟೈಮ್ ಎಲ್ಲ ಕ್ಲೋಸ್ ಆಗೋಯ್ತು. ನಾನಿನ್ನು ನನ್ನ ಸ್ಟೈಲೇ ಚೇಂಜ್ ಮಾಡ್ಬಿಡ್ತೀನಿ. ಜಗವನೇ ನಾನು ನಿನ್ನ ಪ್ರೀತಿ ಬಂದಿ ಎಂದಿಗೂ. ಪ್ರೇಮ ಖೈದಿ ನನ್ನ ಹೃದಯದಿ, ಈ ಜೀವ ಜೋಡಿ ನೀನು ಬದುಕಲಿ. ಕಣ್ಣಿಂದ ಜಾಲವ ಬೀಸಿದ ಬೇಟೆಗಾತಿ ಸೆರೆಯಾಗಿ ಸಿಕ್ಕಿ ಬಿದ್ದೆ ಕ್ಷಣದಲ್ಲೇ ನಾನು. ಪ್ರೇಮವಿದು ಪ್ರೇಮಿಗಳ ಬೇಟೆಯ ನಾಡುತ್ತಿವೆ. ಸೆರೆಮನೆ ನನಗೆ ಅರಮನೆ, ನಾನಿಂದು ಮರೆತೇನೆ ಎಲ್ಲ ಜಗವನೇ, ನಾನು ನಿನ್ನ ಪ್ರೀತಿ ಬಂದಿ ಎಂದಿಗೂ. ಕನಸುಗಳ ಬಲೆಯ ಹರಡಿ ಅನುರಾಗ ಆನಂದದ ಸಿರಿಯಾಯಿತು ನಮಗೆ. ಆಳುತ್ತಿದೆ ಪ್ರೇಮದ ಸಾಮ್ರಾಜ್ಯ. ಸೆರೆಮನೆ ನನಗೆ ಅರಮನೆ, ನಾನೆಂದು ಮರೆತನೆ ಎಲ್ಲ ಜಗವನೆ, ನಾನು ನಿಂದ ಪ್ರೀತಿ ಬಂದಿ ಎಂದಿಗೂ. ದೇವ್ರ ಹುಂಡಿಯಿಂದ ಹಣ ಕದೀತೀಯೇನೋ? ತಪ್ಪು ಅಂತ ನನಗೂ ಗೊತ್ತಣ್ಣ, ನಾನೇನ್ ಮಾಡ್ಲಿ, ನನಗೂ ಎಲ್ರಾಗ ಓದ್ಬೇಕು ಅಂತ ತುಂಬಾ ಆಸೆ. ಆದ್ರೆ ನಮ್ ತಂದೆ ತಾಯಿ ತುಂಬಾ ಬಡವರು, ನನ್ನ ಓದ್ಸೋಕಾಗದೆ ದನ ಮೇಯ್ಸಕ್ಕೆ ಕೂಲಿ ಮಾಡಕ್ಕೆ ಕಳಿಸ್ತಿದ್ದಾರೆ. ನನಗಂತೂ ಓದೋಕಾಗ್ಲಿಲ್ಲ. ಓದೋ ಹುಡುಗರ್ಗಾದ್ರೂ ಸಹಾಯ ಆಗ್ಲಿ ಅಂತ ಪುಸ್ತಕ, ಪೆನ್ಸಿಲು, ಫೀಸ್ಗಳಿಗೆ ಈ ದುಡ್ಡು ತಗೊಂಡೋಗಿ ಕೊಡ್ತಿದ್ದೀನಿ ಅಣ್ಣ. ಇಷ್ಟು ಚಿಕ್ಕ ವಯಸ್ಸಿಗೆ ಎಂತ ಬುದ್ಧಿ ಇದೆಯಪ್ಪ ನಿಂಗೆ? ನೀನ್ ಮಾಡ್ತಿರೋದು ಒಳ್ಳೆ ಕೆಲಸನೇ, ಆದ್ರೂ ಕಳ್ತನ ಮಾಡೋದು ತಪ್ಪು. ನಾನ್ ಕದ್ರೆ ಕಳ್ತನ, ಅದೇ ಈ ಊರಿನ ಪ್ರೆಸಿಡೆಂಟ್ ಉಂಡಿ ಹಣ ಕದ್ರೆ ಅದ್ ಕಳ್ತನ ಆಗಲ್ವಣ್ಣ? ಬರ್ತಾ ಬರ್ತಾ ನಮ್ಮ ಜನರಿಗೆ ದೇವ್ರ ಮೇಲಿನ ಭಕ್ತಿನೇ ಕಡಿಮೆ ಆಗೋಯ್ತಲ್ಲಪ್ಪ. ಯಪ್ಪ ಮಾಂತೇಶಪ್ಪ, ಭಕ್ತಾದಿಗಳ ದಿನೇ ದಿನೇ ಹೆಚ್ಚಾಗಿ ಬಂದು ಈ ಹುಂಡಿ ಭರ್ತಿ ಆಗಂಗ್ ಮಾಡಪ್ಪ. ಕಳೆದ ತಿಂಗಳ ಕಲೆಕ್ಷನ್ನೇ ವಾಸಿ ಕಣೆಯ. ಹೌದಪ್ಪ, 10,000 ರೂಪಾಯಿ ದಾಟೋಗಿತ್ತು, ಈಗ ಅದ್ರ ಕಾಲ್ ಭಾಗನೂ ಇಲ್ವಲ್ಲ. ಸಾವುಕಾರ್ರೆ, ಹೀಗೆ ದೇವ್ರ ಹಣನ ಕಳ್ತನ ಮಾಡಿದ್ರೆ ಮಹಾಪರಾಧ. ಏ, ನೀವು ಸ್ವಲ್ಪ ಮೂಗಿಡ್ಕೊಂಡಿರ್ತೀರಾ? ಇದು ನಿಮ್ಮ ಅಪ್ಪನ ಗಂಟೆನೂ ಅಲ್ಲ, ಊರ್ ಜನರ ಗಂಟು. ಯೋ ಪೂಜಾರಯ್ಯ, ಈ ಊರ್ ಜನರಿಗೆ ನಾನೇ ದ್ಯಾವ್ರಿದ್ದಂಗೆ. ಈ ವಿಷಯ ಏನಾರು ಹೊರಗೆ ಬಿತ್ತು ನಿನ್ ಕಥೆ ಯಪ್ಪ ಮಾಂತೇಶಪ್ಪ. ಆಮೇಲೆ ನಿಮ್ ಕೆಲ್ಸನ ಕಳ್ಕೊಂಡು ಮನೆ ಮನೆ ಬಾಗಿಲಲ್ಲಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಅಮ್ಮ ತಾಯೇ ಅಂತ ಭಿಕ್ಷೆ ಬಿಡ್ಬೇಕಾಗತ್ತೆ. ಹುಷಾರ್. ಎಲ್ಲರಿಗೂ ನಮಸ್ಕಾರ. ಪ್ರೆಸಿಡೆಂಟ್ ಬೆಟ್ಟಪ್ಪನವರು ನಮ್ಮೂರಿನ ಗ್ರಾಮ ಸಿಂಹ ಇದ್ದಾಗೆ ಅವರನ್ನು ನಾವು ಸ್ವಾಗತಿಸುತ್ತೇವೆ. ಮೀಸೆ ಉರಿ ಮಾಡ್ಕೋಬೇಡಿ ಯಜಮಾನ್ರೆ, ಗ್ರಾಮ ಸಿಂಹ ಅಂದ್ರೆ ನಾಯಿ ಅಂತ ಅರ್ಥ. ನನಗೆ ಸಂಸ್ಕೃತ ಬರಲ್ಲ ಅಂತ ಬಾಯಿಗೆ ಬಂದು ಮಾತಾಡ್ತಾವನೆ, ಆಮೇಲೆ ವಿಚಾರಿಸ್ಕೊಂತೀನಿ. ನಮ್ಮೂರಿಗೆ ದೇವರ ಹಾಗಿರೋ ಬೆಟ್ಟಪ್ಪನವರಿಗೆ ಹೂವಾಡಿಗರ ಸಂಘದಿಂದ ಹೂವಿನ ಹಾರ ಸಮರ್ಪಣೆ. ಈಗ ತರಕಾರಿ ಸಹಕಾರ ಸಂಘದವರಿಂದ ಗೌರವ ಮಾಲಾರ್ಪಣೆ. ಈಗ ತಿಂಡಿ ಅಂಗಡಿ ಸಹಕಾರ ಸಂಘದವರಿಂದ ಚಕ್ಕಲಿ ಹಾರ ಸಮರ್ಪಣೆ. ಎಲ್ರೂ ಪ್ರೀತಿಯಿಂದ ತಂದು ಹಾಕಿದ್ದಾರೆ. ಇನ್ ಸ್ವಲ್ಪ ಹೊತ್ತು ನಿಮ್ ಕುತ್ಕೇಲಿ ಇರ್ಲಿ ಸಾವುಕಾರ್ರೆ. ಈಗ ಮುಖ್ಯವಾದ್ದು ಚಮ್ಮಾರ ಸಂಘದವರಿಂದ ಗೌರವ ಸಮರ್ಪಣೆ. ಸನ್ಮಾನ ಯಾಕೆ ಅಂದ್ರೆ, ಈ ಪ್ರೆಸಿಡೆಂಟು ಮತ್ತು ಅವ್ರ ಮಗ ಸೇರಿ ಮಾಡಿದ ಕೆಲಸ ಏನ್ ಗೊತ್ತಾ? ನೀವೆಲ್ಲ ದೇವರಿಗೆ ಅಂತ ಭಕ್ತಿಯಿಂದ ಸಮರ್ಪಿಸಿದ ಹುಂಡಿ ಹಣನ ಕದೀತಾ ಇದ್ರು. ಅದನ್ನ ನಾನು ಹಿರಿಯರಿಗೆ ತೋರಿಸ್ದೆ. ಅದಕ್ಕೆ ನಮ್ಮ ಊರಿನ ಸಂಪ್ರದಾಯದ ಪ್ರಕಾರ ಚಪ್ಪಲಿ ಹಾರ ಹಾಕಿ ಸನ್ಮಾನ ಮಾಡಿದ್ರು. ಇನ್ನು ಮುಂದೆ ಚಂದ್ರಣ್ಣನವರೇ ನಮ್ಮೂರಿನ ಪ್ರೆಸಿಡೆಂಟ್. ಚಂದ್ರಣ್ಣನವರಿಗೆ ಜೈ, 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 ಪ್ರೆಸಿಡೆಂಟ್ ಚಂದ್ರಣ್ಣನವರಿಗೆ ಜೈ, ಪ್ರೆಸಿಡೆಂಟ್ ಚಂದ್ರಣ್ಣನವರಿಗೆ ಜೈ. ಅಣ್ಣ, ನಿನ್ಗಿಷ್ಟವಾದ ಹಾಡು ಬರ್ತಾ ಇದೆ. ಏಯ್, ನೀವೆಲ್ರೂ ಒಂದ್ಸಲ ಆ ಹಾಡು ಹಾಡ್ರೋ, ಹಾಡ್ರೋ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಯಾಕಣ್ಣ ಕಣ್ಣಲ್ಲಿ ನೀರು? ಯಾಕೂ ಇಲ್ಲಪ್ಪ, ಯಾಕೂ ಇಲ್ಲ. ಇವತ್ತೆಲ್ರಿಗೂ ಡಬಲ್ ಸ್ವೀಟು, ಎಲ್ರೂ ತಿನ್ಬೇಕು. ಅಣ್ಣ, ನಮ್ ಜೊತೆಗೆ ನೀನು ತಿನ್ನಣ್ಣ. ನೀವೆಲ್ಲ ನಗನಗತಾ ಸಂತೋಷವಾಗಿದ್ರೆ ಅದೇ ನಂಗೆ ಹೊಟ್ಟೆ ತುಂಬ್ತಾಗೆ. ಅಣ್ಣ, ನಮಗೋಸ್ಕರ ನೀನು ಓದ್ದೆ, ಹೊಲ ಗದ್ದೆಯಲ್ಲಿ ದುಡಿದು ನಮ್ಮನ್ನು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿದ್ಯಾ. ನಮಗೋಸ್ಕರ ನೀನು ಮದುವೆ ಆಗದೆ ನಮ್ಮೆಲ್ರಿಗೂ ಮದುವೆ ಮಾಡಿ ನಮ್ಗೊಂದು ನೆಲೆ ಕೊಟ್ಟಿದ್ಯಾ. ನಮ್ಗೊಬ್ಬ ಸ್ವಂತ ಅಣ್ಣ ಇದ್ದಿದ್ರು ನಮ್ಮನ್ನ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೋತಾ ಇದ್ನಲ್ಲೋ ಗೊತ್ತಿಲ್ಲ. ನಮ್ಮ ಮೇಲೆ ಅದೆಷ್ಟೊಂದು ಪ್ರೀತಿ ಅಣ್ಣ ನಿನಗೆ. ನಿನ್ನ ಆರೈಕೆಯಲ್ಲಿ ನಾವು ಮಲತಾಯಿ ಮಕ್ಕಳು ಅನ್ನೋದನ್ನೇ ಮರ್ಸ್ಬಿಟ್ಟಿದ್ಯಾ. ಬೇಡ್ರಪ್ಪ, ಬೇಡಿ. ಕನಸಿನಲ್ಲೂ ಕೂಡ ಇನ್ನೊಂದು ಸಲ ಮಲತಾಯಿ ಮಕ್ಕಳು ಅಂತ ಹೇಳ್ಬೇಡಿ, ನನಗೆ ಹೇಳ್ತೇಸಕ್ಕಾಗಲ್ಲ. ಸಾರಿ ಅಣ್ಣ. ಊಟ ಮಾಡಿ, ಊಟ ಮಾಡಿ. ತಗೋಪ್ಪ. ಅಲ್ಲಣ್ಣ, ನಮಗೆಲ್ಲ ಸ್ವೀಟ್ ತರ್ತೀಯ, ನೀನು ಮಾತ್ರ ರಾಗಿ ಮುದ್ದೆ ತಿಂತೀಯಲ್ಲಣ್ಣ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ನಿಂಪಾಡು ನೀವು ಊಟ ಮಾಡಿ. ಮುದ್ದೆ ಒದ್ದವನಿಗೆ ಮುದ್ದೆ ಮಹಾತ್ಮೆ ಏನು ಅಂತ ತೋರಿಸ್ಬರ್ತೇನೆ. ಅಣ್ಣನ ಮತ್ತು ಇದುವರೆಗೂ ನಾವ್ಯಾರೂ ಮೀರಿಲ್ಲ, ಮುಂದೇನು ಕೂಡ ಬೆಟ್ಟಪ್ಪನವರ ಮಗ ಭದ್ರ ಎನ್ನುವ ವ್ಯಕ್ತಿ ಚಂದ್ರ ಎಂಬುವರನ್ನು ಕೊಲೆ ಮಾಡುವ ಪ್ರಯತ್ನದಲ್ಲಿದ್ದ ಎಂಬುದು ಬಲವಾದ ಸಾಕ್ಷಿ ಆಧಾರಗಳಿಂದ ದೃಢಪಟ್ಟಿದೆ. ಒಂದು ಗ್ರಾಮದ ಜವಾಬ್ದಾರಿಯುತ ಪಂಚಾಯಿತಿ ಪ್ರೆಸಿಡೆಂಟ್ ರವರನ್ನು ಹತ್ಯೆ ಮಾಡಲು ಸಂಚು ಮಾಡಿದ ಅಪರಾಧಿ ಭದ್ರನಿಗೆ 6 ತಿಂಗಳು ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. 6 ತಿಂಗಳು ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. 6 ತಿಂಗಳು ಕಠಿಣ ಕಾರಾಗೃಹ ಶಿಕ್ಷೆ. ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ಮೊದಲು ನನ್ನ ಮನೆ ಹೊಸಲ್ ದಾಟ ಹೊರಗಡೆ ಹೊರತಾಕು. ಎಲ್ಲ ಆವೇಶ ಪಡಬೇಡಿ, ಒಂದ್ ಕ್ಷಣ ಯೋಚಿಸಿ. ಇದು ಒಂದು ಹೆಣ್ಣಿನ ಜೀವನದ ಪ್ರಶ್ನೆ. ನನ್ನ ತಮ್ಮ ನಿಮ್ಮ ಮಗಳು ಹದ್ದು ಬೇರೆ ನಡ್ಕೊಂಡಿದ್ದಾರೆ. ಈ ವಿಷಯ ಊರೆಲ್ಲ ಗುಲ್ಲಾಗೋದಕ್ಕೆ ಮುಂಚೆ ನಮ್ಮಿಬ್ಬರ ಮಧ್ಯೆ ಇರೋ ವೈಷಮ್ಯನ ಮರೆತು ಇವರು ಮದುವೆ ಮಾಡೋದನ್ನು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಇದೆ, ಬೇಕಾದಷ್ಟು ದಾರಿ ಇದೆ. ನನ್ನ ಆಸ್ತಿ ಅಂತಸ್ತಿನ ಮೇಲೆ ಕಣ್ಣು ಹಾಕಿ ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡದೆ ನನ್ನ ಪ್ರೆಸಿಡೆಂಟ್ ಗಿರನ್ನ ಕಿತ್ಕೊಂಡೆ. ಇದಕ್ಕೆ ತಕ್ಕ ಪ್ರತೀಕಾರನ ನಾನು ತೀರಿಸ್ಕತೀನಿ. ನಿನ್ನ ಆಸ್ತಿ ಅಂತಸ್ತು ಬೆದರಿಕೆ ಎಲ್ಲ ನನಗೆ ತೃಣದ ಸಮಾನ. ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ತಮ್ಮ ಗಂಡಸು. ಹೂ ಅಂದ್ರೆ ಸಾಕು, ಸಾವಿರಾರು ಸಂಬಂಧಗಳು ಸಾಲು ಸಾಲಾಗಿ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನ್ಯಾಯವಾಗಿ ನೀನೇ ನಮ್ಮ ಮನೆಗೆ ಬಂದು ಕಾಲಿಗೆ ಬಿದ್ದು ಬೇಡ್ಕೋಬೇಕಾಗಿತ್ತು. ಅಂತ ಪರಿಸ್ಥಿತಿನ ತಪ್ಪಿಸಿ ಕೇವಲ ಸಂಸ್ಕಾರದಿಂದ, ದೊಡ್ಡತನದಿಂದ, ಹೆಣ್ಣಿನ ಮೇಲೆ ಇರೋ ಪೂಜ್ಯ ಭಾವನೆಯಿಂದ ನಾನೇ ನಿಮ್ಮ ಮನೆಗೆ ಬಂದಿದ್ದೀನಿ. ಇಷ್ಟಕ್ಕೂ ನಿನಗೆ ಬುದ್ಧಿ ಬರಲಿಲ್ಲ ಅಂದ್ರೆ ಹಾಳಾಗೋದು ಹಾಳಾಗಿರೋ ನಿನ್ನ ಮಗಳ ಬಾಳು. ಜ್ಞಾಪಕ ಇರಲಿ. ಭಾವನವರೇ, ಏನೇ ಏನ್ ಬಗಳಿದೆ? ಯಾವನೇ ಅವನು ನಿನ್ನ ಭಾವ? ಅಪ್ಪ, ಸುಮ್ನೆ ಜನ್ಮ ಕೊಟ್ರೆ ತಂದೆ ಆಗಲ್ಲ. ಜವಾಬ್ದಾರಿ ತಿಳ್ಕೊಂಡು ಮಕ್ಕಳನ್ನ ಒಳ್ಳೆ ದಾರಿಲಿ ನಡೆಸೋದೆ ಪ್ರತಿಯೊಬ್ಬ ತಂದೆ ಕರ್ತವ್ಯ. ಆದ್ರೆ ಆ ಕರ್ತವ್ಯ ಜವಾಬ್ದಾರಿ ಅಂದ್ರೆ ಏನು ಅಂತಾನೆ ನಿನ್ಗೆ ಗೊತ್ತಿಲ್ಲ. ಈಗಾಗ್ಲೇ ನಾನು ತಪ್ಪು ಹೆಜ್ಜೆ ಹಾಕಿದ್ದೀನಿ. ಇಂಥ ಸಮಯದಲ್ಲಿ ನೀನ್ ಮರ್ತಿರೋ ಕರ್ತವ್ಯನ ತಮ್ಮ ತಲೆ ಮೇಲೆ ಹಾಕೊಂಡು ನನ್ನ ಬಾಳನ್ನ ಸರಿ ಮಾಡಕ್ ಬಂದಿರೋ ನನ್ನ ಭಾವನವರು ನಿನಗಿಂತ ಕೋಟಿ ಪಾಲ್ ದೊಡ್ಡವರಾಗಿ ನನಗ್ ಕಾಣ್ತಿದ್ದಾರೆ. ಇಂಥ ದೇವ್ರಿರೋ ಮನೇಲಿ ಸೊಸೆಯಾಗಿ ಹೋಗೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಈ ಗಳಿಗೆಯಿಂದ ಇವ್ರ ಮನೇನೆ ನನ್ನ ಮನೆ. ಇನ್ನೀ ಮನೇಲಿ ಉಳಿಯೋದು ದ್ವೇಷ, ರೋಷ ಹಾಗೆ ಪ್ರತೀಕಾರ. ಅದೇ ತಾನೆ ನಿನಗ್ ಬೇಕಾಗಿರೋದು. ಬರ್ತೀನಿ ಅಲ್ಲ, ಹೋಗ್ತೀನಿ. ಏನೋ ಕೈಜಾರ್ ಬಿದ್ದೋಯ್ತು, ಅದಕ್ಕೆ ಕಪಶಕುನ ಅಂತ ಹೇಳ್ತೀಯಾ? ಮೊದಲ ರಾತ್ರಿ ಹಾಲ್ ಚೆಲ್ಲಿದ್ರೆ ದೋಷ ಅಂತಾರೆ. ದೋಷನೂ ಇಲ್ಲ, ಏನೂ ಇಲ್ಲ ಬಾ ಚಿನ್ನ. ಹಾಗಲ್ಲ ರೀ, ನಮ್ಮನ್ನು ಒಂದು ಕೂಡಿಸಿದ ಮಹಾನ್ ಬಾವರು ನಿಮ್ ದೊಡ್ಡಣ್ಣವ್ರು. ಅವ್ರ ಆಶೀರ್ವಾದ ಪಡೀದೇ ಬಂದೆ ಅಂತ ಹೀಗಾಯ್ತೋ ಏನೋ. ಹೋಗಿ ಆಶೀರ್ವಾದ ತಗೊಂಡ್ ಬರ್ತೀನಿ. ಅಪ್ಪ, ಈಗ ನಿಮ್ಮ ಆತ್ಮಕ್ಕೆ ತೃಪ್ತಿ ಸಿಕ್ಕಿದೆ ತಾನೆ? ನಿಮಗೆ ಕೊಟ್ಟ ಮಾತಿನಂತೆ ಅಮ್ಮನ್ನ ತಮ್ಮಂದ್ರನ ತಂಗೇನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಜೋಪಾನಾಗಿ ನೋಡ್ಕೋತಾ ಇದ್ದೀನಿ. ಅವರೆಲ್ಲ ನೂರು ಕಾಲ ನಗನಗತಾ ಬಾಳ್ಲಿ ಅಂತ ಅಲ್ಲಿಂದನೇ ಆಶೀರ್ವಾದ ಮಾಡಿಯಪ್ಪ. ಎಂತ ಕೆಲಸ ಮಾಡ್ತಿದ್ಯಮ್ಮ ಹೇಳುತ್ತಾಯಿ? ನಿಮ್ಮ ಆಶೀರ್ವಾದ ಪಡೆಯಕ್ಕೋಸ್ಕರನೇ ಬಂದೆ ಭಾವನವ್ರೆ. ಪ್ರೀತಿ ವಾತ್ಸಲ್ಯನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ನಂಗೆ ಹುಚ್ಚಿಡಿತಿದೆ. ನಿಮ್ಮನೇಲಿರೋ ಇದೆಲ್ಲ ನಮ್ಮನೇಲಿಲ್ಲ. ಇಲ್ದೇ ಇರೋ ಹಾಗೆ ನೀವ್ ಮಾಡಿದ್ರಿ. ನಮ್ಮನೇಲಿ ಇಲ್ದೇ ಇರೋದು ಈ ಮನೇಲಿ ಇರ್ಕೂಡ್ದು. ಯಾಕೆ ಭಾವನವ್ರೆ ಹಾಕ್ ಬೆಚ್ ಬಿದ್ರಿ? ನಿಮ್ ತಮ್ಮಂಗಿಂತ ಸುಂದರಾಂಗ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅಂತ ಲವ್ ಮಾಡಿ ಮದುವೆ ಮಾಡ್ಕೊಂಡೆ ಅನ್ಕೊಂಡ್ರಾ? ನೋ, ನೆವರ್. ನಿಮ್ ತಮ್ಮ ನನ್ನನ್ನು ರೇಪ್ ಮಾಡ್ದ ಅಂತ ನಂಬಿದಿರಾ ಅಲ್ವಾ? ಪಾರ್ಟಿನಲ್ಲಿ ನಾನೇ ಮತ್ ಬರ್ಸಿ ತಬ್ಕೊಂಡು ನನ್ನ ಬಲಾತ್ಕಾರ ಮಾಡ್ದ ಅಂತ ಎಲ್ರೂ ನಂಬೋ ಹಾಗೆ ನಾಟಕ ಆಡ್ದೆ. ಇಟ್ ವಾಸ್ ಜಸ್ಟ್ ಅ ಡ್ರಾಮಾ. ಇಷ್ಟೆಲ್ಲ ನಾಟಕ ಆಡಿದ್ದು ನಿಮಗೋಸ್ಕರ, ನಿಮ್ ಮೇಲ್ ಸೇಡ್ ತೀರ್ಸ್ಕೊಳಕ್ಕೋಸ್ಕರ. ನಾನೇನ್ ಮಾಡಿದ್ದೀನಿ ಅಂತ ನನ್ ಮೇಲ್ ಸೇಡ್ ತೀರ್ಸ್ಕೊಳಕ್ ಬಂದಿದ್ಯಾ ಅಂತ ತಾನೇ ಈ ನಿಮ್ ಲುಕ್ಕು. ಹೇಳ್ತೀನಿ, ನಿಮ್ ತಂಗಿನ ಛೂ ಬಿಟ್ಟು ನಮ್ಮಣ್ಣನ್ ಬಲೆಗೆ ಹಾಕೊಂಡು ಅವನ್ನ ನಮ್ಮಿಂದ ದೂರ ಮಾಡಿದ್ದು ನೀವೇ. ಹತ್ತಾರು ಹಳ್ಳಿಗೆ ಪಾಳೆಗಾರನಾಗ್ ಮೆರೆತಿದ್ ನನ್ ತಂದೆಗೆ ನೂರಾರು ಜನರ ಮುಂದೆ ಚಪ್ಪಲಿ ಹಾರ ಹಾಕ್ಸಿ ಅವಮಾನ ಮಾಡಿದ್ದು ನೀವೇ. ಅಷ್ಟೇ ಅಲ್ಲ, ನಮ್ ತಂದೆ ಪ್ರೆಸಿಡೆಂಟ್ ಗಿರಿ ಕಿತ್ಕೊಂಡಿದ್ದು ನೀವೇ. ನನ್ ಚಿಕ್ಕಣ್ಣನ್ ಜೈಲಿಗೆ ಕಳ್ಸಿದ್ದು ನೀವೇ. ಇದೆಲ್ಲ ನೀವ್ ಮರೆತ್ರು ನಾನ್ ಮರ್ತಿಲ್ಲ. ನೀವ್ ಮಾಡಿದ ಅವಮಾನ ತಾಳ್ಲಾರ್ದೆ ನಮ್ ತಂದೆ ಅವಮಾನ ಸಹಿಸ್ಕೊಂಡು ಬದುಕಿರೋದಕ್ಕಿಂತ ಸಾಯಿದೆ ಮೇಲು. ಹೇಳ್ಬೇಡಿ ಡ್ಯಾಡಿ, ನಮ್ಮನ್ನ ಅನಾಥರಾಗಿ ಮಾಡಿ ನೀವು ಸಾಯಬಾರ್ದು. ನಾನ್ ಬೇಡಲ್ಲ, ಬಿಡಲ್ಲ ಡ್ಯಾಡಿ. ನೀವು ಬದುಕಿರ್ಬೇಕು. ನಾನು ಬದುಕಿರ್ಬೇಕಾದ್ರೆ ನನ್ನ ಸೇಡ್ ತೀರ್ಬೇಕು. ಆ ಸೇಡ್ ತೀರಿಸೋದು ನಿನ್ನ ಕೈಲಿದೆ. ನನ್ನ ಕೈಲಾ? ಹೌದು. ಸೇಡ್ ತೀರಿಸ್ಕೋತೀನಿ ಅಂತ ಮಾತು ಕೊಡು, ಇಲ್ಲ ನಾನು ಸಾಯ್ದಕ್ಕೆ. ಬೇಡಿ ಡ್ಯಾಡಿ, ನಾನು ಏನ್ ಮಾಡ್ಬೇಕು? ನಿಮ್ಗೋಸ್ಕರ ನನ್ನ ಪ್ರಾಣನಾದ್ರೂ ಕೊಡ್ತೀನಿ. ಹೇಳಿ ಡ್ಯಾಡಿ. ಆ ಚಂದ್ರನಿಗೆ ಅಮಾವಾಸ್ಯೆ ಬರೋ ಹಾಗೆ ನೀನು ಆ ನನ್ನ ವೈರಿ ಚಂದ್ರನ ಮನೆಗೆ ಸೊಸೆಯಾಗಿ ಹೋಗಬೇಕು. ಈ ಕ್ಷಣದಿಂದ ಬಂಗಾರದ ಮನೆಯಲ್ಲಿ ಬಿರುಗಾಳಿ ಹುಟ್ಟುತ್ತೆ. ಕಥೆನೇ ಬೇರೆ ಆಗತ್ತೆ ಭಾವನವ್ರೆ. ಇದುವರೆಗೂ ಯಾವ ಸಂತೋಷ ನಗು ಈ ಮನೆಯಲ್ಲಿ ತುಂಬಿ ತುಳುಕಾಡ್ತಿದ್ಯೋ ಅದು ಇನ್ಮೇಲೆ ಬತ್ ಹೋಗುತ್ತೆ. ಆ ರೀತಿ ನಾಶ ಮಾಡೋಕೆ ನಾನೀ ಮನೇಲಿ ಕಾಲಿಟ್ಟಿದ್ದು. ಸೊಸೆ ಆದವಳು ಮನೇನ ಬೆಳಗಕ್ ಬರ್ತಾಳೆ, ಆದ್ರೆ ನಾನು ಬೆಳಗ್ತಾ ಇರೋ ಮನೇನ ಕತ್ಲೆ ಮಾಡಕ್ ಬಂದಿದ್ದೀನಿ. ಬೆಳದಿಂಗಳ ಚಂದ್ರ ಇರೋ ಈ ಮನೆಗೆ ಅಮಾವಾಸ್ಯೆ ಕತ್ಲೆ ಹಾಕಿ ಬಂದಿದ್ದೀನಿ. ಅದಕ್ಕೆ ನಿಮ್ ತಮ್ಮನ್ನ ಅಸ್ತ್ರವಾಗಿ ಬಳಸ್ಕೊಂಡೆ. ಹೇಗಿದೆ ನನ್ನ ಪ್ಲಾನ್ ಭಾವನವ್ರೆ? ಒಂದು ಎಳೆ ಮಗು ತನ್ನ ಮೈ ಮೇಲೆ ತಾನೇ ಸೀಮೆಣ್ಣೆ ಸುರ್ಕೊಂಡು ಕಡ್ಡಿ ಗೀರ್ತೀನಿ ಅಂತ ಹೇಳಿದ್ರೆ ನಾನೇನ್ ಹೇಳಮ್ಮ? ಒನ್ ಮಿನಿಟ್ ಭಾವನವ್ರೆ, ಸೀಮೆ ಎಣ್ಣೆನ ನನ್ ಮೇಲೆ ಸುರ್ಕೊಂಡಿಲ್ಲ, ಪೆಟ್ರೋಲ್ನ ಇಡೀ ಮನೆ ಮೇಲೆ ಸುರಿದಿದ್ದೀನಿ. ಈಗ್ಲೋ ಆಗ್ಲೋ ಕಡ್ಡಿ ಗೀರ್ತೀನಿ. ಮಾಡ್ತಿದ್ದೀರಮ್ಮ? ನೀವು ಮಾಡ್ತಿರೋದೇನು? ಈ ಚಳಿಲಿ ನಿಮ್ಮನ್ನ ಯಾರು ಹೇಳೋ ಅಂತ ಹೇಳಿದ್ದು? ಮನೆ ಕೆಲಸ ಮಾಡಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾವೆಲ್ಲ ಇರೋದು ಯಾಕೆ? ಕೆಲಸ ಇಲ್ಲದೆ ಸುಮ್ಮನೆ ಕೂತಿರೋಕೆ ನನ್ನ ಕೈಲಿ ಆಗಲ್ರಮ್ಮ. ನಿಮಗೆ ಕೆಲಸ ಇಲ್ಲ ಅಂತ ಯಾರು ಹೇಳಿದ್ದು? ನಮ್ಮ ಕೆಲಸ ಹೇಳೋದೆ ನಿಮ್ ಕೆಲಸ. ಅತ್ತೆ, ನಾವೆಲ್ಲ ಈ ಮನೇಲಿ ನಿಮ್ ಸೇವಕರು. ನೀವೆಲ್ಲ ನನ್ನ ಸೊಸೆ ಇರಲ್ಲಮ್ಮ. ಮಕ್ಕಳು ಇಂಥ ಭಾಗ್ಯ ಯಾವ ಅತ್ತೆಗೂ ಸಿಗೋಲ್ಲ. ನಿಮ್ಮಂತ ಅತ್ತೆ ಸಿಕ್ಕಿರೋದು ನಮ್ ಪುಣ್ಯ. ಏನಂತೀರಾ? ಹೌದು. ನೀರೊಳಗೆ ಬೆಂಕಿ ಹಾಕ್ತಿದ್ದೆ, ಹಾಗೆ ಎತ್ಕೊಂಡ್ ಬಂದ್ಬಿಟ್ರಿ. ನಾನಾ ಕೆಲಸ ಮಾಡ್ತಾ ಇದ್ರೆ ನಮ್ ಚಂದ್ರು ಮಾಡ್ತಾನೆ. ಯೋಚನೆ ಮಾಡ್ಬೇಡಿ ಅತ್ತೆ, ಇನ್ಮೇಲೆ ಬೆಂಕಿ ಹಾಕೋ ಕೆಲಸ ನಾನ್ ಮಾಡ್ತೀನಿ. ಅವಳಿಗೆ ಹೊತ್ಕೊಂಡು ಹೋಗೋ ರೋಗ ಬಂದಿದೆ. ಹೊತ್ಕೊಂಡು ಹೋಗೋ ರೋಗ ಅಲ್ಲ, ನಿನ್ನ ಮಗನ್ನ ಹಾರಿಸ್ಕೊಂಡು ಹೋಗೋ ರೋಗ. ನನ್ನನ್ನು ಯಾರು ಅಂತ ತಿಳ್ಕೊಂಡೆ? ಮಂದೆ ಮಾರಮ್ಮ, ದುರ್ಗಿ ದೇವಮ್ಮ, 2 in 1. ನಿನ್ನ ಮಗ ವಜ್ರ ಕಾಯ್ದ ಹಾಗೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಅವನ್ನ ನನಗೆ ಕೊಟ್ಟು, ಅಲ್ಲ ಆ ಮೇಘನಿಗೆ ಕೊಟ್ಟು ಮದುವೆ ಮಾಡು. ಇಲ್ದಿದ್ರೆ ನೀನು ನಿನ್ನ ಮಗ ಪೀಸ್ ಪೀಸ್. ಏನಪ್ಪ ಇದು? ಬಂದೆ ಮಾರಮ್ಮ ಇಂಗ್ಲಿಷ್ ಮಾತಾಡ್ತಾ ಇದೆ. ಇಂಗ್ಲಿಷ್ ಕಾನ್ವೆಂಟ್ ಪಕ್ಕದಲ್ಲಿ ತಾನೇ ನನ್ನ ದೇವಸ್ಥಾನ ಇರೋದು. ಸಾವಿತ್ರಮ್ಮ, ಏನ್ ಹೇಳ್ತೀಯಾ? ನಿನ್ನ ಮಗನ್ನ ನನಗೆ ಕೊಟ್ಟು ಮದುವೆ ಮಾಡ್ತೀಯೋ ಇಲ್ವೋ? ದೇವತೆನೆ ಮೈ ಮೇಲೆ ಬಂದು ಹೇಳ್ತಿರೋವಾಗ ನಾನಾಗಲ್ಲ ಅಂತೀನ? ಅಮ್ಮ, ದೇವತೆನೂ ಇಲ್ಲ, ದೆವ್ವನೂ ಇಲ್ಲ, ನೀವ್ ನಡೀರಿ. ಚಂದ್ರು, ನಾನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀಯಾ? ನಿನ್ನ ಪ್ರೀತಿಯ ಹೊಡೆತ ಎಷ್ಟೊಂದು ಹಿತ. ಹೌದಾ? ಹಾಗಾದ್ರೆ ಇನ್ನೊಂದು ಕೊಡ್ಲಾ? ಮಿಸ್ಟರ್ ಚಂದ್ರ, ಒಂದ್ ಮಾತು ಹೇಳ್ತೀನಿ, ಚೆನ್ನಾಗಿ ಗಮನದಲ್ಲಿ ಇಟ್ಕೋ. ಈ ಜನ್ಮದಲ್ಲೇ ಅಲ್ಲ, ಜನ್ಮ ಜನ್ಮದಲ್ಲೂ ನೀನೇ ನನ್ ಗಂಡ. ಅಂಡರ್ಸ್ಟ್ಯಾಂಡ್? ಭಾವನವ್ರೆ, ಬಂಗಾರದಂತ ಈ ಕುಟುಂಬ ಹೇಗೆ ಚಿದ್ರ ಚಿದ್ರ ಆಗೋಯ್ತು. ಗಾಜ್ ಹೊಡೆದ ಮಾತ್ರಕ್ಕೆ ನಮ್ಮ ಸಂಸಾರನೂ ಚಿದ್ರ ಚಿದ್ರ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿರ್ಬೇಡಮ್ಮ. ನನ್ನ ರಕ್ತನ ಧಾರೆ ಎದ್ದು ಈ ಬಂಗಾರದ ಮನೆಯನ್ನು ಕಾಪಾಡ್ತೀನಿ. ನಿಮ್ಗೆಲ್ಲ ಮದುವೆ ಆಗಿ ತುಂಬಾ ದಿನಗಳಾಗಿದೆ ಅಲ್ವಾ? ದಿನಗಳಲ್ಲ ರಂಜನಿ, ವರ್ಷಗಳೇ ಕಳೆದು ಹೋದ್ವು. ಅಷ್ಟಾದ್ರೂ ಈ ಮನೇಲಿ ಒಂದ್ ಮಗುನೂ ಕಾಣೆ. ಏನ್ ಮಾಡೋದಮ್ಮ, ನಾವು ಮಾಡೋ ಪ್ರಯತ್ನ ಮಾಡ್ತಾನೇ ಇದೀವಿ. ಏನ್ ಪ್ರಯತ್ನ ಮಾಡ್ತಿದ್ದೀರೋ ಏನೋ. ನಂದಗೋಕುಲ್ದಾಗಿರೋ ಈ ಮನೇಲಿ ಒಂದು ಪುಟ್ಟ ಕೃಷ್ಣ ಇಲ್ಲ ಅನ್ನೋದೇ ಒಂದು ದೊಡ್ಡ ಕೊರತೆ. ಆ ದೇವ್ರು ನಮ್ಗೆ ಯಾರಿಗೂ ಸಂತಾನ ಭಾಗ್ಯನೇ ಕಾಣಿಸ್ಲಿಲ್ಲ ಅಂತ ಕಾಣುತ್ತೆ. ಯಾಕಕ್ಕ ಹಾಗೆ ಹೇಳ್ತೀಯಾ? ನಾಗದೋಷ ಪರಿಹಾರ ಆದ್ರೆ ನೀವ್ ತಾಯಿ ಆಗೇ ಆಗ್ತೀರಾ. ಹೌದಾ? ಹೇಗೆ? ವಿದುರ ಅಶ್ವತ್ಥಕ್ಕೆ ಹೋಗಿ ನಾಗಪೂಜೆ ಮಾಡಿದ್ರೆ ಖಂಡಿತ ಮಕ್ಕಳು ಹುಟ್ಟೇ ಹುಟ್ಟುತ್ತೆ. ರಂಜನಿ, ಶ್ರೀಮಂತರ ಮನೇಲಿ ಹುಟ್ಟಿ ಇಂಗ್ಲಿಷ್ ಓದಿದ್ರು ನಮ್ಮ ಸಂಪ್ರದಾಯನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಮ್ಮ. ಇಷ್ಟು ವಯಸ್ಸಾದರೂ ನನಗೆ ಯೋಚನೆ ಹೊಳಿಲೇ ಇಲ್ವಲ್ಲ. ಎಲ್ಲರೂ ಹೋಗಿ ಮೊದಲು ಆ ಪೂಜೆ ಮುಗಿಸ್ಕೊಂಡ್ಬನ್ನಿ. ಯಾವ ಪೂಜೆನಮ್ಮ? ಏನೂ ಇಲ್ಲ ಭಾವನವ್ರೆ, ವಿದುರಾಶ್ವತ್ಥದಲ್ಲಿ ನಾಗಪೂಜೆ ಮಾಡಿದ್ರೆ ಮಕ್ಕಳಾಗತ್ತಂತೆ. ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂದೆ ಅಷ್ಟೇ. ದ್ವೇಷ ಸಾಧಿಸೋ ನಾಗರಹಾವನು ದೇವರು ಅಂತ ಪೂಜಿಸೋದೇ ನಮ್ಮನೆ ಸಂಪ್ರದಾಯ. ಅದಕ್ಕೆ ಇಲ್ಲಿ ಕೊಳಕ್ಮಣ್ಣ ಅನ್ನಿಸ್ಲೋಕೆ ಅವಕಾಶ ಇಲ್ಲ. ಎಲ್ಲರೂ ಸಂತೋಷವಾಗಿ ಹೋಗ್ಬನ್ನಿ. ಹಾಕ್ತಿದ್ದೀರಾ? ಯಾಕೆ ಹಾಕ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು, ಆದ್ರೆ ಏನ್ ಮಾಡೋದು? ನೀವಿನ್ನೂ ಸ್ವಲ್ಪ ದಿವಸ ವಿರಹ ವೇದನೆ ಅನುಭವಿಸಬೇಕಾಗತ್ತಲ್ಲ ಅಂತ ನನಗೆ ವೇದನೆ ಆಗ್ತಿದೆ. ವಿರಹ ವೇದನೆನಾ? ಏನ್ ರಂಜಿನಿ, ಮದ್ವೆ ಆದಾಗ್ಲಿಂದನು ದಿನ ಏನಾದ್ರೂ ಒಂದ್ ನೆಪ ಹೇಳಿ ನನ್ ದೂರ ತಳ್ತಿದ್ಯಾ? ಇವತ್ತು ಮಾತ್ರ ಪ್ಲೀಸ್, ನಿಮ್ ಮುದ್ದಿನ ಹೆಂಡತಿ ಮಾತನ್ನ ಕೇಳಲ್ವಾ? ನಿನ್ ಪ್ರೀತಿಗ್ ಸೋತು ಶರಣಾಗಿರೋ ನಾನು ನಿನ್ ಮಾತ್ ಕೇಳಲ್ಲ ಅಂತೀನಾ? ಏನ್ ಮಾಡ್ಲಿ ಚಿನ್ನ, ನಿಮ್ಮನ್ ದೂರ ಮಾಡ್ಕೊಳಕ್ಕೆ ನನ್ಗೂ ಇಷ್ಟ ಇಲ್ಲ. ಆದ್ರೆ ನಾಗ್ ಪೂಜೆ ಮಾಡಿಸಿದ ಅರ್ಚಕರು ನಿನಗ್ ನಾಗ್ ದೋಷ ಇದೆ, 48 ದಿನ ನಿಷ್ಠೆಯಿಂದ ವ್ರತ ಮಾಡಿದ್ರೆ ಮಾತ್ರ ನಮಗ್ ಮಕ್ಕಳಾಗತ್ತೆ ಎಂದ್ರು. ರಂಜಿನಿ, ನಿಮ್ಗ್ ವಂಶೋದ್ಧಾರಕ ಬೇಕೋ ಬೇಡವೋ? ಬೇಕು. ಅದಕ್ ನೀವೀಗ ಏನ್ ಮಾಡ್ಬೇಕು? ಸಾರಿ, ಹಾಲಕ್ಕಿರುಳೈತೆ ತಾಯಿ, ಬೆಳಗಾನ ಬೆಳ್ಳಕ್ಕಿರುಳೈತೆ ತಾಯಿ. ಆಹಾ, ಎಂಥ ಕಳೆ, ಎಂಥ ಕಳೆ, ಎಂಥ ಕಳೆ ನಿಮ್ಮ ಮೊಗದಲ್ಲಿ ತಾಯಿ. ಇದ್ದದ್ದು ಇದ್ದಂಗೆ, ನಡೆದದ್ದು ನಡೆದಂಗೆ, ಬೆಳ್ಳಕ್ಕಿ ನುಡಿದೈತೆ ತಾಯಿ, ಹಾಲಕ್ಕಿ ನುಡಿದೈತೆ. ಮಹಾಲಕ್ಷ್ಮಿ ಆಗಿರೋ ನೀವು ಈಗ ಅಷ್ಟ ಕಷ್ಟಗಳ ಸುಳಿಯಲ್ಲಿ ಸಿಕ್ಕಿರುವಿರಿ ತಾಯಿ. ಸಾಕ್ ಸುಮ್ನಿರಯ್ಯ, ನಮ್ಮಷ್ಟು ಸುಖ ಸಂತೋಷದಿಂದ ಅನ್ಯೋನ್ಯವಾಗಿ ಯಾವ ಸೊಸೆರೂ ಇಲ್ಲ ಗೊತ್ತಾ? ಭಿಕ್ಷದ ಆಸೆಗೋಸ್ಕರ ಏನೇನೋ ಹೇಳ್ಬೇಡ, ಇರೋ ಅಕ್ಕಿ ತಂದು ಹಾಕ್ತೀನಿ. ಬೇಡ ತಾಯಿ, ಈ ಮನೆಯ ಭಿಕ್ಷೆ ನನಗೆ ಬೇಡ. ಯಾಕೆ? ಈ ಮನೆಯಲ್ಲಿ ಭೂತ ಪ್ರೇತಗಳು ವಾಸವಾಗಿವೆ. ಈ ಮನೆಯಲ್ಲಿ ಭೂತ ಪ್ರೇತನ? ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆ ಬರಬೇಕಾದರೆ ತಾಯಿ, ಹೋಗಿ ನಿಮ್ಮ ನಿಮ್ಮ ಕೋಣೆಗಳಲ್ಲಿ ನೋಡಿ. ಒಂದು ಕೋಣೆಯಲ್ಲಿ ಮಂತ್ರಿಸಿದ ನಿಂಬೆ ಹಣ್ಣಿರುತ್ತದೆ. ಇನ್ನೊಂದು ರೂಮಿನಲ್ಲಿ ಕೂದಲು ಗಂಟು ಹಾಕಿರುವ ಮೊಳೆ ಇರುತ್ತದೆ ತಾಯಿ. ಮತ್ತೊಂದು ಕೋಣೆಯಲ್ಲಿ ಮಾಟ ಮಾಡಿದ ತೆಂಗಿನಕಾಯಿ ಇರುತ್ತದೆ. ನೋಡಿದ್ರಾ ನೀವೇ ನಿಮ್ಮ ನಿಮ್ಮ ಕಣ್ಣಾರ ನೋಡಿದ್ರ? ಇನ್ನೂ ಸ್ವಲ್ಪ ದಿವಸ ನೀವಿದೇ ಮನೇಲಿದ್ರೆ ಎಷ್ಟೇ ಪೂಜೆ ಪುರಸ್ಕಾರ ಮಾಡಿದ್ರು ನಿಮ್ ಹೊಟ್ಟೆಲಿ ಒಂದು ಹುಳು ಕೂಡ ಹುಟ್ಟೋದಿಲ್ಲ ತಾಯಿ. ಅಷ್ಟೇ ಅಲ್ಲ, ಆದಷ್ಟು ಬೇಗ ನಿಮ್ಮಲ್ಲಿ ಯಾರೋ ಒಬ್ಬರಿಗೆ ಕುಂಕುಮ ಭಾಗ್ಯ ಹೋಗುತ್ತೆ ತಾಯಿ. ತಾಳಿ ಕಿತ್ತು ಕೈಗೆ ಬರುತ್ತದೆ. ಚೆನ್ನಾಗಿ ಯೋಚನೆ ಮಾಡಿ ತಾಯಿ, ನೀವು ಈ ಮನೆ ಒಡೆದು ಹೊಸ ಮನೆ ಕಟ್ಟಿ ಶಾಂತಿ ಮಾಡಬೇಕು. ಇಲ್ಲ, ನೀವು ಈ ಮನೆ ಬಿಟ್ಟು ಹೋಗಬೇಕು. ಆಗಲೇ ನಿಮ್ಮ ಮುತ್ತೈದೆ ತನ ಉಳಿಯುವುದು ತಾಯಿ. ಒಂದೊಂದು ರೂಮಲ್ಲೂ ಮಾಯಾ ಮಾಟ ಮಾಡಿದ ವಸ್ತುಗಳು ಸಿಕ್ಕುವಂತೆ. ಆ ಬುಡ್ಬುಡ್ಕೆ ಅವನು ಹೇಳ್ದ, ಇವರೆಲ್ಲ ನಂಬಿದ್ರು. ಅವನ್ ಕೈಗೆ 100 ರೂಪಾಯಿ ಕೊಡಿ, ನಿಮ್ಮನೆ ಗೋಡೆಯಲ್ಲಿ ಬಂಗಾರ ಸಿಗುತ್ತೆ ಅಂತ ಹೇಳ್ತಾನೆ. ಅದು ನಂಬಿ ಗೋಡೆ ಹೊಡೆಯಕ್ಕಾಗತ್ತಾ? ದೇವರಂತ ನಮ್ ಚಂದ್ರಣ್ಣ ಇರೋ ಈ ಮನೆಯಲ್ಲಿ ಮಾಯಾ ಮಾಟನೂ ನಡೆಯಲ್ಲ, ದೆವ್ವಾಭೂತಾನೂ ಇರಲ್ಲ. ಯಾಕೆ ಭಾವನವ್ರೆ ನಗ್ತಾ ಇದ್ದೀರಾ? ನಿಮ್ ತಮ್ಮಂದ್ರ ಹತ್ರ ನನ್ನ ಪ್ಲಾನ್ ಫಲಿಸ್ಲಿಲ್ಲ ಅಂತನಾ? ನೀವೊಬ್ಬ ಪಕ್ಕಾ ಬೇಸಾಯಗಾರ, ನಿಮ್ ಭಾಷೆಲೇ ಹೇಳ್ತೀನಿ. ಈಗ ತಾನೇ ಭೂಮಿನ ಉತ್ತಿ ಬೀಜನ ಬಿತ್ತಿದ್ದೀನಿ, ಸದ್ಯದಲ್ಲೇ ಮೊಳಕೆ ಹೊಡೆಯತ್ತೆ. ಏನಿದೆ? ಕಿಟಕಿ ಬಾಗ್ಲು ಹೊಡ್ಕೋತಿದೆ ರೀ. ಖಂಡಿತ ಇದು ಆ ದೇವದ ಕೆಲಸ ರೀ. ಅಪ್ಪ ರಾಘವೇಂದ್ರ, ಇವಳಿದ್ರು ದೇವದ ಭಯ ಬಿಡ್ಸಪ್ಪ. ಯಾಕೆ ಹಾಕಿಸ್ಕೊಂಡೆ? ಇದು ಆಗುತ್ತೆ. ಏನ್ರಿ ಮಾಡೋದು? ಈ ಮನೆಗೆ ಯಾವ್ದೋ ಶನಿ ವಕ್ರ ಸಿರೋ ಆಗಿದೆ. ಆ ದೆವ್ವ ನನ್ ಸೌಭಾಗ್ಯ ಕಿತ್ಕೋಬೇಕು ಅಂತ ಅರಿಶಿನ ಕುಂಕುಮ ಇರಿಸ್ತಿದ್ಯೋ ಏನೋ. ಗೆಜ್ಜೆ ಶಬ್ದ ನಿನಗೆ ಕೇಳಿಸ್ತಾ? ಕೇಳಿಸ್ತು, ಅದಕ್ಕೆ ಎದ್ದು ಬಂದೆ. ಅರ್ಶನ ಕುಂಕುಮ ಕಂಡಾಗ ನಾನು ನಂಬಲಿಲ್ಲ, ಆಮೇಲೆ ನನಗೂ ಅನುಮಾನ ಆಯ್ತು, ಅದಕ್ಕೆ ನಾನು ಬಂದೆ. ಏನಕ್ಕ ದೊಡ್ಡ ಬಾವನವರು ಯಾಕಿನ್ನೂ ಮದ್ವೆ ಆಗಿಲ್ಲ? ನನ್ನ ತಮ್ಮಂದ್ರನ್ ಕಂಡ್ರೆ ಅವ್ರಿಗೆ ತುಂಬಾ ಪ್ರೀತಿ, ಅವ್ರಿಗೊಂದ್ ಮದ್ವೆ ಮಾಡಿ ನೆಲೆ ಕೊಡ್ಬೇಕು, ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಈ ಮನೆ ಜೋಪಾನ ಮಾಡ್ಬೇಕು ಅನ್ನೋ ಯೋಚನೆ ಒಂದು ಬಿಟ್ಟು ಅವ್ರ ಸ್ವಂತ ವಿಷಯ ಯಾವುದೋ ಅವ್ರ ತಲೆಲೇ ಇಲ್ಲ ಅಷ್ಟೇನಾ? ಅಥವಾ ಆ ಬುಡ್ಬುಡ್ಕೆ ಅವ್ನ್ ಹೇಳ್ದ ಹಾಗೆ ಈ ಮನೇಲಿರೋ ಯಾರೋ ಒಬ್ಬ ಸೊಸೆಗೆ ಕುಂಕುಮ ಸೌಭಾಗ್ಯ ಹೋಗುತ್ತೆ ಅನ್ನೋ ವಿಷಯ ಮುಂಚೆನೆ ಗೊತ್ತಿದ್ದು ಮದ್ವೆ ಆಗಿಲ್ವಾ? ಹೌದು, ನೀನ್ ಹೇಳಿದ್ದು ನಿಜ ಇದ್ರೂ ಇರ್ಬಹುದು, ಇದಕ್ಕೇನಾದ್ರೂ ದಾರಿ ಹುಡುಕ್ಲೇಬೇಕು. ಹುಡುಕಕ್ಕೇನಿದೆ, ಈ ಮನೇಲಿ ದೋಷ ಇದೆ, ಒಡದ್ ಕಟ್ಟಿ ಅಂತ ಹಠ ಹಿಡಿದ್ರಾಯ್ತು. ನಿಮ್ಗೆ ಆಸೆನಾ? ನಾವು ಬದುಕಿದ್ದು ಸತ್ತಾಗಿರೋದು ನಿಮ್ಗೆ ಇಷ್ಟನಾ? ಯಾಕೆ ಹಾಗಂತೀರಾ? ಬಿಡ್ತು, ನಿಮಗ್ ಗೊತ್ತಿಲ್ಲ ನಮ್ದು ಯಾರ್ದೋ ಗ್ರಹಚಾರನೇ ಕೆಟ್ಟಿದ್ಯಂತೆ ಅಂತ. ಕೆಟ್ಟ ಮಾತು ಯಾಕೆ ಆಡ್ತೀರಾ? ನಮಗ ಆಗದೆ ಇರೋರು ಯಾರೋ ನಿಮ್ಮನ್ನ ಹೆದರ್ಸಿದ್ದಾರೆ. ಮೊದಲು ನಾವು ಹಾಗೆ ಅನ್ಕೊಂಡಿದ್ವಿ, ಈಗಂತೂ ನಮ್ಗೆಲ್ಲ ತುಂಬಾ ಹೆದರಿಕೆ ಆಗೋಗಿದೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ, 4 ದಿನ ಆದ್ರೆ ಎಲ್ಲ ಸರಿ ಹೋಗುತ್ತೆ. 4 ದಿನ ಆಗೋಷ್ಟರಲ್ಲಿ ನಮ್ದು ಯಾವ್ದಾದ್ರೂ ಕುಂಕುಮ ಸೌಭಾಗ್ಯ ಅಳಿಸೋದ್ರೆ ಅವ್ರಿಗೇನು? ಅವ್ರಿಗೆ ಹೆಂಡತಿನೇ ಇಲ್ವಲ್ಲ, ಅದಕ್ಕೆ ಅಂತ ಕಾಣತ್ತೆ ಅವ್ರಿನ್ನು ಮದ್ವೆನೆ ಮಾಡ್ಕೊಂಡಿಲ್ಲ. ಈಗೇನ್ ಮಾಡಿದ್ರೆ ಎಲ್ರ ಸೌಭಾಗ್ಯ ಉಳಿಯುತ್ತೆ? ಈ ಮನೆ ನಾವು ಒಡೆದು ಕಟ್ಟಿದ್ರೆ ಎಲ್ಲ ಸರಿ ಹೋಗತ್ತಂತೆ, ಅದನ್ನೇ ಪರಿಹಾರ ಅಂತೆ. ಮನೆ ಒಡೆದು ಕಟ್ಟೋದಂದ್ರೆ ಹುಡುಗಾಟದ ಮಾತಲ್ಲ, ಕೊನೆ ಪಕ್ಷ 8-10 ಲಕ್ಷ ಆದರೂ ಬೇಕು. ಹಣ ಎಲ್ಲ ಮದುವೆಗೆ ಅದಕ್ಕೆ ಇದಕ್ಕೆ ಅಂತ ಖರ್ಚಾಗ್ಬಿಟ್ಟಿದೆ. ಹಣ ಇಲ್ಲ ಅಂತ ಸುಳ್ಳ್ಯಾಕೆ ಹೇಳ್ತೀರಾ? ನಮ್ಮ ಅಣ್ಣನ್ನ ಸುಳ್ಳ ಅಂತ ಹೇಳ್ತೀಯಾ? ನಿಜ ಹೆಂಡತಿ ಮೇಲೆ ಕೈ ಮಾಡ್ತಾರನೋ? ಪರವಾಗಿಲ್ಲ ಬಿಡಿ ಭಾವನವ್ರೆ, ಹೊಡೆದಿದ್ದು ನನ್ನ ಗಂಡ ತಾನೆ. ಅಂದ ಹಾಗೆ ನಿನ್ನೆ ಸಾಯಂಕಾಲ ನೀವೇ ನನ್ನ ಕೈಗೆ 5 ಲಕ್ಷ ಕೊಟ್ಟು ರೂಮ್ನಲ್ಲಿ ಇಡಕ್ಕೆ ಹೇಳಿದ್ರಲ್ಲ? 5 ಲಕ್ಷ? ಹೌದು, ನಾನೇ ನಿಮ್ ರೂಮಲ್ಲಿ ಜೋಪಾನವಾಗಿ ಇಟ್ಟಿದ್ದೀನಿ. ನಾನ್ ಯಾಕ್ರಿ ಸುಳ್ಳು ಹೇಳಿ? ಅದೇನಾದ್ರೂ ಸುಳ್ಳಾದ್ರೆ ಅಣ್ಣ ಅಲ್ಲ ಆ ದೇವ್ರ ಅಡ್ಡ ಬಂದ್ರು ನಿನ್ನ ತುಂಡು ತುಂಡ ಕತೆ ಸಾಕ್ಬಿಡ್ತೀನಿ. ಬಾ ತೋರ್ಸು, ಎಲ್ಲಿದೆ? ಅಣ್ಣ, ಯಾಕಣ್ಣ ನೀನು ಈ ರೀತಿ ಮಾಡಿದೆ? ಶ್ರೀನಿವಾಸ, ಇವನು ಹಣ ಏನೋ ಇದೆ, ಆದ್ರೆ ಈ ಮನೇನ ಒಡೆದು ಕಟ್ಟಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಅಣ್ಣ? ಜಗದೀಶ, ನೀನು ಈ ರೀತಿ ಸುಳ್ಳು ಹೇಳ್ತೀಯ ಅಂತ ನಾವು ಕನಸಲ್ಲೂ ತಿಳ್ಕೊಂಡಿರಲಿಲ್ಲ ಅಣ್ಣ. ರಾಜಾ, ಈಗ ನಮ್ಮ ಹೆಂಡತಿನ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ, ನಮ್ಮನ್ನ ಬಲ್ತಾಯಿ ಮಕ್ಕಳು ಅಂತ ನಿರೂಪಿಸ್ಬಿಟ್ಟೆ. ನಮ್ಮ ತಂದೆ ಸತ್ತಾಗ್ರಿಂದ ನೀನೇ ನಮಗೆ ತಂದೆಯಾಗಿ ವಿದ್ಯಾಬುದ್ಧಿ ಕೊಟ್ಟು ನಮ್ಮನ್ನ ಸಾಕಿದೀಯಾ, ಆ ಕೃತಜ್ಞತೆ ನಮಗಿದೆ. ಈ ಹಣ ಎಲ್ಲಿಂದ ಬಂತು ಅಂತನೋ ಅಥವಾ ಇನ್ನು ಎಷ್ಟು ಹಣ ಬಚ್ಚಿಟ್ಟಿದ್ಯಾ ಅಂತ ನಾವು ಕೇಳೋದಿಲ್ಲ. ಇಷ್ಟೆಲ್ಲ ರಾಧಾಂತ ಆದ್ಮೇಲೆ ನಾವೆಲ್ಲ ಒಟ್ಟಾಗಿರೋದು ಅಸಾಧ್ಯ. ಬೇಡಿಯಪ್ಪ ಬೇಡಿ, ನನ್ನ ಮಾತು ಕೇಳಿ. ಇನ್ನೀನ್ ಏನೇ ಹೇಳಿದ್ರು ನಾವು ನಂಬಿಸುತ್ತಿರಲಿಲ್ಲ. ಈಗಲೇ ಊರ್ ಹಿರಿಯರನ್ನ ಕರೆಸಿ ಅವ್ರ ಎದುರುಗಡೆ ಆಸ್ತಿನ ಭಾಗ ಮಾಡ್ಕೊಳ್ಳೋದು. ಒಳ್ಳೆ ಮಾತಾಡ್ಬೇಡ, ಆಡ್ಬೇಡ. ತಲತಲಾಂತರದಿಂದ ಹಿರಿಯರ್ ಬಾಳಿ ಬದುಕಿದ ಮನೆ ಇದು, ದೇವ್ರ ಗುಡಿ ಆಗಿರೋ ಈ ಮನೇನ ಭಾಗ ಮಾಡ್ತೀನಿ ಅಂದ್ರೆ ನನ್ನ ಎದೇನೆ ಹೊಡೆದು ಭಾಗ ಭಾಗ ಮಾಡುವಾಗ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಈ ಬಂಗಾರದ ಮನೇನ ಓಡಿಯೋ ಪ್ರಯತ್ನ ಮಾಡಬೇಡ್ರು ಮಾಡಬೇಡ್ರು ನನ್ನ ಮಾತು ಕೇಳಿ ನನ್ನ ಮಾತು ಕೇಳಿ ನನ್ನ ಮಾತು ಕೇಳ್ರು. ಇಷ್ಟು ವರ್ಷಗಳಿಂದ ನೀನು ಹೇಳಿದ ಕಥೆಗಳನ್ನ ಕೇಳ್ಕೊಂಡೆ ಬಂದಿದ್ದೀವಿ. ಈಗ ನೀನು ಹೊಸ ಕಥೆ ಸೃಷ್ಟಿ ಮಾಡಿ ನಮ್ಮನ್ನ ಮುಟ್ಟಾಳರಾಗಿ ಮಾಡಬೇಡ. ಮುಟ್ಟು ಅಮ್ಮ ಅಮ್ಮ ನನ್ನ ತಮ್ಮಂದ್ರ ಹಾಡಿದ ಮಾತನ್ನು ಕೇಳಿದ್ರಮ್ಮ ಕೇಳಿದ್ರಮ್ಮ. ಇರ್ಲಿ ಅವ್ರಿನ್ನೂ ಹಸು ಕಂದ ಮಗಳು ಅವ್ರು ತಿಳಿ ಹಾಗೆ ನೀವಾದ್ರೂ ಬುದ್ಧಿ ಹೇಳಿ ಅಮ್ಮ ಹೇಳಿ ಅಮ್ಮ ಅಮ್ಮ ನೀವಾದ್ರೂ ಬುದ್ಧಿ ಹೇಳಿ ಅಮ್ಮ ಅಮ್ಮ ಹೇಳಿ ಅಮ್ಮ ಮಾತಾಡಿ ಅಮ್ಮ 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 ನೀವು ನನ್ನನ್ನ ಈ ನಾಯಿಗಳು ಹೇಳಿದ್ದನ್ನ ನಿಜ ಅಂತ ನಂಬು. ನೀಚಳಲ್ಲಪ್ಪ ನಿಮ್ಮಮ್ಮ. ಈ ಜಗತ್ತೇ ಅಲ್ಲ ಆ ದೇವ್ರೇ ಬಂದು ನಿನ್ ಸುಳ್ಳ ಅಂತ ಹೇಳಿದ್ರು. ನಾನ್ ನಂಬಲ್ಲ ಕಣಪ್ಪ, ನಾನ್ ನಂಬಲ್ಲ. ನೀನ್ ಈ ಮನೆ ದೇವ್ರು ಕಣಪ್ಪ, ದೇವ್ರು. ಅಮ್ಮ ಅಮ್ಮ ಸಾಕಮ್ಮ ಸಾಕು, ನನ್ನ ಜನ್ಮ ಸಾರ್ಥಕವಾಯ್ತು ಸಾರ್ಥಕವಾಯ್ತು. ಆದ್ರೆ ನನ್ನ ತಮ್ಮಂದ್ರು ಇನ್ನೂ ಯಾಕಪ್ಪ ಈ ಚಂಡಾಲ್ರನ್ನ ನಿನ್ ತಮ್ಮಂದ್ರು ಅಂತ ಹೇಳ್ತಿದ್ದೀಯ? ನೀನ್ ಅವ್ರನ್ನ ತಮ್ಮಂದ್ರು ಅಂತ ಒಪ್ಕೊಂಡ್ರು, ನಾನ್ ಮಕ್ಕಳು ಅಂತ ಒಪ್ಕೊಳ್ಳಲ್ಲ. ಹೋಗ್ರೋ ಹೋಗಿ ಈ ಬಂಗಾರದ ಮನೇನ್ ಬಿಟ್ಟು ಹೊರಟಾಗಿ ಎಲ್ಲಾದ್ರೂ ತಿರುಪೆ ಎತ್ಕೊಂಡು ಬದುಕಿ. ತಿರುಪೆ ಎತ್ಕೊಂಡು ತಿನ್ನುವಂತ ಕರ್ಮ ನಮ್ಗೇನಾಗಿದೆ? ನಮ್ ಪಾಲು ನಮ್ಗೆ ಕೊಟ್ಬಿಡಿ, ಇಲ್ಲ ಅಂದ್ರೆ ಇದೇ ಇದೆ ಕೋರ್ಟು. ಬೇಡ್ರಪ್ಪ ಬೇಡ್ರೋ, ಕೋರ್ಟ್ ಮೆಟ್ಲ ಹತ್ತಿ ಈ ಮನೆ ಮರ್ಯಾದಿನ ಮಣ್ ಪಾಲು ಮಾಡಬೇಡಿ. ಆಸ್ತಿನ ನೀವೇ ಇಟ್ಕೊಡಿ, ನನಗೊಂದು ತುಂಡು ಜಮೀನು ಬೇಡ. ನೀವು ಸುಖವಾಗಿದ್ರೆ ಸಾಕು. ಅಮ್ಮ ನಾನು ಬರ್ತೀನಮ್ಮ. ಈ ಮನೆ ದೇವ್ರೇನೆ ಮನೆ ಬಿಟ್ಟು ಹೋದ್ಮೇಲೆ ಇದು ಸ್ಮಶಾನಕ್ಕಿಂತ ಕಡೆ. ಈ ನರಕದಲ್ಲಿ ನಾನು ಒಂದು ಕ್ಷಣನೂ ಇರೋದಿಲ್ಲ. ನಾನು ನಿನ್ ಜೊತೆ ಬರ್ತೀನಪ್ಪ ಚಂದ್ರು, ನಾನು ನಿನ್ ಜೊತೆ ಬರ್ತೀನಪ್ಪ. ಏನ್ರಪ್ಪ ಅಮ್ಮನ್ನ ಧಾರಾಳವಾಗಿ ಕರ್ಕೊಂಡು ಹೋಗ್ಬಹುದು. ನನಗ್ ತೃಪ್ತಿ ಆಯ್ತು. ಕೋಟಿಗಿಂತಲೂ ಬೆಲೆ ಬಾಳೋ ತಾಯಿ ದೇವರು ನನ್ನ ಪಾಲಕ್ ಕೊಟ್ರಲ್ಲ, ಅಷ್ಟು ಸಾಕು. ಈ ನಿಮ್ಮ ಋಣನ ಎಷ್ಟು ಜನ್ಮ ಎತ್ತಿದ್ರು ತೀರ್ಸಕ್ಕಾಗಲ್ಲ. ಅಮ್ಮ ಬನ್ನಿ, ಅಮ್ಮ ಬನ್ನಿ. ಯಾರಿಗ್ಯಾರೋ ಎಂಬ ಮಾತು ಸತ್ಯವಾಯಿತು, ಪ್ರೀತಿ ಮಮತೆ ಸಂಪತ್ತು ಸೂರೆಯಾಯಿತು, ಆನಂದದ ನೆಲೆಯಾದ ಬಂಗಾರದ ಮನೆಯ ಸುಖವು ಕರಗಿತು ನೀರಗುಳ್ಳೆಯಾಯಿತು. ಯಾರಿಗ್ಯಾರೋ ಎಂಬ ಮಾತು ಸತ್ಯವಾಯಿತು, ಪ್ರೀತಿ ಮಮತೆ ಸಂಪತ್ತು ಸೂರೆಯಾಯಿತು. ತಾಯಿ ನೆಲವ ಮಾರಿಕೊಂಡರು ನಿತ್ತ ತಾಯಿ ನೆಲವ ಮಾರಿಕೊಂಡರು. ನೆರಳು ಕೊಟ್ಟ ಮನೆಯ ತಾವೇ ಮುರಿದುಕೊಂಡರು. ಭ್ರಮೆಯ ಸಿರಿಗೆ ಮರುಳುಗೊಂಡು ನಿಜವ ಮರೆತರು. ಕೇಳು ಜನರ ಜಾಲದಲ್ಲಿ ಸಿಲುಕಿಕೊಂಡರು. ಯಾವ ದೈವ ಮುನಿದು ಇಂಥ ಶಾಪ ನೀಡಿತು? ನಲಿವನೆಲ್ಲ ಅಳಿಸಿ ದುಃಖ ಗೀತೆ ಬರೆಯಿತು. ನಲಿವನೆಲ್ಲ ಅಳಿಸಿ ದುಃಖ ಗೀತೆ ಬರೆಯಿತು. ಯಾರಿಗ್ಯಾರು ಎಂಬ ಮಾತು ಸತ್ಯವಾಯಿತು. ಪ್ರೀತಿ ಮಮತೆ ಸಂಪತ್ತು ಸೂರೆಯಾಯಿತು. ಆನಂದದ ನೆಲೆಯಾದ ಬಂಗಾರದ ಮನೆಯ ಸುಖವು ಕರಗಿತು, ನೀರಗುಳ್ಳೆಯಾಯಿತು. ಯಾರಿಗ್ಯಾರು ಎಂಬ ಮಾತು ಸತ್ಯವಾಯಿತು. ಪ್ರೀತಿ ಮಮತೆ ಸಂಪತ್ತು ಸೂರೆಯಾಯಿತು. ತಮ್ಮನ ಕರೆಯನ್ನು ಅರಿಯದ ಜನರು ತಮ್ಮನ ಕರೆಯನ್ನು ಅರಿಯದ ಜನರು ಹಿರಿಯಣ್ಣನ ಹಿರಿಯಾಸೆಯ ತುಳಿದ ಮೂಡರು. ರಕ್ತ ಸಂಬಂಧಗಳಿಗೆ ದ್ರೋಹ ಬಗೆದರು. ಸಂಸಾರದ ಹಿರಿಮೆಯನ್ನು ಬೀದಿಗೆಳೆದರು. ಪ್ರೀತಿಯ ನಗೆ ದ್ವೇಷದ ಹೊಗೆಯಲ್ಲಿ ಮುಳುಗಿತು. ಸೌಜನ್ಯದ ಸದ್ಭಾವನೆ ಮಾಯವಾಯಿತು. ಸೌಜನ್ಯದ ಸದ್ಭಾವನೆ ಮಾಯವಾಯಿತು. ಯಾರಿಗ್ಯಾರು ಎಂಬ ಮಾತು ಸತ್ಯವಾಯಿತು. ಪ್ರೀತಿ ಮಮತೆ ಸಂಪತ್ತು ಸೂರೆಯಾಯಿತು. ಇವತ್ತಾದ್ರೂ ನಿನ್ ಫೋಟೋನ ಕಳಿಸ್ಕೊಟ್ಟೆಲ್ಲೇ ನನ್ ಚಿನ್ನ. ನಾವಿಬ್ರು ಕಾಲೇಜ್ನಲ್ಲಿ ಒಟ್ಟಿಗೆ ಓದ್ತಿರ್ಬೇಕಾದ್ರೆ ನನ್ನ ನಿನ್ನ ಪ್ರೇಮ ಸಲ್ಲಾಪ ಉಲ್ಲಾಸ ಪಯಣಕ್ಕೆ ಹೋಗಿದ್ದಾಗ ಚಳಿ ತಡೆಯಕ್ಕಾಗದೆ ನಾವಿಬ್ರು ಒಬ್ರನ್ನೊಬ್ರು ತಬ್ಕೊಂಡು ಮೈ ಮರಿತಾ ಇದ್ದಿದ್ದನ್ನ ನಾ ಇನ್ನೂ ಮರ್ತಿಲ್ಲ ಚಿನ್ನ, ಮರ್ತಿಲ್ಲ. ನೀನ್ ಬೇರೆಯವನ್ನ ಮದುವೆ ಆಗಿದ್ರು ನಾನು ಬರೆದ ಪ್ರೇಮ ಪತ್ರಗಳಿಗೆ ನೀನ್ ದಿನಾ ಕಿಸ್ ಕೊಡ್ತಾ ಇದೀಯ ಅಂತ ತಿಳಿದು ನನ್ಗೆ ಎಷ್ಟೊಂದು ಸಂತೋಷ ಆಗಿದೆ ಗೊತ್ತಾ. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಬೇಡಿ ಅಳಿಯಂದೆ, ಬೇಡಿ. ನನ್ನ ಮಗನೇನು ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ. ನನ್ನ ಮಗಳನ್ನ ಹೊಡಿಬೇಡಿ. ಇವಳನ್ನ ಸಾಯಿಸಿದ್ರು ಪಾಪ ಬರಲ್ಲ. ಏನು ಅಂದ್ರೆ ನನ್ನ ಮಾತು ಕೇಳಿ, ನಾ ಹೇಳೋದು ಕೇಳಿ ಅಂದ್ರೆ ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ನಾನು ಕೊಲೆಗಾರ ಆಗಬೇಕಾಗುತ್ತೆ. ಶೋಭಾ, ಏನಾಯ್ತಮ್ಮ? ಕಟ್ಕೊಂಡ್ ಗಂಡನ್ಗೆ ದ್ರೋಹ ಮಾಡಿದ ಮನೆ ಹಾಳಿ. ನಾನೇನ್ ತಪ್ಪು ಮಾಡ್ತಿದ್ರು? ವಿನಾಕಾರಣ ಅವ್ರು ನನ್ನ ತಪ್ಪು ತಿಳ್ಕೊಂಡಿದ್ದಾರೆ. ಸಮಾಧಾನ ಮಾಡ್ಕೊಮ್ಮ. ರಾಜೇಶ್ಗೆ ನಾನು ಹೇಳ್ತೀನಿ. ನನ್ಗೆ ಯಾರು ಉಪದೇಶನೂ ಬೇಕಾಗಿಲ್ಲ. ರಾಜೇಶ್ ಅವ್ರಿಗೆ ಯಾರ ಮಾತನ್ನು ನಮ್ಮ ಸ್ಥಿತಿಲಿ ಇಲ್ಲಣ್ಣ. ಯಪ್ಪ ಮಾಂತೇಶಪ್ಪ, ಇಲ್ಲಿಗಂತೂ ಒಂದಂತ ಮುಗೀತು, ಮುಂದೆ ಹೆಂಗೆ ಅಂತ. ಯಜಮಾನ್ರೆ, ಗಂಟೆ ಹೊಡಿತು, ಚಟ್ಟ ಸಿದ್ಧ ಮಾಡ್ಲಾ? ಯಾಕೆ ನಿನ್ ಹೆಣ ಮಾರಾಕೆನ್ಲ? ಕ್ಯಾಪುರ ಬಡ್ಡೆ ತದ್ದೆ ಗಂಟೆ ಅದಲ್ಲ ಕಂಡ, ಟೆಲಿಫೋನು. ಹಲೋ, ನಿಮ್ಮನೇಲಿ ಏನಾದ್ರೂ ಎಮ್ ನಾನು ಹಲೋ ಅಂತ ಹೇಳಿದ್ದು ನಿನಗೆ ಹೆಮ್ಮೆ ಪಡ್ಕೊಂಡಂಗ ಆಯ್ತಾನೆಯ? ನನ್ನ ಕಂಠ ಎಂತ ಶ್ರೀಕಂಠ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಐ ಆಮ್ ಸಾರಿ ಸರ್. ಸಾರಿ ಇದೇ ಸಾರಿನ ಸೀರೆ ಉಟ್ಕೊಂಡೋಳು ಹೇಳಿದ್ದಿದ್ರೆ ಬೋಯಿತವಾಗಿರ್ತಿತ್ತು. ಅದಿರ್ಲಿ, ಏಸಿಯಪ್ಪ ಏನು ಪಾರ್ಟಿ ರೆಡಿನ? ಸೂಟ್ಗೆ ಸಮೇತನ ಮಾಮೂಲಿ ಜಾಗಕ್ಕ ಈಗಲೇ ಈ ಕ್ಷಣ ಕಳಿಸ್ಕೊಡ್ತೀನಿ. ಏನ್ ಮಾವ ಇಷ್ಟೊಂದು ಸಂತೋಷ? ಯಪ್ಪ ಮಾಂತೇಶಪ್ಪ ಕೊಡೋ ಲಕ್ಷ್ಮಿ ಕೊಡಬೇಕು ಅಂದ್ರೆ ಕೊಡ್ತಾಳೆ ಕಣ್ರಯ್ಯ. ನಮ್ಮ ಯಜಮಾನ್ರು ನನಗ್ ಕೊಟ್ಟಂಗೆ. ನಿಮ್ಮೆಲ್ಲರ ಅದೃಷ್ಟನು ಕುಲಾಯಿಸ್ಬಿಡ್ತು. ನಿಮ್ಮ ದುಡ್ಡನ್ನ ಡಬಲ್ ಮಾಡ್ಕೊಡ್ತೀನಿ ಅಂತ ಪಾರ್ಟಿ ಬಂದವನೇ. ಹೌದಾ ಅಂತ ಬಾಯಿ ಕಿಸ್ಕೊಂಡು ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ ಮಾಂತೇಶ. ನಾವೇನ್ ಮಾಡ್ಬೇಕು ಅಂತ ಹೇಳೇ ಇಲ್ವಲ್ಲ ಮಾವ? ಬಾಯ್ಲಿ, ನೀನು ಶಂಕ ಓದು, ನೀನು ಜಾಗಟೆ ಬಾರಿಸು, ನೀನು ತಮಟೆ ಹೊಡಿ, ನೀನು ಗಲ್ಡ್ ಕಂಬ ಹಿಡ್ಕ, ಮತ್ ನಾನು ಮಡಕೆ ತುಂಬ ಬೆಂಕಿ ಹಿಡ್ಕೊಂಡು ಊರ್ ತುಂಬ ಮೆರವಣಿಗೆ ಬರ್ಬಿಡಿಯಲ್ಲ ಮತ್ತಿನ್ನೇನ್ರಯ್ಯ. ಬೇಗ ಬೇಗ ನಿಮ್ಮ ಹತ್ರ ಇರೋ ದುಡ್ಡ ಸೂಟ್ ಕೇಸಲ್ಲಿ ತಗೊಂಡೋಗಿ 10 ಲಕ್ಷಕ್ಕೆ 20 ಲಕ್ಷ ರೂಪಾಯಿ ಮಾಡ್ಕೊಳ್ಳಿ. ಕಂತೆ ನೋಟ್ಗಳನ್ನ ತಗೊಂಬಂದು ಹೊಸ ಹೊಸ ವ್ಯಾಪಾರನ ಶುರು ಮಾಡ್ಕೊಳ್ಳಿ. ನಿಮ್ಮ ಅಣ್ಣನ ಎದುರಿಗೆ ನೀವು ಗಂಡ್ಸು ಅನ್ನೋದನ್ನ ನಿರೂಪಿಸಿ. ನಾವೊಬ್ಬರು 10 ಲಕ್ಷ ತಂದಿದ್ದೀವಿ. 10 10 10 10 ಅಂದ್ರೆ 20 20 20 20 4 20s. Boys! Good luck. Thank you, sir. Good boy. ಒಂದೇ ನಿಮಿಷದಲ್ಲಿ ಎಲ್ಲರೂ ದುಡ್ಡು ಡಬಲ್ ಆಗೋಯ್ತು. ಅಣ್ಣನ ಹತ್ರ ಇದ್ದಿದ್ರೆ ಇನ್ನು 10 ಜನ ಎತ್ತಿದ್ರು ಇಷ್ಟೊಂದು ಹಣನ ಕಣ್ತುಂಬ ನೋಡಕ್ ಆಗ್ತಿರ್ಲಿಲ್ಲ. ಒಬ್ಬೊಬ್ಬರಿಗೆ 20 ಲಕ್ಷ. ಯಾರಿಗುಡ್ಡು ಯಾರಿಗಿಲ್ಲ. ಬೆಟ್ಟಪ್ಪ ಮಾವ, ನಿನಗ್ 1000 ನಮಸ್ಕಾರ. ಏನ್ರಿ ಇದೆಲ್ಲ? ಸರಿ, ನಾವು ಕಷ್ಟಪಟ್ಟು ಸಂಪಾದಿಸಿರೋ ಹಣ ಸರ್. ಶಟ್ ಅಪ್. ಓ ಮೈ ಗಾಡ್, ಎಲ್ಲ ಖೋಟಾ ನೋಟ್. ಕಾನ್ಸ್ಟೇಬಲ್ಸ್, ಅರೆಸ್ಟ್ ದೆಮ್. ಮಿಸ್ಟರ್ ಬೆಟ್ಟಪ್ಪ, ಡೌನ್ ಡೌನ್. ನನ್ನ ಮಗನೇ, ನನಗೆ ಡೌನ್ ಡೌನ್ ಅಂತೀಯ? ಕೋಟಾ ನೋಟ್ ಅಲ್ಲಿ ಸಿಗಾಕಂಡ್ರೆ ಎಷ್ಟು ವರ್ಷನೋ ಶಿಕ್ಷೆ? ಕಮ್ಮಿ ಕಮ್ಮಿ ಅಂದ್ರೆ 7 ವರ್ಷ. 7 ವರ್ಷ? ನೋಡಿದ್ರಾ ಹೇಗಿದೆ ಏಟಿಗೆ ಎದ್ರೇಟು? ನೀವು ನನ್ನ ಒಬ್ಬ ಅಣ್ಣನ ಜೈಲಿಗೆ ಕಳಿಸಿದ್ರೆ ನಾನು ನಿಮ್ 4 ಜನ ತಮ್ಮಂದಿರ್ನ ಒಟ್ಟಿಗೆ ಕಳಿಸ್ದೆ. ನಿಮ್ಮನೆ ನೆಮ್ಮದಿ ಹಾಳು ಮಾಡ್ದೆ, ನಿಮ್ಮನೆ ಒಡ್ದೆ. ಈಗ ಗೊತ್ತಾಯ್ತಾ ಈ ರಂಜಿನಿ ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ ಅಂತ. ಇನ್ ಸ್ವಲ್ಪ ದಿವಸ ನಿಮ್ ತಮ್ಮಂಗೂ ಡೈವರ್ಸ್ ನೋಟಿಸ್ ಬರುತ್ತೆ. ನೀನ್ ನನ್ನ ತಮ್ಮನ ಹೆಂಡತಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದುವರೆಗೂ ನೀನು ಏನು ಮಾಡಿದ್ರು ಸಹಿಸ್ಕೊಂಡಿದ್ನೇ ಹೊರತು ಕೈಲಾಗಲ್ಲ ಅಂತಲ್ಲಮ್ಮ. ಈಗ ನೀನು ಡೈವರ್ಸ್ವರೆಗೂ ಬಂದಿದ್ಯಾ ಅಂದಮೇಲೆ ಕೈ ಕೊಟ್ಕೊಂಡು ಕೂರೋದ್ರಿಂದ ಏನು ಪ್ರಯೋಜನ? ನೋಡಮ್ಮ, ಫಲವತ್ತಾದ ಭೂಮಿಯಲ್ಲಿ ಬಹಳ ಕಷ್ಟಪಟ್ಟು ಮುಳ್ಳು ಗಿಡಗಳನ್ನ ಬೆಳೆಸಿದ್ಯಾ. ಚಿಟಿಕೆ ಚಿಟಿಕೆ ಹೊಡೆಯಷ್ಟರಲ್ಲಿ ಅದನ್ನ ಬೇರ್ ಸಮೇತ ಕಿತ್ತಾಕ್ತೀನಿ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತನ. Sir, ನಿಮ್ಮ ಸಂದರ್ಶನಕ್ಕೆ ಯಾರೋ ಬಂದಿದ್ದಾರೆ ಸರ್. ವಾಟ್ ನಾನ್ಸೆನ್ಸ್. ಸಂದರ್ಶನದ ವೇಳೆ 3 ರಿಂದ 4 ಒಂದು ಗೊತ್ತಿಲ್ಲ ನಿಮಗೆ? ಡೋಂಟ್ ಡಿಸ್ಟರ್ಬ್ ಮೀ. ಸರ್, ಬಂದಿರೋರು ಗಂಡಸಲ್ಲ ಸರ್, ಹೆಂಗಸು. ತತ್ತರಿಕೆ. ಮೊದಲೇ ಹೇಳಿಕೆ ಏನಾಗಿತ್ತು ನಿನಗೆ? ನಮ್ಮ ಭಾರತ ದೇಶದಲ್ಲಿ ಲೇಡೀಸ್ ಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನೋದು ಗೊತ್ತಿಲ್ಲ ನಿನಗೆ? ಕಳಿಸೋಳನ್ನ. ಏನಮ್ಮ ಇದು? ಒಳಗೆ ಬರ್ತಿದ್ದಾಗ ಹೊಸ ಸೆಂಟಿಮೆಂಟ್ ಇಂದ ಹೊಡಿತಿದ್ಯಲ್ಲಮ್ಮ. ಏನಮ್ಮ ಹೇಳು? ಸರ್, ಕಷ್ಟದಲ್ಲಿರೋ ನನ್ನನ್ನು ಕಾಪಾಡ್ತೀನಿ ಅಂತ ಹೇಳೋವರೆಗೂ ಹೇಳಲ್ಲ ಸರ್, ಹೇಳಲ್ಲ. ಓ ಮೈ ಗಾಡ್, ನಿನ್ನ ಕಣ್ಣೀರು ಕಾವೇರಿ ಪ್ರವಾಹದಾಗೆ ಸೆಂಟಿಮೆಂಟ್ ಅನ್ನು ಸಮುದ್ರದಲ್ಲಿ ನಾನು ಮುಳುಗಿಸ್ತಿದ್ಯಲ್ಲಮ್ಮ. ಹೇಳಮ್ಮ, ಹೇಳು ನಿನ್ನ ಕಷ್ಟ ಏನು ಹೇಳು. ನನ್ನ ಗಂಡ ಧರ್ಮರಾಯನಂತವರು ಸರ್. ಅಂದ್ರೆ ಪಗಡಾಟದಲ್ಲಿ ನಿಸ್ಸಿಮಾನ? ಅಲ್ಲ ಸರ್, ನೀತಿ ಧರ್ಮದಲ್ಲಿ. ನಮ್ಮೂರಲ್ಲಿರೋ ಕೌರವರು ಧರ್ಮರಾಯನಂತಿರೋ ನನ್ನ ಗಂಡನ ತಮ್ಮಂದಿರು ತಲೆ ಕೆಡಿಸಿ ಆಸ್ತಿ ಪಾಸ್ತಿ ಎಲ್ಲ ಲಪಟಾಯಿಸಿ ನನ್ನ ಮಕ್ಕಳನ್ನ ನನ್ನ ಗಂಡನ್ನ ಪಾಂಡವನವಾಸಕ್ಕೆ ಕಳಿಸ್ಬಿಟ್ರು ಸರ್. ವನವಾಸಕ್ಕ? ವೆರಿ ವೆರಿ ಬ್ಯಾಡ್ ಕೌರವಾಸ್. ಹೌದು ಸರ್, ಸಾಕ್ಷಾತ್ ಸತ್ಯವಾನನ ಆಗಿರೋರನ್ನ ಕಾಪಾಡ್ಕೊಳ್ಳೋದಕ್ಕೆ ಸತಿ ಸಾವಿತ್ರಿಯಾಗಿ ನಾನು ನಿಮ್ಮ ಹತ್ರ ಬಂದೆ ಸರ್. ಅಂದ್ರೆ ನಾನು ಯಮಧರ್ಮರಾಯನ? ಅಲ್ಲ ಸರ್, ನೀವು ಶಿವ, ಅವರ ಭಕ್ತ ಮಾರ್ಕಂಡೇಯ. ನೀವು ನರಸಿಂಹ, ಅವರ ಭಕ್ತ ಪ್ರಹ್ಲಾದ. ನೀವು ಶ್ರೀಕೃಷ್ಣ, ನಾನು ನಿಮ್ಮ ತಂಗಿ ದ್ರೌಪದಿ. ಓ ಮೈ ಗಾಡ್, ಪೌರಾಣಿಕ ಸೆಂಟಿಮೆಂಟ್ ಇಂದ ನಾನು ಹೊಡಿತಾ ಇದೆಯಲ್ಲಮ್ಮ, ನಂಗೆ ತಡ್ಕೊಳಕ್ ಆಗೋದಿಲ್ಲ. ನಾನು ಏನ್ ಮಾಡ್ಬೇಕು ಹೇಳು ತಾಯಿ? ನಮ್ಮೂರಲ್ಲಿ ಗೋಮಾಳ ಇದೆಯಲ್ಲ, ಅದ್ರಲ್ಲಿ 2 ಎಕರೆ ಜಮೀನ್ ಕೊಟ್ರೆ ಉತ್ತು ಬಿತ್ತು ಬದುಕೋತೀವಿ ಅಷ್ಟೇ ತಾನೆ. ನಿನ್ ಸೆಂಟಿಮೆಂಟ್ ಡೈಲಾಗ್ ಮೆಚ್ಚಿ ನಿನ್ನ ಹೆಸರಿಗೆ 2 ಎಕರೆ ಜಮೀನನ್ನ ವರವಾಗಿ ಕೊಡ್ತೀನಿ. ಬೇಡ ಸರ್, ನಂಗೆ ಭೂಮಿನೂ ಬೇಡ, ವರನೂ ಬೇಡ. ಅಯ್ಯ, ಈಗ ತಾನೇ ಬೇಕು ಅಂತ ಹೇಳಿದೆಯಲ್ಲಮ್ಮ. ಸರ್, ನನಗೆ ನನ್ನ ಗಂಡನೇ ದೇವರು. ಜಮೀನ್ ಅವ್ರ ಹೆಸರಿಗೆ ಬದುಕೊಟ್ರೆ ಸಾಕು, ನಾನು ಮುತ್ತೈದೆಯಾಗಿ ಅವ್ರ ಸೇವೆ ಮಾಡ್ತಾ. ಅಖಿಲ ಭಾರತ ಪತಿವ್ರತೆ, ಮತ್ತೊಂದ್ಸಲ ನನ್ನ ಸೆಂಟಿಮೆಂಟ್ ಇಂದ ಹೊಡಿಸಿದ್ಯಲ್ಲಮ್ಮ. ಅಳ್ಬೇಡಮ್ಮ, ಕಣ್ಣು ಒರೆಸ್ಕೊ. ನಿನ್ನಿಷ್ಟದಾಗೆ ನಿನ್ನ ಗಂಡನ ಹೆಸರಲ್ಲೇ ಜಮೀನು ಕೊಡ್ತೀನಿ. ಥ್ಯಾಂಕ್ ಯು ಸರ್. ಆದ್ರೆ ಒಂದು ಕಂಡೀಷನ್. ಏನ್ ಸರ್? ನಾನು ನಿಮ್ಮೂರಿಗೆ ಬಂದು ಈ ಅಮೃತ ಹಸ್ತದಿಂದನೇ ಭೂಮಿ ಪೂಜೆ ಮಾಡ್ತೀನಿ. ಇದಕ್ಕೆ ನೀನು ಒಪ್ಕೋಬೇಕು. ಇಲ್ಲಿವರೆಗೂ ಯಾರು ನನ್ನ ಮುಖಕ್ಕೆ ಮಂಗಾರ್ತಿ ಎತ್ತಿದ್ದೇ ಇಲ್ಲ. ಓ ಭಾರತದ ಭವ್ಯ ನಾರಿ, ಹೊಸ ಹೊಸ ಸೆಂಟಿಮೆಂಟ್ ಇಂದ ನನ್ನನ್ನು ಕಟ್ಟಾಗ್ತಾ ಇದೀಯ. ಅಂದಾಗೆ ನಿನ್ನ ಪತಿದೇವರೆಲ್ಲಿ? ಓಹ್, ನಮ್ಮಿಬ್ರ ಮಧ್ಯೆ ಸ್ವಲ್ಪ ಕಸಿವಿಸಿ. ಓಹೋ, ಪಿಸಿ ಪಿಸಿ ಪ್ರೇಮ ಕಲಹ. ಅದಕ್ಕೆ ನನ್ಗೆ ಮದುವೆನೇ ಆಗಿಲ್ಲ ಅಂತ ಹೇಳ್ತಾರೆ. ಹಾ, ಸುಳ್ಳ ಸುಳ್ಳ. ಹಲೋ, ಇವ್ರು ನಿನ್ ಹೆಂಡತಿ ಅಲ್ಲ ಅಲ್ಲ? ಡಬ್ಬಲ್ ಸುಳ್ಳ. ಮಕ್ಕಳೇ ಹುಟ್ಟಿಲ್ಲ ಅಂತಾನೂ ಹೇಳ್ತಾರೆ. ಹಲೋ, ನಿಮ್ಮ ಮಕ್ಕಳೇ ಹುಟ್ಟಿಲ್ಲ ಅಲ್ಲ? ಇಡಿಯಟ್ ಇಡಿಯಟ್. ಅಂದಾಗೆ ನಿಮ್ಮ ಮಕ್ಕಳಲ್ಲಿ ಹುಡುಗಿ ಹೆಣ್ಣಾಗ್ತಾಳೆ ಅಲ್ವಾ ಸರ್? ಯಾಕಾಗಲ್ಲ? ಹೆಣ್ಣಾದ್ಮೇಲೆ ಮದ್ವೆ ಆಗಲ್ಲ ಸರ್. ಯಾಕಾಗಲ್ಲ? ಮದ್ವೆ ಆದ್ಮೇಲೆ ಮಕ್ಕಳು ಹುಟ್ಟಲ್ವಾ? ಏನಂತೀರಾ? 100% ಕರೆಕ್ಟ್. ಸದ್ಯದಲ್ಲೇ ಮದುವೆ ಆಗುತ್ತೆ, ಆದ್ಮೇಲೆ ಆದ್ಮೇಲೆ. ಆಹಾ, ಭಾರತ ನಾರಿಮಣಿ, ಕರ್ನಾಟಕ ಪತಿವ್ರತ ಶಿರೋಮಣಿ. ಮದುವೆ ಆದ್ಮೇಲೆ ತನ್ನ ಗಂಡನ್ಗೋಸ್ಕರ ಹೆಂಡತಿರು ಎಂತೆಂಥದೋ ತ್ಯಾಗ ಮಾಡ್ತಾರೆ ಅಂತ ಕೇಳಿದೀನಿ. ಆದ್ರೆ ಮದುವೆ ಮುಂಚೆನೆ ತನ್ನ ಭಾವಿ ಗಂಡನ್ಗೋಸ್ಕರ ತ್ಯಾಗ ಮಾಡ್ತಿರೋ ಇಂಥ ಭಾವಿ ಹೆಂಡತಿನ ನಾನು ಇದ್ದೇ ಮೊದಲನೇ ಸಾರಿ ನೋಡ್ತಿರೋದು. ಇದೊಂಥರ ಹೊಸ ಸೆಂಟಿಮೆಂಟ್, ಹೊಸ ಚರಿತ್ರೆ. ಧನ್ಯೋಸ್ಮಿ ಧನ್ಯೋಸ್ಮಿ. ತಮ್ಮ ಅಮೃತ ಹಸ್ತದಿಂದನೇ ಪ್ರಾರಂಭೋತ್ಸವ ಮಾಡಬೇಕು. ಹುಡುಗಿ ಹೆಣ್ಣಾಗ್ತಾಳೆ, ಹೆಣ್ಣಾದ್ಮೇಲೆ ಮದುವೆ ಆಗುತ್ತೆ, ಮದುವೆ ಆದ್ಮೇಲೆ ಮಕ್ಕಳು ಆಗೇ ಆಗುತ್ತೆ. ಆಹಾ, ಎಂತ ವಜ್ರದಂತ ತತ್ವ ಅಡಗಿದೆ ಇದ್ರಲ್ಲಿ. ಐ ಐ ಐ ஏத்த ಇದೇನು ವಜ್ರ ಇದ್ದಂಗಿದೆಯಲ್ಲ? ವಜ್ರ 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 ಅಲ್ಲ, ಇದು ಗಾಜಿನ ಚೂರು. ಯಾವುದಕ್ಕೂ ಒಂದ್ಸರಿ ಎಕ್ಸ್ಪರ್ಟ್ಸ್ ಅನ್ನು ಕರೆಸ್ಬಿಟ್ಟು ಪರೀಕ್ಷೆ ಮಾಡಿಸ್ತೀನಿ. ಸಾರ್, ಈ ಭೂಮಿಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಜ್ರಗಳಿವೆ ಸಾರ್, ಕೊಹಿನೂರಿಗಿಂತ ಕಾಸ್ಟ್ಲಿ. ಯಾವನ ಅದು ಬ್ಲಡಿ ಬೆಗ್ಗರ್, ಒಂದ್ 50 ಪೈಸಾ ಕೊಟ್ಟು ಕಳ್ಸಯ್ಯ ದೂರ. ಯಪ್ಪ ಮಾಂತೇಶಪ್ಪ, ನಾನು ತಿರ್ಬೋಕೆಲ್ಲ ಈ ಊರ್ನ ಎಕ್ಸ್ ಪ್ರೆಸಿಡೆಂಟು. ಏನು ಸೆಕ್ಸ್ ಪ್ರೆಸಿಡೆಂಟಾ? ಅಲ್ಲ ಅಲ್ಲ, ಎಕ್ಸ್ ಪ್ರೆಸಿಡೆಂಟು. ಅದಕ್ಕೆ ಇಷ್ಟೊಂದು ವೆಕ್ಸ್ ಆಗಿದ್ಯಾ? ಸಾಯಬ್ರೆ, ನಿಮ್ಮ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಟಾಕಿಂಗ್ ಮಾಡ್ಬೇಕಾಗಿತ್ತು. ಮೊದ್ಲೇ ಕಚಡ ಊರು, ಇದ್ರಲ್ಲಿ ಪ್ರೈವೇಟ್ ಬೇರೆನಾ? ನನಗೆ ಟೈಮ್ ಇಲ್ಲ, ನಡಿಯಪ್ಪ. ಸಾಯಬ್ರ, ನನಗೆ ಪ್ರೆಸಿಡೆಂಟ್ ಗಿರಿ ಇಲ್ದೇ ಇದ್ರೆ ಏನಾಯ್ತು? ಸುತ್ತಮುತ್ತ ಇರೋ 10 ಹಳ್ಳಿಗೆ ನಾನೊಬ್ಬನೇ ಸಾವುಕಾರ. ದಯಮಾಡಿ ನನ್ನ ಉಪಚಾರ ತಗೊಂಡೇ ತಾವಿಲಿಂದ ಹೋಗ್ಬೇಕ್ರಾ? ಪರವಾಗಿಲ್ಲ ಕಣಯ್ಯ, ನೋಡಕ್ ಒಳ್ಳೆ ಬೇವರ್ಸಿ ಪೀನಾಸಿ ತರ ಇದ್ರು, ಆಟ ಊಟ ಮಾತ್ರ ಒಳ್ಳೆ ಟಾಪ್ ಲೆವೆಲ್ ಬ್ರೋಕರ್ ತರ ಸೂಪರ್ ಮಾಡಿದ್ಯಾ. ಒಳ್ಳೆ ಶೋಕಿಲಾಲ್ ಕಣಯ್ಯ ನೀನು. ಸ್ವೀಕಾರ ಮಾಡ್ಬೇಕ್ರ ಸಾಯಬ್ರೆ, ಆ ಗೋಮಾಳ ಜಮೀನಲ್ಲಿ ಸಿಕ್ಕಿದ್ದು ವಜ್ರ ತಾನೆ. ಒಳ್ಳೆ ಕಾರ್ಪೊರೇಷನ್ ತೊಟ್ಟಿ ವಾಸನೆ ಬರುತ್ತಲ್ಲಯ್ಯ. ವಾರಕ್ಕೊಂದ್ಸರಿನಾದ್ರೂ ಸೋಪ್ ಹಚ್ಕೊಂಡು ಸ್ನಾನ ಮಾಡಿ ಅಂತ ಬಡ್ಕೋತೀನಿ, ನೀವೆಲ್ಲ ಕೇಳ್ತೀರಾ? ಕಳ್ಳ ಕೋಳಿ ವಾಸನೆ ಬರ್ತಾ ಇದೆಯಲ್ಲ, ಕಳ್ತನ ಮಾಡಿರೋ ಕೋಳಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಸುಮ್ನಿರಾ, ಡಿಸಿ ಸಾಹೇಬ್ರಂದ್ರೆ ಏನ್ ತಿಳ್ಕೊಂಡ್ಯೋ? ಮಹಾಜ್ಞಾನಿಗಳು. ಯು ಆರ್ ಕರೆಕ್ಟ್. ಈ ಕಳ್ಳ ಕೋಳಿ ಟೇಸ್ಟೇ ಬೇರೆ. ಐ ಲೈಕ್ ಇಟ್. ಗೋಮಾಳದಲ್ಲಿ ಸಿಕ್ಕಿದ್ದು ವಜ್ರ ತಾನೆ. ಹೌದು, ವಜ್ರನೇ, ನಿಜವಾದ ವಜ್ರ, ಅಪೂರ್ವವಾದ ವಜ್ರ, ಭೂಮಿ ಪೂರ್ತ ವಜ್ರನೇ ತಾನೆ. ಆ ವಜ್ರ ಸಮಾಚಾರ ಬಿಡಯ್ಯ, ಈ ವಜ್ರ ಯಾರು ಹೇಳು? ನನ್ನ ಮಗಳು ಸಾಹೇಬ್ರೆ. ನಿನಗೆ ಇಷ್ಟೊಂದು ಅಂದವಾಗಿರೋ ಮಗಳ? ರಿಯಲಿ ಐ ಎಮ್ ಎ ಲಕ್ಕಿ ಗಾಯ್. ನಿನಗೊಂದು ಗುಡ್ ನ್ಯೂಸ್, ನನ್ನ ಮೊದಲೇ ಹೆಂಡತಿ ಘಟಕ್ ಅಂದ್ಮೇಲೆ ನಾನು 2ನೇ ಮದ್ವೆ ಆಗ್ಲೇ ಇಲ್ಲ. ನಿಮಗೊಂದು ಬ್ಯಾಡ್ ನ್ಯೂಸ್. ಏನು? ನನ್ನ ಮಗಳ ಮದ್ವೆ ಆಗ್ಬಿಟ್ಟಿದೆ. ಓ ವಾಟ್ ನನ್ನ ಲಕ್ಕಿ ಗಾಯ್ ಐ ಆಮ್. ನಿಮ್ಮ ಅಳಿ ಅಂದ್ರೆ ಏನ್ ಮಾಡ್ತೀಯಾರೆ? ಅವನೊಬ್ಬ ಮೊಟ್ಟಾಳ, ಅದಕ್ಕೆ ಅವನಿಗೆ ಡೈವರ್ಸ್ ಕೊಡಿಸ್ತಾ ಇದ್ದೀನಿ. ಆ ಮಗಳಿಗೆ ಡೈವರ್ಸ್ ಕೊಡ್ಸೋ ವಿಷಯ ಎಷ್ಟು ಆನಂದವಾಗಿ ಹೇಳ್ತಾ ಇದ್ದೀರಿ. ಖಂಡಿತ ನಿಮಗೆ ವೀರ ಚಂಡಾಲ, ಚಂಡಾಲ ಗ್ರೇಸರ, ಅಖಿಲ ಕರ್ನಾಟಕ ಚಂಡಾಲ ಶಿಖಾಮಣಿಯನ್ನು ಬಿರುದನ್ನು ಕೊಡಿಸ್ಬಿಡ್ತೀನಿ. ಅದನ್ನೆಲ್ಲ ತಗೊಂಡು ಬಹಳ ದಿವಸ ಆಯ್ತು. ಈಗ ನನಗೆ ಆ ವಜ್ರದ ಭೂಮಿ ಕೊಡಿಸ್ಬಿಡಿ, ಅಷ್ಟೇ ಸಾಕು. ಕೊಡ್ಸೋ ಅಂದ ತಕ್ಷಣ ಕೊಡ್ಸೋಕೆ ಅದೇ ಅಂಗಡಿಯಲ್ಲಿ ಸಿಗೋ ಲಾಲಿಪಪ್ಪ. ಮೊದ್ಲು ಆ ಚಂದ್ರ ಮನ್ಸನ್ನ ಭೂಮಿ ಮಾರೋ ಹಾಗೆ ಬದಲಾಯಿಸ್ಬೇಕು, ಆ ಭೂಮಿ ನಿನಗೆ ಸಿಗುವಾಗೆ ಮಾಡಬೇಕು, ಆಮೇಲೆ ಆ ಖಾತೆನೆಲ್ಲ ನಿನ್ನ ಹೆಸರಿ ಬದಲಾಯಿಸ್ಬೇಕು. ಇಷ್ಟೆಲ್ಲ ಕೆಲಸ ನಾನು ಮಾಡಬೇಕು ಅಂತ ಹೇಳಿದ್ರೆ ನೀನು ಒಂದು ಕೆಲಸ ಮಾಡಬೇಕು. ಅದೇನು ಹೇಳಿ ಸಾಹೇಬ್ರೆ? ನೀವು ಕಾಲ್ನ ತೋರಿಸಿದ್ದೆ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಅದೆಲ್ಲ ಏನು ಬೇಡ, ನನ್ನ ಕಾಲ್ ತೊಳೆದ್ಬಿಟ್ಟು ಕನ್ಯಾದಾನ ಮಾಡ್ಬಿಡು ಸಾಕು. ಓಕೆ ಓಕೆ ಭಾವಿ ಅಳಿ ಅಂದ್ರೆ ಅಂದ್ರೆ ಆ ಭೂಮಿಲಿರೋ ವಜ್ರ ನಂದು, ಮನೆಯಲ್ಲಿರೋ ವಜ್ರ ನಿಮ್ದು. ಸಾಧ್ಯವಿಲ್ಲ, ನನ್ನ ಪಾಲಿಗೆ ಬಂದಿರೋ ಈ ಭೂಮಿನ ನಾನು ಬೇರೆಯವ್ರಿಗೆ ಮಾರೋದಿಲ್ಲ. ಮಾರೋದಿಲ್ವಾ? ಸರಿ ಬಿಟ್ಬಿಡಿ. ಸಾಹೇಬ್ರೆ, ವಜ್ರ ವಜ್ರದಂತ ನನ್ನ ಮಗಳು. ಹೌದಲ್ವಾ, ನಾನು ಮರ್ತ ಬಿಟ್ಟಿದ್ದೆ ನೋಡು. ಓ ಮಿಸ್ಟರ್ ಚಂದ್ರು, ನೀವು ದೊಡ್ಡ ಮನ್ಸು ಮಾಡಿ ಈ ಭೂಮಿನ ಬಿಟ್ಕೊಡಿ. ನಿಮ್ಗೆ ಎಷ್ಟು ಲಕ್ಷ ಅಂತ ಕೇಳಿ ಅಷ್ಟು ಕೊಡ್ಸ್ಬಿಡ್ತೀನಿ. ಸಾಹೇಬ್ರೆ, ಲಕ್ಷ ಅಲ್ಲ, ಸಾವಿರ ಸಾವಿರ. ತೂ ನೀನ್ ಕಂಜೂಸ್ ಬಿದ್ದಿಗೆ ಎಷ್ಟು ಬೆಂಕಿ ಹಾಕ. ಈ ಹೊಲದಲ್ಲಿ ಕೋಟಿಗಟ್ಲೆ ಬೆಲೆ ಬಾಳೋ ವಜ್ರ ಇದೆಯಾ, ಅದ್ರಲ್ಲಿ ಒಂದ್ ಸ್ವಲ್ಪ ಲಕ್ಷ ಕೊಟ್ರಿ ನಿನ್ನ ಅಪ್ಪನ ಗಂಟೆ ಹೋಗುತ್ತೆ. ಮಿಸ್ಟರ್ ಚಂದ್ರು, ಬರೇ ಗಾಜಿರೋ ಈ ಭೂಮಿನ ಉತ್ತು ಬಿತ್ತು ಹದ ಮಾಡಿ ಬೆಳೆಯೋಷ್ಟೊತ್ತಿಗೆ ನಿಮ್ಮ ಅರ್ಧ ಆಯಸ್ಸು ಮುಗಿದು ಬಿಡುತ್ತೆ. ನನ್ನ ಮಾತು ಕೇಳಿ, 4 ಲಕ್ಷ ರೂಪಾಯಿ ಕೊಡ್ತೀನಿ. ಆಗೋದಿಲ್ಲ ಸರ್. ಹೋಗ್ಲಿ 8 ಲಕ್ಷ ರೂಪಾಯಿ. ಬೇಕಾಗಿಲ್ಲ ಸರ್. 10 ಲಕ್ಷ ರೂಪಾಯಿ ಕೊಡ್ತೀನಿ ಮಿಸ್ಟರ್ ಚಂದ್ರು. ಸಾಧ್ಯವೇ ಇಲ್ಲ. ಹಾಗಾದ್ರೆ 20 ಲಕ್ಷ. ಸಾಹೇಬ್ರೆ ಬನ್ನಿ ನಾ ಮಾತಾಡ್ತೀನಿ. ಪ್ರೆಸಿಡೆಂಟ್ರೆ, ಒಂದೂರ್ನೋರು ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೇ ದೊಡ್ಡದು ಮಾಡ್ತಾ ಹೋಗ್ಬಾರ್ದು. ಏನೋ ಈ ಬಂಜರ್ ಭೂಮಿ ಮೇಲೆ ನನಗೆ ಕಾಯಶ್ ಆಗ್ಬಿಟ್ಟಿದೆ. ಟಿ.ಸಿ. ಸಾಹೇಬ್ರು ಹೇಳಿದಾಗೆ ಒಂದು ರಿಯಾಯಿತಿ ದರದಲ್ಲಿ ನನಗೆ ಕೊಟ್ಬಿಟ್ರೆ. ಹೌದು ಚಂದ್ರು, ಒಪ್ಕೊಳ್ಳಿ ಸರ್. ಡಿ.ಸಿ. ಸಾಹೇಬ್ರಿಗೋಸ್ಕರ ಒಪ್ಕೋತೀನಿ, ಆದ್ರೆ ಒಂದು ಕಂಡೀಷನ್. ಓಕೆ, ನೀವು ಯಾವ ಕಂಡೀಷನ್ ಹೇಳಿದ್ರು ಈ ಭಿಕ್ಷಪ್ಪ ಒಪ್ಕೋತಾನೆ. ಸಾರಿ ಮಿಸ್ಟರ್ ಬೆಟ್ಟಪ್ಪ ಒಪ್ಕೋತಾನೆ. ಎಮ್ಮೆ ಗಂಜಲ ಕುಡಿಬೇಕಾ? ಸೈ. ಕತ್ತೆ ಕಾಲು ಹಿಡಿಬೇಕಾ? ಅದಕ್ಕೂ ಸೈ. ವಾಟ್ ಮಿಸ್ಟರ್ ಬೆಟ್ಟಪ್ಪ? ನಮ್ಮ ಹತ್ರದಿಂದ ಕಿತ್ಕೊಂಡ ಪೂರಾ ಭೂಮಿನ ನಮಗೆ ವಾಪಸ್ ಕೊಡ್ಬೇಕು. ಪೂರಾ ಭೂಮಿನ? ಓಕೆ ಓಕೆ, ಕೊಡ್ತಾರೆ ಬಿಡಿ. ವಾಟ್ ನೆಕ್ಸ್ಟ್? ಸಾಹೇಬ್ರೆ, ವಜ್ರ ವಜ್ರ. ನಿಮ್ ಕಂಡೀಷನ್ ಓಕೆ ಮಿಸ್ಟರ್ ಚಂದ್ರು. ವಾಟ್ ನೆಕ್ಸ್ಟ್? ಟೆಲ್ ಮಿ. ನಮ್ಮ ಮನೇನ ನಮಗೆ ವಾಪಸ್ ಕೊಡ್ಬೇಕು. ಆ ಹಳೆ ಕಾಲದ ಮನೆ ಯಾರಿಗ್ ಬೇಕು ಮಿಸ್ಟರ್ ಚಂದ್ರು? ಅದನ್ನ ಕೊಟ್ಟಾಯ್ತು, ತಗೊಳ್ಳಿ. ವಾಟ್ ನೆಕ್ಸ್ಟ್? ನನ್ನ ತಮ್ಮಂದ್ರನ್ನ ಜೈಲಿಂದ ಜಾಮೀನ್ ಮೇಲೆ ಬಿಡಿಸೋದಕ್ಕೆ 10 ಲಕ್ಷ ರೂಪಾಯಿ ಕೊಡ್ಬೇಕು. ಓಕೆ. ವಜ್ರ, ಡೈಮಂಡ್, ವಜ್ರದ ಭೂಮಿ. ಓಕೆ ಅನ್ಬಿಡು. ಓಕೆ ಮಿಸ್ಟರ್ ಚಂದ್ರು, ಕಾಗದ ಪತ್ರ ನಾನ್ ತಯಾರು ಮಾಡ್ತೀನಿ. ಇನ್ನೊಂದು ಕಂಡೀಷನ್. ನೀನ್ ಹೀಗೆ ಕಂಡೀಷನ್ ಮೇಲ್ ಕಂಡೀಷನ್ ಆಗ್ತಾ ಇದ್ರೆ ನನ್ ಕಂಡೀಷನ್ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಕುಮೇರಾಗ್ಬಿಡ್ತೀಯ ಚಂದ್ರು. ಏನ್ ಕಂಡೀಷನ್ ಹೇಳಿದ್ರು ಓಕೆ ಅನ್ಬಿಡು. ಓಕೆ 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 ಮಿಸ್ಟರ್ ಚಂದ್ರು, ವಾಟ್ಸ್ ಯುವರ್ ಲಾಸ್ಟ್ ಕಂಡೀಷನ್? ನಮ್ ಮನೆ ಭೂಮಿ ಕಾಗದ ಪತ್ರಗಳನ್ನ ನಿಮ್ ಮಗಳ ಕೈಯಲ್ಲೇ ಕೊಟ್ಟು ಕಳಿಸ್ಬೇಕು. ಇದೊಂದೇ ಖರ್ಚಿಲ್ಲದ ಕಂಡೀಷನ್. ಬೇಡ ಚಂದ್ರು, ಬೇಡ. ನನ್ ಗಂಡನ್ ಮಾತು ಕೇಳ್ಬೇಡ. ಈ ವಜ್ರದ ಭೂಮಿ ನೀನೇ ಇಟ್ಕೊಂಡು ಸುಖವಾಗಿ ಬದುಕಪ್ಪ. ಎಷ್ಟೇ ಧೈರ್ಯ ನಿನಗೆ? ನಾಲ್ಗೆನ ಬಾಯೋರ್ಗೆ ಮಾಡಕಪ್ಪ. ಅಮ್ಮ, ನೀವು ನನ್ನ ಮೇಲೆ ಇಟ್ಟರೋ ಅಭಿಮಾನಕ್ಕೆ ನಾನು ಧನ್ಯ. ಈ ಭೂಮಿಯಲ್ಲಿ ವಜ್ರ ಸಿಗಲಿ, ವೈಡೂರ್ಯ ಸಿಗಲಿ, ಅದ್ ನನಗ್ ಬೇಡ. ವಂಶ ಪಾರಂಪರ್ಯವಾಗಿ ಹಿರಿಯರು ಬಾಳಿ ಬದುಕಿದ ಮನೆ ನಮಗೆ ಸಿಕ್ಕಿದ್ರೆ ಅಷ್ಟು ಸಾಕು. ಅದ್ರ ಮುಂದೆ ಇಂದ್ರ ವೈಭೋಗಾನು ತೃಣದ ಸಮಾನ. ನಾನು ಆವತ್ತೇ ನಿನಗೆ ಹೇಳಿಲ್ಲ, ಫಲವತ್ತಾದ ಭೂಮಿಯಲ್ಲಿ ಕಷ್ಟಪಟ್ಟು ನೀನು ಬೆಳೆಸಿದ ಮುಳ್ಳು ಗಿಡಗಳನ್ನ ನಾನು ಒಂದೇ ಒಂದು ನಿಮಿಷದಲ್ಲಿ ಕಿತ್ತು ಹಾಕ್ತೀನಿ ಅಂತ? ನೋಡಿದ್ಯಾ, ನಮ್ಮ ಮನೆ ನಮಗೆ ವಾಪಸ್ ಬಂತು, ನಮ್ಮ ಭೂಮಿ ನಮ್ಮ ಕೈಗೆ ಬಂತು, ನನ್ನ ತಂಗಿ ಸಂಸಾರನೂ ಸರ್ ಹೋಯ್ತು. ಇನ್ನು ಬರಬೇಕಾಗಿರೋದು ಒಂದೇ ಒಂದು ನಿನಗೆ ಬುದ್ಧಿ. ಸುಮ್ನೆ ಕಿರ್ಚಾಡ್ಬೇಡ. ನೀನ್ ನಿನ್ ಗಂಡನಿಂದ ದೂರ ಇರೋ ವಿಷಯ ನನಗೆ ಗೊತ್ತಾಯ್ತು. ಅದಕ್ಕೆ ಒಂದಿನ ನಿಮ್ಮಿಬ್ರಿಗೂ ಹಾಲ್ನಲ್ಲಿ ಮತ್ತೊಬ್ಬರು ಔಷಧಿ ಹಾಕಿ ನಾನೇ ಕೊಟ್ಟಿದ್ದೆ. ಬಾನಲ್ಲಿ ನೀಲಿ ಬೆರೆತಂತೆ, ಹೂವಲ್ಲಿ ಜೇನು ಇರುವಂತೆ, ನನ್ನಲ್ಲಿ ನನ್ನಲ್ಲಿ ನೀನೊಂದಾಗಿ ಇರುವಾಗ ಏಕೆ ಚಿಂತೆ? ಕಣ್ಣಲ್ಲಿ ಕಣ್ಣನೇ ಬೆರೆತು ನಸೆಯಂತೆ ನನ್ನ ಮೈ ಬಳತು ನೂರೆಂಟು ಸುಂದರ ಕನಸು ಆ ನಿಮಿಷ ಬಾಳಿಗೆ ಸೊಗಸು. ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ. ಯಾವ ಸಂಸಾರನ ಒಡೆದು ಚಿತ್ರ ಚಿತ್ರ ಮಾಡಬೇಕು ಅಂತ ನೀನ್ ವಿಷದ ಬೀಜ ಬಿತ್ತಿದ್ಯೋ ಅದೇ ವಂಶದ ಕುಡಿ ಈಗ ನಿನ್ನ ಹೊಟ್ಟೆಲಿ ಬೆಳೀತಾ ಇದೆ. ನಾವು ಅಂದ್ಕೊಳ್ಳೋದೇ ಒಂದಾದ್ರೆ ಆ ದೇವ್ ನಡೆಸೋದೇ ಮತ್ತೊಂದು. ಇದೇನ್ ಸಾಹೇಬ್ರೆ ದಾಸೆ ನಿಮಗ್ ತಾಕ್ಬಿಟ್ಟು ಹಕ್ಕು ಪತ್ರನ ನನ್ನ ಹೆಸರಿ ಬರ್ಕೊಡ್ತೀನಿ ಅನ್ನೋ ಹೊತ್ತಿಗೆ ತಾನೆ ಆ ಚಂದ್ರಪ್ಪನಿಗೆ ನಿಮ್ಮ ಕೈಯಿಂದ ಲಕ್ಷಾಂತರ ರೂಪಾಯಿ ಕೊಡ್ಸಿದ್ದು. ನಿನ್ ಮಗಳು ಅನ್ನೋ ಆ ವಜ್ರನ ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ತಾನೇ ನಾನು ಆ ವಜ್ರ ಭೂಮಿ ನನ್ನ ವಶಕ್ಕೆ ತಗೊಂಡಿದ್ದು. ಏನಯ್ಯ ಮಾಮ ನಾನು ಯಾವ ಜಿಲ್ಲೆ ಡಿ ಸಿ ಗ್ರಾಮಾಂತರ ಜಿಲ್ಲೆ ಇಡೀ ಜಿಲ್ಲೆಲಿರೋ ಗ್ರಾಮದ ನೀರೆಲ್ಲ ಕುಡ್ದಿರೋ ನನಗೇ ಈ ಬಗ್ಗದ ನೀರು ಕುಡ್ಸಕ್ ಬರ್ತೀಯಲ್ಲ ನಿನ್ ಬುದ್ಧಿ ಏನ್ ಹೇಳಿ. ಮೊದ್ಲು ನಿನ್ ಮಗಳ ಕೈನ ನನ್ ಬಲಗೈಲಿ ಇಡು, ಈ ಎಡಗೈಯಿಂದನೇ ಭೂಮಿ ಹಕ್ಕು ಪತ್ರನ ನಿನ್ ತಲೆ ಮೇಲೆ ಹಾಕ್. ಯಪ್ಪ ಮಾಂತೇಶಪ್ಪ ನಾಳೆನೆ ತಾಂಬೂಲ ತಟ್ಟೆ ಸಿದ್ಧ ಮಾಡ್ಕೊಳ್ಳಿ. ಅದು ಅಮ್ಮ ನಮ್ಮ ವಂಶದ ಕುಡಿ ಈ ಮನೇಲಿ ಬೆಳೀತಾ ಇದೆ. ನಮ್ಮ ಮನೆ ಸೊಸೆ ಆಗಿರೋ ನಿಮ್ಮ ಮಗಳಿಗೆ ಸೀಮಂತ ಮಾಡೋ ತವ್ರ ಮನೆ ಕರ್ತವ್ಯನೇ ಆಗಿದ್ರು ನಾವು ನಮ್ಮ ಸಂತೋಷಕ್ಕೋಸ್ಕರ ಅರ್ಶನ ಕುಂಕುಮ ಬಳೆ ಸೀರೆ ತಂದಿದ್ದೀವಿ. ಒಪ್ಪಿಸ್ಕೊಳ್ಳಿ. ನನಗೂ ನಿಮ್ಗೂ ಸಂಬಂಧನ ಕಿತ್ತೋಗಿರ್ಬೇಕಾದ್ರೆ ಇದನ್ನೆಲ್ಲ ಯಾಕೆ ತಂದ್ರಿ? ತಗೊಂಡು ಹೋಗಿ. ಸಂಬಂಧ ಕಿತ್ತೋಗಿದೆ ಅಂತ ಪದೇ ಪದೇ ನೀನೇ ಹೇಳ್ತಾ ಇರೋದ್ರಿಂದಾನೆ ನಮ್ಮ ತಮ್ಮನಿಗೆ ಬೇರೆ ಸಂಬಂಧ ನೋಡಿದ್ದೀವಿ. ಮಾಮೂಲಾಗಿ ಕರೆಯೋದಾಗಿದ್ರೆ ನಾನು ತಮ್ಮನ ಮದುವೆಗೆ ಬಾ ಅಂತ ಕರಿಬೇಕಾಗಿತ್ತು. ಆದ್ರೆ ನಿನ್ನ ಗಂಡನ ಮದುವೆಗೆ ಬಾ ಅಂತ ನಿನ್ನನ್ನು ಕರೆಯೋ ಪರಿಸ್ಥಿತಿನ ನೀನೇ ತಂದ್ಕೊಂಡಿದ್ಯ. ಬರ್ತೀನಿ. ನಮ್ಮನೆಗೆ ಬಂದು ನನ್ನ ಎದುರಿಗೆ ಈ ವಿಷಯ ಹೇಳಷ್ಟು ಸೊಕ್ಕ ಯಾಕೆ? ನಿಮ್ ವಂಶದ ಕುಡಿ ನನ್ನ ಹೊಟ್ಟೆಲ್ ಬೆಳೀತಿದೆ ಅಂತ ತಾನೆ ಆ ಕುಡಿನ ಕಿತ್ತು ಬಿಸಾಕ್ತೀನಿ. ಕಿತ್ತಾಕಿ ಕಿತ್ತಾಕು. ಆಸೆಗಾರ ಅಪ್ಪನಿಗೆ ಮೋಸಗಾರ ಮಕ್ಕಳು ಅನ್ನಾಗಿ ನೀನು ನಿಮ್ಮ ಅಪ್ಪನ ಕೆಟ್ಟ ಬುದ್ಧಿನ ರಕ್ತಗತ ಮಾಡ್ಕೊಂಡ್ಬಿಟ್ಟಿದ್ಯಾ? ಎತ್ತು ಸೊಕ್ಕಿದ್ರೆ ಕೊಟ್ಕೆಲಿಲ್ಲಲ್ಲ, ಹೆಣ್ಣು ಸೊಕ್ಕಿದ್ರೆ ಮನೇಲಿಲ್ಲಲ್ಲ ಅನ್ನೋ ಗಾದೆ ಮಾತನ್ನ ನೀ ನಿಜ ಮಾಡ್ತಿದ್ಯಾ? ಅಪ್ಪನ ಅರಮನೆಗಿಂತ ಗಂಡನ್ ಕಿರಿಮನೇಲಿ ಏಸೋ ನಮ್ಮ ಮಾತನ್ನ ನಿಮ್ಮ ಅಪ್ಪನೋ ನಿನ್ ಹೇಳಲಿಲ್ಲ, ನನಗೂ ಹೇಳೋಕ್ ಬಿಡ್ಲಿಲ್ಲ. ಅಪ್ಪನ ಮಾತೆ ವೇದವಾಕ್ಯ ಅಂತ ತಿಳ್ಕೊಂಡು ನೀನೇ ಬೆಂಕಿಲ್ ಬಿದ್ದು ಸುಟ್ಟು ಬೂದಿಯಾಗೋಕ್ ಮುಂಚೆ ನಿಮ್ಮಪ್ಪನ ಯೋಗ್ಯತೆಗೇನು ಅಂತ ತಿಳ್ಕೊ. ನೀನ್ ತಿಳ್ಕೊಂಡಿರೋ ಹಾಗೆ ನಿಮ್ಮಪ್ಪ ಸತ್ಯವಂತನೋ ನೀತಿವಂತನೋ ಅಲ್ಲ, ಅವರು ತನ್ನ ಪಿಶಾಚಿ. ಒಂದು ಕಾಲದಲ್ಲಿ ಈ ಮನೇಲಿ ಕೂಲಿ ಮಾಡ್ಕೊಂಡಿದ್ ನಿಮ್ಮಪ್ಪ ಆಸ್ತಿಗೋಸ್ಕರ ನನ್ನ ಶೀಲಾನೇ ಕೆಡಿಸ್ಬಿಟ್ರು. ನನ್ನ ತಂದೆ ಸಾವುಗೆ ಕಾರಣ ಆದ್ರು. ಈಗ ತಮ್ಮ ಹಾಗೆ ತೀರ್ಸ್ಕೊಳಕ್ಕೆ ಇನ್ನೇನ್ ಬಲಿ ಪಶು ಮಾಡಿದ್ರು. ವಜ್ರದ ಆಸೆಗೋಸ್ಕರ ನಿನಗೆ ಇನ್ನೊಂದು ಮದುವೆ ಮಾಡಕ್ ಹೊರಟಿದ್ದಾರೆ. ಮದುವೆ ಮಾಡ್ಕೊ. ನಿನ್ ಕುತ್ತಿಗೆಯಲ್ಲಿ ಎರಡೆರಡು ತಾಳಿ ತೂಗಾಡೋದು ನೋಡಿ ನಾನು ಸಂತೋಷ ಪಡ್ತೀನಿ. ಯಾಪ ಮಾಂತೇಶಪ್ಪ ಬಾವಿ ಅಳಿ ಅಂದ್ರು ಬಲಗಾಲಿ ಇಟ್ಕೊಂಡು ಬಳಿಗೆ ಬರಬೇಕು. ಏನ್ ಬಾವಿ ಮಾಮ ನೀನು, ನಾನು ಏನ್ ಮಾಡಿದ್ರು ಸ್ಪೆಷಲ್ ಆಗೇ ಮಾಡ್ತೀನಿ ಅಂತ ಗೊತ್ತಿಲ್ವಾ? ಎಲ್ರು ಬಲಗಾಲಿ ಇಟ್ಕೊಂಡು ಒಳಗೆ ಬಂದ್ರೆ ನಾನು ಎಡಗಾಲಿಟ್ಕೊಂಡೆ ಒಳಗೆ ಬರೋದು. ಇದನ್ನೇ ಬಲಗಾಲ ಅಂತ ಹೇಳ್ಕೊತೀನಿ. ಒಳಗೆ ಬನ್ನಿ ಅಳಿ ಅಂದ್ರೆ. ರಂಜನಿ, ಸೂಟ್ ಕೇಸ್ ತಗೊಂಡು ಎಲ್ಲಿ ಹೊರಟಮ್ಮ? ನನ್ನ ಗಂಡನ ಮನೆಗೆ. ನಿಲ್ಲು, ಈ ಡಿಸಿ ಸಾಹೇಬ್ರ ಜೊತೆಗೆ ನಿನ್ನ ಮದುವೆ ಫಿಕ್ಸ್ ಮಾಡಿದೀನಿ. ನಾನು ಗರ್ಭಿಣಿ ಆಗಿರೋವಾಗ ನನಗೆ ಇನ್ನೊಂದು ಮದುವೆನಾ? ನೀನು ಗರ್ಭಿಣಿನಾ? ಮಾಮ, ನನ್ನ ಭಾವಿ ಪತ್ನಿ ಗರ್ಭಿಣಿ ಅಂತ ಮೊದಲೇ ಯಾಕೆ ಹೇಳಲಿಲ್ಲ? ಅದು ಅದು ನೋಡ್ದ್ಯಾ, ಇದ್ರಲ್ಲೂ ನಾನು ವೆರಿ ವೆರಿ ಲಕ್ಕಿ. ನನ್ನ ಜಾತಕನೇ ಸ್ಪೆಷಲ್. ಎಲ್ರಿಗೂ ಮದುವೆ ಆದ್ಮೇಲೆ ಮಗು ಆಗುತ್ತೆ, ಆದ್ರೆ ನನಗೆ ಮಗು ಆದ್ಮೇಲೆ ಮದುವೆ. ನನಗಂತೂ ನಿನ್ ಮಗಳು ಡಬಲ್ ಡಬಲ್ ಓಕೆ. ನೋಡಿದ್ಯಾ ನೋಡಿದ್ಯಾ, ನಮ್ ಬಾವಿ ಅಳಿ ಅಂದ್ರ ಗುಣ ಎಷ್ಟು ಧಾರಾಳವಾದ್ದು ಅಂತ. ನೀನೇನಾದ್ರೂ ಇವರನ್ನ ಮದುವೆಯಾಗಿ ಬಿಟ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಗೋಮಾಳ ಜಮೀನ ನನ್ನ ಹೆಸರಿಗೆ ಬರ್ಕೊಟ್ಟು ಬಿಡ್ತಾರೆ. ಅದಕ್ಕೆ ನಿನ್ ಹೊಟ್ಟೆಲ್ಲಿರೋ ದರಿದ್ರ ಪಿಂಡಾನ ಕೆತ್ತ ಬಿಸಾಕಿ ಅವರನ್ನ ಮದುವೆಯಾಗೋದಕ್ಕೆ ರೆಡಿ ಆಗು. ಛೇ, ಹೆತ್ತ ತಂದೆ ಆಡೋ ಮಾತಾ ಇದು? ಕಿತ್ತು ಬಿಸಾಕದನ್ ಬಕೆಟಲ್ಲಿರೋ ಬಟ್ಟೆನಾ? ಡೋಂಟ್ ವರಿ ಭಾವಿ ಡಾರ್ಲಿಂಗ್, ನಿನ್ ತಂದೆ ಮತ್ತೆ ಬೇಜಾರು ಮಾಡ್ಕೋಬೇಡ. ಹೊಟ್ಟೆಲಿರೋ ಮಗು ಕಿತ್ತು ಬಿಸಾಕ್ಬೇಕು ಅಂದ್ರೆ ಒಂದ್ ತಾಯಿಗೆ ಎಷ್ಟು ನೋವಾಗುತ್ತೆ ಅನ್ನೋ ಸೆಂಟಿಮೆಂಟು ನನಗೂ ಚೆನ್ನಾಗಿ ಗೊತ್ತು. ಆ ಮಗು ಅಲ್ಲೇ ಇರ್ಲಿ, ನೀನ್ ಇಲ್ಲಿರು, ನಾವಿಬ್ರು ಮದುವೆ ಆಗೋಣ. ನನಗೆ ಮದುವೆ ಬೇಡ. ನನ್ ಕೊನೆ ಉಸಿರಿರೋವರೆಗೂ ನನ್ನ ಗಂಡನ ಮನೇಲಿ ದಾಸಿಯಾಗಿ ಸೇವೆ ಮಾಡ್ತಾ ನಾನ್ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಅಳಿ ಅಂದ್ರೆ, ನಾಳೆ ಬೆಳಗ್ಗೆನೆ ದೇವಸ್ಥಾನದಲ್ಲಿ ನನ್ನ ಮಗಳಿಗೂ ನಿಮ್ಗೂ ಮದುವೆ ಫಿಕ್ಸ್. ಯಾಕೆ ಬಂದೆ? ಇನ್ಯಾಕೆ, ಇವಳು ಎರಡನೇ ಮದ್ವೆಗೆ ಊಟಕ್ಕೆ ಬನ್ನಿ ಅಂತ ಕರಿಯೋಕೆ. ಇಲ್ಲ ಇಲ್ಲ, ನನ್ ತಪ್ಪು ನನಗೆ ಗೊತ್ತಾಯ್ತು. ನನ್ ಕೊನೆ ಹೊಸರು ಇರೋವರೆಗೂ ಈ ಮನೆ ಸೊಸೆಯಾಗಿ ಇರೋಣ ಅಂತ ಬಂದೆ. ಅದೆಂದಿಗೂ ಸಾಧ್ಯ ಇಲ್ಲ ನಂದೀಶ. ಅಮ್ಮ, ನಾವ್ ಅನ್ಯೋನ್ಯವಾಗಿ ಸಕ್ಕರೆ ಬೆರೆತ ಹಾಲ್ನಂತ ಇರ್ಬೇಕು ಅಂದ್ರೆ ಇವಳು ಈ ಮನೇಲಿ ಇರ್ಕೂಡ್ದು. ಅವನವ್ರೆ, ನೀವಾದ್ರೂ ಹೇಳಿ. ಏನು ಹೇಳೋದು? ಪ್ರೀತಿ ತುಂಬಿರಿ ಈ ಜೇನು ಗೂಡಿಗೆ ಕಲ್ಲು ಹೊಡೆದ ಮಹಾ ಪುಣ್ಯಾತ್ಮಳು ನೀನು. ಬೇರೆಯವ್ರ ಕಣ್ಣೀರ್ ಒರೆಸ್ತಿದ್ ನಮ್ ಭಾವನವ್ರ ಕಣ್ಣಲ್ಲಿ ಕಣ್ಣೀರ್ ತರಿಸಿದ್ ಪಾಪಿ ನೀನು. ಸುಡೋ ಕೆಂಡ ಅಂತ ಗೊತ್ತಿದ್ರು ಸೆರಗ್ನಾಲ್ ಕಟ್ಕೊಳಕಾಗತ್ತಾ? ಸರೋಜಕ್ಕ, ದೇವ್ರ ದಯದಿಂದ ಮತ್ತೆ ನಾವೆಲ್ಲ ಒಂದಾಗಿದೀವಿ. ಅದನ್ನ ನೋಡ್ ಸಹಿಸಕ್ಕಾಗದೆ ಹೊಟ್ಟೆ ಕಿಚ್ಚಿನಿಂದ ಮತ್ತೆ ಉಡಿಯಕ್ ಬಂದಿದ್ಯಾ? ಇಲ್ಲ ಅಕ್ಕ, ಖಂಡಿತ ಇಲ್ಲ ಅಕ್ಕ. ನಿಮಿಷಕ್ಕೊಂದ್ಸಲ ಬಣ್ಣ ಬದಲಾಯಿಸ ಗೋಸುಂಬೆ ಜಾತಿ. ನಿನ್ನ ನೆರಳು ಈ ಮನೆ ಮೇಲೆ ಬೀಳ್ಬಾರ್ದು. ಬೀಳಕ್ಕೂ ನಾವು ಬಿಡೋದಿಲ್ಲ. ಹೋಗು, ಹೊರಟೋಗು. ಇವಳು ಈ ಮನೆ ಮಹಾಲಕ್ಷ್ಮಿ ಕಣೋ. ಅಲ್ಲಮ್ಮ, ಮಹಾಕಾಳಿ. ಇನ್ನೊಂದ್ ಕ್ಷಣ ಇವಳು ಇಲ್ಲೇ ನಿಂತಿದ್ರೆ ನಾನ್ ಏನಾಗ್ತೀನೋ ಅಂತ ನನಗೆ ಗೊತ್ತಿಲ್ಲ. ನಂದೀಶ, ಅವಳು ತನ್ನ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳ್ಕೊಂಡು ಬಂದಿದ್ದಾಳೆ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಟ್ಟು ಅವಳನ್ನ ಕ್ಷಮಿಸಿ ಮನೆ ಒಳಗೆ ಕರಿಯಪ್ಪ, ಮನೆ ಒಳಗೆ ಕರಿಯೋ. ಅಮ್ಮ, ಅವಳು ಕಾಡ್ಗಿಚ್ಚು ಬೆಣ್ಣೆ ಹಾಗಿರೋ ನಿನ್ ಮನಸ್ಸನ್ನು ಕರಗಿಸೋದು ಬಹಳ ಸುಲಭ ಅಂತ ಬಂದಿದ್ದಾಳೆ. ಇದೆಲ್ಲ ಕಪಟ ನಾಟಕ. ನಂಬೇಡಮ್ಮ, ನಂಬೇಡ. ನೀನ್ ಸಾವಿರ ಹೇಳು, ಅವಳು ನಿನ್ ಹೆಂಡತಿ ಕಣೋ. ನಮ್ ವಂಶದ ಗುಡಿನ ಹೊತ್ತಿರೋ ಸಂತಾನ ಲಕ್ಷ್ಮಿ ಕಣೋ. ಅವಳ ಮಳೆಯಲ್ಲಿ ನೆಂದ್ರೆ ಅವಳಿಗೂ ಅವಳ ಹೊಟ್ಟೆಲ್ ಬೆಳೀತಿರೋ ನಿನ್ ಮಗುಗೂ ಒಳ್ಳೇದಲ್ಲ ಕಣೋ, ಒಳ್ಳೇದಲ್ಲ. ಕರಿಯೋ, ಕರಿಯೋ ನಂದೀಶ. ನಂದೀಶ, ರಂಜನಿ, ಬಾಮ್ಮ, ಬಾ ತಾಯಿ. ನನ್ನ ಮಗ ಕರೀತಿದ್ದೇನಂತೆ ನಾನು ಕರೀತಾ ಇದ್ದೀನಿ. ಬಾಮ್ಮ, ದಯವಿಟ್ಟು ಬಾಮ್ಮ. ಯಾರು ನನಗೆ ಕ್ಷಮಿಸ್ತೇ ಇದ್ರು ದೊಡ್ಡ ಬಾವ್ನವರು ನನ್ನ ಖಂಡಿತ ಕ್ಷಮಿಸ್ತಾರೆ. ನಮ್ಗೆ ನನಗಿದೆ ಅವ್ರು ಬಂದು ಕ್ಷಮಿಸೋವರೆಗೂ ನಾನೇ ಜಾಗ ಬಿಟ್ಟು ಕದಲಲ್ಲ, ನಾನೇ ಜಾಗ ಬಿಟ್ಟು ಕದಲಲ್ಲ. ಅಂಜನಿ, ಅಯ್ಯೋ ಅಮ್ಮ, ಅಂಜನಿ, ಅಮ್ಮ, ಅಂಜನಿ, ಅಂಜನಿ. ಬಿಡ್ರ ಬಿಡ್ರಮ್ಮ. भरदं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ಏನು ಅಳಿ ಅಂದ್ರೆ ಇನ್ನೂ ಸೂಟ್ನಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀರಿ. ತಗೊಳ್ಳಿ ಮದುಮಗನ ಡ್ರೆಸ್ ಹಾಕೊಂಡ್ ಬನ್ನಿ. ನಾನು ಏನ್ ಮಾಡಿದ್ರೆ ಸ್ಪೆಷಲ್ ಆಗಿ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ಸೂಟಲ್ಲೇ ತಾಳಿ ಕಟ್ಟೋದು. ಆಗಲಿ ಆಗಲಿ, ಆದ್ರೆ ತಾಳಿ ಕಟ್ಟೋದಕ್ಕೂ ಮುಂಚೆ ಅದೇ ಆ ಭೂಮಿ ನನ್ನ ಹೆಸರಿಗೆ ನಿಂತಲೆ ಮೊದ್ಲೋಗಿ ಹೆಣ್ಣಿನ ಕರ್ಕೊಂಬ. ಕೂಗಾಡ್ಬೇಡ, ಬಾಯಿ ಮುಚ್ಕೊಂಡು ಬಿದ್ದಿರು. ನನ್ನ ಜೊತೆ ತಗೊಳ್ಳಿ. ಮಾಂಗಲ್ಯಂ ತಂತು ನಾನೇನ ನಿಮ್ ತುಂತುರು ಮಳೆನ. ನಮ್ ಮುತ್ತಾತನ ಕಾಲದಿಂದ ತಾಳಿ ಕೊಟ್ಟೋಗಿ ಇದೊಂದೇ ಮಂತ್ರ ಹೇಳ್ತಿರಲ್ರಿ. ಪುರಾಣದ ಕಾಲದಿಂದಲೂ ಇರೋದು ಇದೊಂದೇ ಮಂತ್ರ ಸ್ವಾಮಿ. ನೋಡ್ರಿ, ನಿಮ್ ಪುರಾಣ ಎಲ್ಲ ನಂಗೆ ಬೇಡ. ಕನ್ನಡದಲ್ಲಿ ಮಂತ್ರ ಹೇಳಿದ್ರೆ ನಾನ್ ತಾಳಿ ಕಟ್ಟೋದು, ಇಲ್ಲ ಅಂದ್ರೆ ಇಲ್ಲ. ಕನ್ನಡದಲ್ಲಿ ಮಂತ್ರನೇ ಇಲ್ವಲ್ಲ ಸ್ವಾಮಿ. ತಯಾರು ಮಾಡ್ರಿ, ಇಲ್ಲ ಅಂದ್ರೆ ಇದು ವಾಪಸ್ ತಗೊಳ್ಳಿ. ಏನಾದ್ರೂ ಒಂದು ಹೇಳಿ ಮುಗಿಸಿ ಸ್ವಾಮಿ. ಅಯ್ಯೋ ನನ್ ಗ್ರಾಚಾರವೇ, ತಿಥಿ ಕರೆದ್ರು ಹೋಗ್ರೆ ಇಲ್ಲಿಗೆ ಬಂದೆ. ಇಲ್ಲಿ ನನ್ ತಿಥಿನೇ ಆಗ್ತಾ ಇದೆಯಲ್ಲ. ಈಗ ನೀನ್ ಕನ್ನಡದಲ್ಲಿ ಮಂತ್ರ ಹೇಳಲಿಲ್ಲ, ನಿನ್ ತಿಥಿ ನಾನ್ ಮಾಡ್ಬಿಡ್ತೀನಿ. ತಾಳಿಯ ತಂತು ನಾನೇನ ನನ್ನ ಬಾಳಿನ ಬದುಕಿನ. ರೀ, ನಿಮ್ಮ ಬಾಳಿನ ಬದುಕಿನ ಅಲ್ಲ, ನನ್ನ ಬಾಳಿನ ಬದುಕಿನ ಹೇಳಿ. ಕಟ್ಟ ಇದೀನಿ ಕನ್ಯೆಗೆ ಕಣ್ಣ ಮುಚ್ಚಾಲೆ ಆಟಕ್ಕೆ ಕಟ್ಬಿಡಿ ಅಂದ್ರೆ ಕನ್ಯೆಗೆ ತಾಳಿ ಕಟ್ಟೋ ಹೇಳೋ ಮಂತ್ರ ಹೇಳಿದ್ರಿ. ಇವಳು ಕನ್ಯೆ ಏನ್ರಿ? ಇವಳು ಕನ್ಯೆ ಅಲ್ಲ, ಗರ್ಭಿಣಿ. ಗರ್ಭಿಣಿಗ್ ತಾಳಿ ಕಟ್ಟೋ ಹೇಳೋ ಮಂತ್ರ ಹೇಳಿ ನಾನ್ ತಾಳಿ ಕಟ್ತೀನಿ. ಗರ್ಭಿಣಿಗ್ ತಾಳಿ ಕಟ್ಟೋ ಮಂತ್ರನೇ? ಇದೆ. ಮುಹೂರ್ತ ಮೀರೋಗಿ ಯಮಗಂಡ ಕಾಲ ಹತ್ರ ಬರ್ತಾ ಇದೆ, ಕಟ್ಬಿಡಿ. ಬರ್ಲಿ, ನಾನು ಯಮಗಂಡ ಕಾಲ ಬರ್ಲಿ ಅಂತಾನೆ ಕಾಯ್ತಾ ಇರೋದು. ಇನ್ ಸ್ವಲ್ಪ ಹೊತ್ತಿಗೆ ಗಂಡರ ಗಂಡ ಯಮಗಂಡ ಬರ್ತಾನೆ, ಆವಾಗ ತಾಳಿ ಕಟ್ತೀನಿ. ಏನ್ ಹೇಳ್ತಾ ಇದ್ದೀರಿ ಸಾಹೇಬ್ರೆ? ಇನ್ ಮುಂದೆ ನಾನು ಏನು ಹೇಳೋದಿಲ್ಲ, ಹೇಳೋದೆಲ್ಲ ಅವನು. ಯಾರು ಅವನು? ನೀನ್ ಯಾಕೋ ಇಲ್ಲಿಗೆ ಬಂದೆ? ಓ ಮಾಮ, ನಿನ್ ಗೊತ್ತಿಲ್ಲಲ್ಲ, ಎಲ್ಲ ಒದರ್ ಬಿಡ್ತೀನಿ ಕೇಳು. ನಾನು ಚಂದ್ರು ಕ್ಲೋಸ್ ಫ್ರೆಂಡ್ಸು. ನನ್ನನ್ನು ಇಲ್ಲಿ ಬರಕ್ ಹೇಳಿದ್ದೆ ಅವನು. ಡೂಪ್ಲಿಕೇಟ್ ಡೈಮಂಡ್ ಗಳನ್ನ ಹೊಲದಲ್ಲಿ ಹಾಕಿ ವಜ್ರ ಅಂತ ಹೇಳಕ್ ಹೇಳಿದ್ದೆ ಅವನು. ಮಾಮ, ನನ್ಗೀಗಾಗಲೇ ಮದ್ವೆ ಆಗಿ ಅವಳಿ ಜವಳಿ ಮಕ್ಳಿದಾರೆ. ನಿನ್ ಮದ್ವೆ ಆದ ಮಗಳನ್ನ ಮದ್ವೆ ಆಗಿ ನಾನು ಯಾವ ನರಕಕ್ಕೆ ಹೋಗ್ಲಿ? ನಿನಗೂ ನಿನ್ ಮಗಳಿಗೂ ಬುದ್ಧಿ ಬರ್ಲಿ ಅಂತ ಈ ನಾಟಕ ಆಡಿಸಿ ಸೂತ್ರಧಾರನೇ ಇವನು. ಅಂದ್ರೆ ಇದುವರೆಗೂ ನೀವ್ ಆಡಿದ್ದು ನಾಟಕನ? ಇದಕ್ಕೆ ಅಂಕದ ಪರದೆ ನಾನ್ ಹೇಳ್ತೀನಿ. ಏನ್ ನೋಡ್ತೀರಾ ಬಗ್ಗ ಬಡಿರ ಬಡ್ಡಿ ಮಕ್ಕಳನ್ನ? ಯಪ್ಪಾ ಚಂದ್ರಪ್ಪ, ಈಗ ನೀನೇ ನನ್ ಪಾಲಿನ ಮಾಂತೇಶಪ್ಪ ಕಣಪ್ಪ. ನನ್ ತಪ್ಪಾಯ್ತು, ಕ್ಷಮಿಸ್ಕೊಡಪ್ಪ. ನಿನ್ನ ಕ್ಷಮಿಸೋದ? ಈ ಅನಾಹುತಕ್ಕೆ ನೀನೇ ಕಾರಣ. ನಿನ್ನ ಪೊಲೀಸು ಕೊಡ್ತೀವಿ, ನಿನ್ನ ನೀರು ನೆರಳು ಇಲ್ದಿರೋ ಜಾಗದಲ್ಲಿ ಕಡಿತೀವಿ. ಬೇಡಪ್ಪ, ಪಶ್ಚಾತ್ತಾಪಕ್ಕಿಂತಲೂ ಬೇರೊಂದು ಶಿಕ್ಷೆ ಇಲ್ಲ. ಹೋಗಿ ಬೇಡಪ್ಪ, ಬರ್ಲ. ಓಯ್ ಮಾಂತೇಶಪ್ಪ, ವಜ್ರದ ಭೂಮಿ ಬೇಡವಾ? ಶರಣು, ನನ್ ಕೆಲಸ ಮುಗಿತು, ಬರ್ತೀನಪ್ಪ. ತುಂಬಾ ಉಪಕಾರ, ಗುಡ್ ಬೈ. ನನ್ನ ಕ್ಷಮಿಸಿ ಭಾವನವ್ರೆ. ನೀನ್ ನಮ್ಮನೆ ಮಹಾಲಕ್ಷ್ಮಿ ಕಣಮ್ಮ. ಏನು ಅಂದ್ರೆ ನೀವು ನನ್ನ ನಮ್ಮ ಮನೆ ದೇವರೇ. ನಿನ್ನನ್ನು ಕ್ಷಮಿಸಿದ್ದಾರೆ ಅಂದ್ಮೇಲೆ ನೀನ್ ಯಾರು ಕ್ಷಮೆ ಕೇಳೋ ಅಗತ್ಯನೂ ಇಲ್ಲ. Like, share and subscribe to TVNXT Kannada.